ಸಾರಿ ಗಮನಿಸಿದ್ರೆ ಇಲ್ಲ ಅಂದ್ರೆ ನಿದ್ ಮಾಡ್ಬಿಡ್ತೀರಾ ಸೊ ಸಹೋದರ ಸಹೋದರಿ ನೋಡ್ಬೇಕಾದ್ರೆ ಬಲ ಒಂದು ಟರ್ನಿಂಗ್ ಪಾಯಿಂಟ್ಸು ಅಡ್ವೆಂಚರ್ಸು ಎಲ್ಲ ಇರ್ತೀವಲ್ಲ ಅದೆಲ್ಲ ನಾವು ನೋಡುವಾಗ ಈ ಒಂದು ಪಾಠದಲ್ಲಿ ನೋಡಬಹುದು ಸರಿ ಸಹೋದರ ಸಹೋದರಿ ಈ ಒಂದು ವಿಷಯ ನೋಡ್ಬೇಕಾದ್ರೆ ನಾವು ಪ್ರಾಫಸಿನ ಸ್ಟಡಿ ಮಾಡುವ ಇದು ಪ್ರವಾದನೆಯನ್ನ ಸ್ಟಡಿ ಮಾಡುವಾಗ ಅನೇಕ ವಿಷಯಗಳು ನಾವು ಅದನ್ನ ಅರ್ಥ ಮಾಡ್ಕೊಬೇಕು ಅದನ್ನು ಪ್ರವಾದನೆಯಲ್ಲಿ ಅನೇಕ ಒಂದು ರಹಸ್ಯಗಳು ಅದರೊಳಗೆ ಇರೋ ವಿಷಯಗಳು ಅದರ ಬೇರೆ ಬೇರೆ ಅರ್ಥಗಳನ್ನ ಕೊಡೋದು ಕೂಡ ನೋಡ್ತೀವಿ ಅದೇ ತರ ಈ ಸ್ಟಡಿ ಬಂದು ಒಂದು ಬ್ಯಾಕ್ ಗ್ರೌಂಡ್ ನೋಡ್ಬೇಕಾದ್ರೆ ಸೀಜ್ ಆಫ್ ಸಮಾರಿಯ ಸಮಾರಿಯ ಸಮಾರ್ಯದ ಮುತ್ತಿಗೆ ಓಕೆ ಕನ್ನಡ ಅಷ್ಟು ಓದಕ್ಕೆ ಬರಲ್ಲ ಆದ್ರೆ ಕೂಡ ಆದಷ್ಟು ಮಾಡಿ ಇಟ್ಟಿದೀನಿ ನಿಮಕೋಸ್ ಇದನ್ನ ಸ ನೋಡ್ಬೇಕಾದ್ರೆ ಅಲ್ಲಿ ಸಹೋದ್ರ ಸಹೋದರಿಯರೇ ಅದರ ಹಿಸ್ಟ್ರಿ ನೋಡಬೇಕಾದ್ರೆ ನಡೆದ ಒಂದು ದೊಡ್ಡ ಒಂದು ಘಟನೆ ಆ ಘಟನೆ ನೋಡು ಏನಂತ ನೋಡ್ಬೇಕಾದ್ರೆ ಯಾವ ಕಾಲದಲ್ಲಿ ನಡೆದಿದೆ ಅಂತ ನೋಡ್ಬೇಕಾದ್ರೆ ನಿಮ್ಗೆಲ್ಲ ಗುದ್ದಿದ್ದಂಗೆ ಯಾರು ರಾಜ ಯಾವ ರಾಜ ಇವ್ರು ಬಂದು ಮೊದಲು ಎಲ್ಲಾ ದೇಶವನ್ನು ನೋಡ್ಬಿಟ್ಟು ಇವ್ರು ಕೂಡ ರಾಜ ಬೇಕು ಅಂತ ಏನ್ ಮಾಡಿದ್ರು ಅಂತೆ ಕೇಳಿದ್ರು ಅವಾಗ ದೇವ್ರ ಏನ್ ಹೇಳಿದ್ರು ಬೇಡ ಅಂದ್ರು ಏನಕ್ಕೆ ಏನಕ್ಕೆ ಹ ಬೇಡ ನಾನೇ ನಿನಗೆ ರಾಜನಾಗಿ ಇರ್ತೀನಿ ಆದ್ರೂ ಕೂಡ ಇವ್ರು ಏನ್ ಮಾಡಿದ್ರು ಅವರು ಇಲ್ಲ ಬೇಕೇ ಬೇಕು ಅಂತ ಕೇಳಿದ್ರು ಅವಾಗ ಕೂಡ ಅವ್ರಿಗೆ ಕೆಲವು ವಿಷಯಗಳೆಲ್ಲ ಹೇಳಿದ್ರು ರಾಜನಾಗಿ ಒಬ್ಬನ ನೇಮಿಸಬೇಕಂದ್ರೆ ನೀವು ಯಾವ್ದೆಲ್ಲ ಮಾಡ್ಬೇಕು ಅದ ಒಂದು ಲಿಸ್ಟೇ ಹಾಕಿದ್ರು ಅಲ್ವರ ಸೊ ಅವಾಗ ಕೂಡ ಮತ್ತೆ ಏನ್ ಮಾಡಿದ್ರು ಸರಿ ಬೇಕೇ ಬೇಕು ಅನ್ನೋದಿಕ್ಕೆ ಯಾರನ್ನ ಮೊದಲ್ನ ಯಾರ ಮೊದಲ್ ಅರಸನನ್ನ ಚೂಸ್ ಮಾಡಿದ್ರ ಸೌಲ್ ಎಷ್ಟು ವರ್ಷ ಅವ್ರು ಆಳ್ವಿಕೆ ಮಾಡಿದ್ರು ಅಂತ ಕೇಳಿದ್ರೆ ನಲವತ್ತು ವರ್ಷ ಅದೇ ತರ ನೆಕ್ಸ್ಟ್ ಯಾರಿದ್ರು ದಾವಿದು ಈ ಎರಡು ಇಬ್ರು ಆದ್ಮೇಲೆ ಯಾರು ಬಂದ್ರು ಅಂತ ಕೇಳಿದ್ರೆ ಸಾಲಮನ್ ಕೂಡ ನಲವತ್ ವರ್ಷ ಸಿಕ್ ಚೆನ್ನಾಗಿ ಹೋಗ್ತಾ ಇತ್ತು ಅವಾಗ ಈ ಎಷ್ಟು ಕೋತ್ರ ಇತ್ತು ಎಷ್ಟ್ ಕೋತ್ರ ಕೋತ್ರ ಹನ್ನೆರಡು ಕೋತ್ರ ಅಲ್ವರ ಸೊ ಈ ಹನ್ನೆರಡು ಕೋತ್ರಕ್ಕೆ ಇವ್ರು ಏನಾಗಿದ್ರು ಅಂತ ಕೇಳಿದ್ರೆ ಅರಸನಾಗಿ ಅರಸಾಳ್ತಾ ಇದ್ರು ಈ ತರ ಒಂದು ಪರಿಸ್ಥಿತಿಯಲ್ಲಿ ಸಹೋದರ ಸಹೋದರಿಯರೇ ಈಗ ಆ ವರ್ಷಗಳು ಮೇಲೆ ಈ ಹನ್ನೆರಡು ಕೋತ್ರ ಏನಾಗುತ್ತೆ ಅಲ್ಲ ಹೋದ ಮೇಲೆ ಏನಾಗುತ್ತೆ ಡಿವೈಡ್ ಆಗತ್ತೆ ಅಲ್ವರಾ ಡಿವೈಡ್ ಆಗುತ್ತೆ ಅಂತ ಕೇಳಿದ್ರೆ ಎಷ್ಟೆಷ್ಟು ಡಿವೈಡ್ ಆಗುತ್ತೆ ನಿಮ್ಗೆಲ್ಲ ಬೇಸಿಕ್ ಗೊತ್ತಿದೆ ಅದಕ್ಕೆ ನೀವು ಕೂಡ ಏನ್ ಮಾಡ್ಬೋದು ಅಂದ್ರೆ ಅಲ್ವರ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಡಿವೈಡ್ ಆಗುತ್ತೆ ಡಿವೈಡ್ ಆಗುವಾಗ ಹನ್ನೆರಡರಿಂದ ಹತ್ತು ಎರಡು ಒಂದ್ ಕಡೆ ಹತ್ತು ಒಂದು ಕಡೆ ಆಗ್ಬಿಡ್ತೇವೆ ಅಲೋರ ಸರಿ ಇದು ನೋಡ್ಬೇಕಾದ್ರೆ ಈ ಎರಡಿಗೆ ಏನ್ ಅಂತ ಕರೀತಾರೆ ಏನ್ರ ಅರಸು ಏನ್ ರಾಜ್ಯ ನೀವು ಸರ್ ಹೇಳ್ಬಾರ್ದು ಆ ಈ ಹತ್ತಿಗೆ ಏನ್ ಕರೀತಾರೆ ಇಸ್ರೇಲ್ ಅಂತ ಕರೀತಾರೆ ಅಲೋರ ಇಸ್ರೇಲ್ ಅಂತ ಗೊತ್ತು ನಮಗೆ ಆತರ ನೋಡ್ಬೇಕಾದ್ರೆ ಇದನ್ನ ಇಸ್ರೇಲ್ ರಾಜ್ಯ ಅಂತ ಕರೀತಾರೆ ಸರಿ ಈಗ ನೋಡ್ಬೇಕಾದ್ರೆ ಈ ಹನ್ನೆರಡು ಕೋತ್ರಗೆ ಅದಕ್ಕೆ ಈ ಹನ್ನೆರಡು ಕೋತ್ರನ ಸೆರೆ ಹಿಡಿಯೋದಿಕ್ ಯಾರು ಬರ್ತಾರೆ ಸರಿ ಎರಡು ಕೋತ್ರನ ಸೆರೆ ಹಿಡೋಕೆ ಯಾರು ಬಂದ್ರು ನೆಬಕಾದ್ನೇ ಇದೆಲ್ಲ ನಮ್ಗೆ ಸ್ಟೋರಿ ಗೊತ್ತಿದೆಯಲ್ಲ ಅಲ್ವಾ ಈ ಹನ್ನೆರಡು ಎರಡು ಕೋತ್ರವನ್ನ ಸೆರೆ ಹಿಡ್ಯದಿ ಸೆರೆ ಹಿಡಿದ್ರು ಯಾರು ನೆಬಿಕ್ ಆ ಸರಿ ಯಾರಾದ್ರು ಬ್ಯಾಬಿಲೋನ್ ಅಲ್ವ ಬಂದ್ರು ಈಗ ಮಿಕ್ಕಿದ್ದು ಎಷ್ಟು ಕೋತ್ರ ಇದ್ದಾರೆ ಈ ಹತ್ತಿಗೆ ಯಾರ ಯಾರಸ ಬಂದಿದ್ದ ಇವ್ರನ್ನ ಯಾರು ಸೆರೆ ಹಿಡ್ದಿದ್ದು ನೋಡ್ರ ಇದನ್ನ ನಾವೇನ್ ಮಾಡಿಲ್ಲ ಯಾರು ಬಂದ್ರು ಗೊತ್ತಾ ಯಾರು ಅದು ಸಲಮನೇಸರ್ ಅಂತ ಯಾವ ಅರಸು ಅಂತ ಕೇಳಿದ್ರೆ ಯಾರದು ಯಾವಕ್ಕೆ ಅವ್ರು ಅವರು ಯಾವ ದೇಶಕ್ಕೆ ಅವರು ಅರಸನಾಗಿದ್ರು ಅಸೀರಿಯ ರಾಜ ಏನ್ ಮಾಡಿ ಮೇನ್ ಮಾಡಿದ್ರು ಅಂತ ಕೇಳಿದ್ರೆ ಇವ್ರನ್ನ ಕ್ಯಾಪ್ಟಿವಿಟಿ ಮಾಡಿದ್ರು ಸೆರೆ ಹಿಡಿದ್ರು ಅಂತ ಸ್ಯಾಪ್ಕ ಇಟ್ಕೊಳ್ರಿ ಬಹಳ ಮುಖ್ಯವಂತದ್ದು ಈ ವಿಷಯಗಳಲ್ಲ ಓಕೆ ಸರ್ ನೋ ನೋಡ್ಬೇಕಾದ್ರೆ ಓಕೆ ಆ ಒಂದು ಟೈಮಲ್ಲಿ ಜನರಲ್ ಆಗಿ ನೋಡ್ಬೇಕಾದ್ರೆ ಈ ಎರಡು ಕೋತ್ರ ಇತ್ತಲ್ಲ ಎರಡು ಕೋತ್ರದಲ್ಲಿ ಪ್ರವಾದಿಗಳು ಅನೇಕ ಪ್ರವಾದಿಗಳು ಇತ್ತು ನಮಗೆಲ್ಲಾರು ಗೊತ್ತು ಯಾರೆಲ್ಲ ಪ್ರವಾದಿಗಳು ನಮಗೂ ಗೊತ್ತಿದೆ ಅಂತ ಕೇಳಿದ್ರೆ ಯಾರೆಲ್ಲ ಇದು ಗೊತ್ತು ಅಂತ ಕೇಳಿದ್ರೆ ಅನೇಕ ಪ್ರವಾದಿಗಳಿದೆ ಆದ್ರೆ ಈ ಹತ್ತು ಕೋತ್ರಕ್ಕೆ ಎರಡೇ ಪ್ರವಾದಿ ಯಾರ್ರೆ ಎಲಿಯ ಇಲಿಷ ಅಲ್ಲರ ಅನೇಕರು ಗೊತ್ತಿಲ್ಲ ಇದು ಕೂಡ ಏನಂದ್ರೆ ಈ ಹತ್ ಕೋತ್ರಕ್ಕೆ ಎರಡೇ ಪ್ರವಾದಿ ಇದ್ರು ಯಾರು ಎಲಿಯಾ ಎಲಿಶಾ ಮಾತ್ರ ಇದ್ರು ಫಸ್ಟ್ ಎಲಿಯಾ ಆಮೇಲೆ ಎಲಿಶಾ ಎಲಿಶಾ ಎಲಿಯಾ ಹೋದ್ಮೇಲೆ ಯಾರು ಬಂದ್ರು ಅಂತ ಕೇಳಿದ್ರೆ ಎಲಿಶಾ ಬಂದಿದ್ರು ಸರ್ ಅದ್ರ ಮೇಲೆ ಆದ್ಮೇಲೆ ಬಂದ ಮೇಲೆ ಅನೇಕ ಅದ್ಭುತಗಳು ಮಾಡಿದ್ರು ಎಷ್ಟು ಅದ್ಭುತ ಮಾಡಿದ್ರು ಅಂತ ಕೇಳಿದ್ರೆ ಸೋತೋದ್ರೆ ಸುಮಾರು ಎಷ್ಟು ಹದಿನಾಲ್ಕು ಅದ್ಭುತಗಳು ಅವ್ರು ಮಾಡಿದ್ರು ಆ ಎಲ್ಲವೂ ಆ ಅದ್ಭುತಗಳು ಎಲ್ಲವೂ ಕೂಡ ಸಹೋದರ ಸಹೋದರಿ ಅದು ಒಂದು ರಾಜ್ಯಕ್ಕೆ ಸೂಚನೆ ಆಗಿತ್ತು ಬಹಳ ಮುಖ್ಯವಾದ ಅದ್ಭುತಗಳು ಎಲ್ಲ ಯಾವುದೋ ಒಂದು ನಮಗೆ ಏನಾಗ್ತದೆ ಬಹಳ ಒಂದು ದೊಡ್ಡ ಪಾಠಗಳು ಆ ಅದ್ಭುತದಿಲ್ಲ ಅದರಿಂದ ನೋಡ್ಬೇಕಾದ್ರೆ ಅನೇಕ ವಿಷಯಗಳು ಯಾವ್ದಾರ ಯಾವ್ದಾರು ಜ್ಞಾಪಕ ಇದೆಯಾ ನಾ ನಾಹಮಾನ್ ಅಲ್ಲ ಯಾವ್ದೋ ಒಂದು ದೊಡ್ಡ ಅದ್ಭುತ ಮಾಡಿದ್ರು ಎಲಿಶಾ ಒಬ್ಬನ ಹೋದ್ಮೇಲೆ ನೋಡಿದ್ರ ಇವರು ಸತ್ತೋ ಅವ್ರು ಬಂದು ಮತ್ತೆ ಏನ್ ಮಾಡ್ತಾರ ಅವ್ರು ಎಪ್ಸೋದು ಆ ಎಂ ಕೆ ಬಂದು ಅವನು ಅಲ್ಲಿ ಹಾಕಿದ ತಕ್ಷಣ ಮತ್ತೆ ಏನಕ್ಕೆ ಪುನರ್ತನ ಆಗಿ ಬರೋದು ಇದೆಲ್ಲ ಬಂದು ಬಹಳ ದೊಡ್ಡದು ಇದೆಲ್ಲ ಯಾವ್ದೋ ಒಂದು ರಾಜ್ಯವನ್ನು ಸೂಚಿಸ್ತದೆ ಅಂತ ನಮ್ಗೆಲ್ಲ ಚೆನ್ನಾಗುತ್ತೆ ಆಗುತ್ತೆ ಇಂಥ ಒಂದು ಟೈಮ್ ಅಲ್ಲಿ ಸದ್ರ ಸೌಧರಿ ಅಂದ್ರೆ ಅಹ್ ಇವರು ಎಲಿಶಾ ಕಾಲದಲ್ಲಿ ನಡೆದಿರುವ ಒಂದು ದೊಡ್ಡ ಘಟನೆಯನ್ನ ನಾವು ನೋಡ್ತೀವಿ ಇಸ್ರೇಲ್ ಮಕ್ಕಳಿಗೆ ದೇವರು ಏನ್ ಕೊಟ್ಟಿದ್ರು ಅಂತ ಕೇಳಿದ್ರೆ ಈ ತರ ಒಂದು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ ಎಲಿಶಾ ಟೈಮ್ ಅಲ್ಲಿ ನಡೆದಿರುವ ಈ ಘಟನೆ ಅದನ್ನ ನಾವು ಇವತ್ತು ನೋಡ್ತೀವಿ ಇಷ್ಟ್ರಿನ ದೇವರು ಇಸ್ರಾಯೇಲ್ಗೆ ಆ ಮಕ್ಕಳಿಗೆ ದೇವರ ಆಶೀರ್ವಾದ ಕೊಟ್ಟಿದ್ರು ಬಹಳ ಒಂದು ದೊಡ್ಡ ಆಶೀರ್ವಾದಗಳು ಕೊಟ್ಟಿದ್ರು ಅವರು ಈ ಲೋಕದಲ್ಲೇ ಒಂದು ಸಂತತಿಯನ್ನ ತಿಳ್ಕೊಂಡಿರೋ ಸ್ವೀಕರಿಸಿಕೊಂಡಿರುವ ಆ ಸಂತತಿ ಯಾರಂತ ಕೇಳಿದ್ರೆ ಇಸ್ರಾಯಲ್ ಅಂತ ನಮ್ಗೆಲ್ಲದ್ ಗೊತ್ತು ಆದ್ರೆ ಕೂಡ ದೇವರವರಿಗೆ ಬಹಳ ಒಂದು ಸ್ಟ್ರಿಕ್ಟ್ ನಿಯಮಗಳು ಕೊಟ್ಟಿದ್ರು ತರ ಕೊಟ್ಟಿದ್ರೆ ಅಂತ ಕೇಳಿದ್ರೆ ಮುಂಚೆನೆ ಏನಾಗತ್ತೆ ಅಂತ ಮುಂಚೆನೆ ಅವ್ರು ಹೇಳ್ತಿದ್ರು ಆತರ ನೋಡ್ಬೇಕಾದ್ರೆ ನಾವು ಈ ಧರ್ಮ ಖಂಡದಲ್ಲಿ ನೋಡಿದ್ರೆ ಮತ್ತೆ ಖಂಡದಲ್ಲಿ ಇಪ್ಪತ್ತ್ ಆರ್ ಎಂಟು ಮತ್ತೆ ಇಪ್ಪತ್ತ ಅಧ್ಯಾಯ ನಾವು ಎರಡು ಓದಿದ ಎರಡು ಸೇಮೆ ಒಂದಿರ ಒಂದರಿಂದ ಹದಿಮೂರು ವಾಕ್ಯ ತನಕ ಇವ್ರಿಗೆ ಬಹಳ ಒಂದು ದೊಡ್ಡ ಆಶೀರ್ವಾದ ಬರೆಯಲ್ಪಟ್ಟಿತ್ತು ನೀವು ಇವೆಲ್ಲ ಮಾಡಿದ್ರೆ ನಿನಗೆ ಈ ಆಶೀರ್ವಾದ ಎಲ್ಲ ನಾನು ಕೊಡ್ತೀನಿ ಅಂತ ಇವ್ರಿಗೆ ಏನ್ ಮಾಡ್ತಿದ್ರು ನಾಳೆ ಚೆನ್ನಾಗಿ ನೋಡ್ರಿ ಈಗ ಎಷ್ಟೊಂದು ಕಾಶನ್ ಅಂದ್ರೆ ಫಸ್ಟ್ ಏ ವಾರ್ನಿಂಗ್ ಕೊಟ್ಬಿಟ್ಟಿರ್ದ್ರು ದೇವ್ರು ನಿನಗೆ ಇದೆಲ್ಲ ಮಾಡಿದ್ರೆ ನಿನಗೆ ಆಶೀರ್ವಾದ ಯಾವ್ದೆಲ್ಲ ಮಾಡಿದ್ರೆ ಅಂತ ಹೇಳಿದ್ರೆ ಅವ್ರಿಗೆ ಕೆಲವು ವಿಷಯಗಳು ಕೊಟ್ಟಿರ್ತಾರೆ ಒಂದರಿಂದ ಹದ್ಮೂರ್ ತನಕ ನಾವು ಓದ್ಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಹೋಗಿ ಮನೇಲಿ ಏನ್ ಮಾಡ್ಕೊಳ್ರಿ ಅದನ್ನ ನೀವು ಓದ್ಕೊಳ್ ಇದು ದೊಡ್ಡ ಅವಶ್ಯ ಇದಿತ್ತು ಅದನ್ನ ಮಾತ್ರ ಓದೋಣ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮಾತ್ರ ನಿಮ್ಮ ದೇವರಾದ ಯೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು ಹ ಸಾಕು ಇವಾಗ ಇವಾಗ ಶುಭಗಳ ಏನಾಗುತ್ತೆ ಅಂತೇ ಸೊ ಅವರು ಕಿವಿ ಕೊಟ್ಟು ಕೇಳಿದ್ರೆ ನಡೆದ್ರೆ ಇವೆಲ್ಲ ನಿನಗೆ ಬಹಳ ದೊಡ್ಡ ಆಶೀರ್ವಾದ ಇರ್ತದೆ ಅಂತ ಹೇಳ್ಬಿಟ್ರು ಸೊ ಇದು ಮನಸ್ಸು ಅವ್ರಿಗೆ ಗೊತ್ತಾಯ್ತು ಈಗ ಮತ್ತೆ ಅಲ್ಲಿ ನೋಡಿದ್ರೆ ಹದಿಮೂರ್ ಹದಿಮೂರ್ ತನಕ ನೋಡಿದಿವಲ್ಲ ಹದ್ನಾಲ್ಕಿಂದ ಇಪ್ಪತ್ತೆಂಟನೇ ತನಕ ಇಪ್ಪತ್ತೆಂಟನೇ ವಾಕ್ಯ ತನಕ ಏನಾಗಿತ್ತು ಅಂತ ಕೇಳಿದ್ರೆ ಇವೆಲ್ಲ ಮಾಡ್ದಿರ ಹೋದ್ರೆ ಏನೆಲ್ಲ ಶಾಪ ಇದೆ ಅಂತ ಮುಂಚೆನೆ ಏನ್ ಮಾಡ್ಬಿಟ್ಟಾರಂತೆ ಎಲ್ಲ ಹೇಳ್ಬಿಟ್ಟಿದ್ರು ನೋಡ್ರಿ ಏನೆಲ್ಲ ಶಾಪ ಬರ್ತದೆ ಅಂತ ಕೇಳಿದ್ರೆ ಏನ್ ಆಶೀರ್ವಾದ ಕೊಟ್ಟರು ಅದೇ ಹಂಗೆ ಶಾಪ ಬಂದ್ಬಿಡ್ತಾರೆ ಏನೆಲ್ಲ ಆಶೀರ್ವಾದ ಕೊಟ್ಟಿದ್ರು ದೇವ್ರ ಅವ್ರಿಗೆ ನೀನು ಕೆಲವು ವಾಕ್ಯಗಳು ಮಾತ್ರ ಓದೋಣ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನೋಡಿದ್ರೆ ಉನ್ನತ ಸ್ಥಿತಿಗೆ ನೀವು ತರಿಸ್ತೀನಿ ಅಂತ ಹೇಳ್ಬಿಟ್ರಿ ಆಮೇಲೆ ಮೂರನೇ ವಾಕ್ಯ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭವಾಗುವುದು ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆಯೇ ಹೋವನ್ನು ಮಾಡುವನು ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು ಏಳು ದಾರಿಗಳಿಂದ ಓಡಿ ಹೋಗುವರು ನಿಮ್ಮ ಕಣಜುಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಶುಭವನ್ನು ಅನುಗ್ರಹಿಸುವನು ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು ನೀವು ನಿಮ್ಮ ದೇವರಾದ ಯಹೋವನ ಆಜ್ಞೆಗಳನ್ನ ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು ಇಷ್ಟೆಲ್ಲ ಅವರಿಗೆ ಆಶೀರ್ವಾದನ್ನ ಕೊಟ್ಟು ಏನ್ ಮಾಡಿದ್ರು ದೇವರು ಹೇಳಿದ್ರು ಇದೆಲ್ಲ ನೀವು ಫಾಲೋ ಮಾಡಿದ್ರೆ ನಡೆದ್ರೆ ಅಂತ ಹೇಳಿದ್ರು ಅದೇ ತರ ನೀನ್ ನಡೆದಿಲ್ಲ ಅಂದ್ರೆ ಈ ವಾಕ್ಯಕ್ಕೆ ನೀ ಕಿವಿ ಕೊಟ್ಟು ನಡೆದಿಲ್ಲ ಅಂದ್ರೆ ಶಾಪ ಹೆಂಗಿರ್ತದೆ ಅಂತ ಕೇಳಿದ್ರೆ ಇವಾಗ ನಾವು ಓದಿವಲ್ಲ ಹಂಗೆ ಉಲ್ಟ ನಿನ್ ಕಲಂಜೆಲ್ಲ ಏನೋ ಏನಾಗ್ತದೆ ನೀನ್ ವೈರಿ ಏನ್ ಮಾಡ್ತಾನೆ ಏನೇ ಮಾಡಿದ್ರೂ ಕೂಡ ನೀನು ಅವನು ಬಂದು ಮುತ್ತಿಗೆ ಇಡ್ತಾನೆ ಅದಿಲ್ಲ ಇನ್ನೊಂದು ಕಡೆ ಹೇಳ್ತಾರೆ ಇದು ಹೆಂಗೆ ಬಂದು ನೀನು ಮದುವೆ ನೀನ್ ಏನ್ ಮಾಡ್ತೀಯಾ ಎಂಗೇಜ್ಮೆಂಟ್ ಮಾಡ್ತೀಯ ಕರ್ಕೊಂಡು ಹೋಗ್ಬಿಡ್ತಾನೆ ವಾಕ್ಯ ಇದೆ ವಾಕ್ಯ ವಾಕ್ಯ ನೀವು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ಮತ್ತೊಬ್ಬನು ಸಾಕು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ನೀನು ಮದುವೆ ಮಾಡ್ತೀಯಾ ಎಲ್ಲಾ ಏನ್ ಮಾಡ್ತಿದ್ದ ಅವ್ರ ಜೊತೆಗೆ ಸಂಸಾರ ಮಾಡಕ್ಕಿಲ್ಲ ಬೇರೆಯವನ್ನ ಓಡ್ಕೊಂಡು ಹೋಗ್ಬಿಡ್ತಾನೆ ಈ ತರ ಎಲ್ಲ ಶಾಪ ಬಂದ್ಬಿಡ್ತು ಸಹೋದರ ಸಹದರಿಯರ ಸರಿ ಇಂತ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಈ ಎರಡು ಕಾಶನ್ ಕೊಟ್ಬಿಟ್ರು ಎರಡು ವಾರ್ನಿಂಗ್ ಕೊಟ್ಬಿಟ್ರು ಇವರಿಗೆ ಏನಾದ್ರೂ ಒಂದು ಶಾಪ ಯಾರೋ ಬಂದು ವೈರಿಗಳು ಇವ್ರ ಮೇಲೆ ಬಂದ್ರೆ ಇವ್ರು ಏನ್ ಅರ್ಥ ಮಾಡ್ಕೊಬೇಕು ಇವ್ರು ಚೆನ್ನಾಗಿ ಆಶೀರ್ವಾದವಾಗಿ ಇದ್ರೆ ಏನ್ ಅರ್ಥ ಮಾಡ್ಕೊಬೋದು ಇವ್ರು ದೇವರ ವಾಕ್ಯ ಪ್ರಕಾರ ಏನ್ ಮಾಡ್ತಾ ಇದ್ದೀವಿ ನಡೀತಾ ಇದ್ದೀವಿ ಸರಿ ಇದೇ ಅವಕಾಶನು ಚೆನ್ನಾಗಿದ್ದೀವಿ ಏನ್ ತೊಂದ್ರೆ ಇಲ್ಲ ಎಲ್ಲ ಆಶೀರ್ವಾದ ಹಂಗೆ ಇದೆ ಅಂತ ಒಂದ್ ವೇಳೆ ಇವೆಲ್ಲ ಇಲ್ದಿರ ಶಾಪವಾಗಿ ಮಾರಿ ವೈರಿ ಹೊರಗಡೆ ಬರ್ತಾನೆ ನಿನ್ನೆಲ್ಲ ಎಲ್ಲ ಕೊಲೆಕೊಂಡು ಹೋಗ್ತಾನೆ ಏನು ನಡೀತಾ ಇದೆ ಅಂತ ಬಂದ ತಕ್ಷಣ ನಮಗೆ ಅವ್ರು ಏನು ವಾರ್ನಿಂಗ್ ಇರುತ್ತೆ ಅವ್ರಿಗೆ ಅಂತ ಕೇಳಿದ್ರೆ ಏನಾಗಿರ್ತದೆ ದೇವರ ವಾಕ್ಯ ಮೀರಿದೀವಿ ಅಂತ ಇವ್ರಿಗೆ ಏನ್ ಮಾಡ್ಬೇಕು ಕ್ಲೀನ್ ಆಗಿ ಅರ್ಥ ಮಾಡ್ಕೊಬೇಕು ನೋಡ್ರಿ ಒಂದು ವಾಕ್ಯವಾದ ಹೋದ ನಂಗೆ ಕೂಡ ಎರಡನೇ ಅರಸು ಆರನೇದೆ ಇಪ್ಪತ್ನಾಕನೇ ವಾಕ್ಯ ಆಮೇಲೆ ಆರಾಮ್ಯರ ಅರಸನಾದ ಬೆನ್ಹದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದ್ರು ಎಲ್ಲರನ್ನು ಕರ್ಕೊಂಡ್ ಬಂದು ಏನ್ ಮಾಡಿದೆ ಅಂತೆ ಮುತ್ತಿಗೆ ಹಾಕಿದ್ನು ಬಂದ ತಕ್ಷಣವೇ ಇವ್ರು ಏನ್ ಅರ್ಥ ಮಾಡ್ಕೊಬೇಕು ಇವ್ರು ಏನ್ ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರು ಏನಪ್ಪಾ ಮುತ್ತಿಗೆ ಹಾಕಿದರೆ ಏನ್ ಕಾರಣ ಅಂತ ಕೇಳಿದ್ರೆ ಏನ್ ಕಾರಣ ನಾನು ಏನ್ ಮಾಡಿದಿನಿ ಮೇರಿದಕ್ಕೋಸ್ಕರ ಇವ್ರು ಏನ್ ಮಾಡಿದಾರೆ ನಮ್ಗೆ ಮುತ್ತಿಗೆ ಹಾಕಿದ್ದಾರೆ ಅಂತ ಇವ್ರು ಅರ್ಥ ಮಾಡ್ಕೊಂಡು ಫಸ್ಟ್ ಇವ್ರು ಏನ್ ಮಾಡ್ಬೇಕಾಗಿತ್ತು ಸಹೋದರ ಸಹೋದರಿಯರ ಕ್ಷಮೆ ದೇವ್ರ ಹತ್ರ ಕ್ಷಮೆನ ತಿತ್ಕೊಂಡ್ಬೇಕಾಗಿತ್ತು ಅಲ್ವರ ಬಟ್ ಇವ್ರು ಏನ್ ಮಾಡಿಲ್ಲ ಅಂದ್ರೆ ಇವ್ರು ತಿತ್ಕೊಂಡಿಲ್ಲ ಇವ್ರ ಏನ್ ಮಾಡ್ಲಿಲ್ಲ ಇವ್ರು ತಿತ್ಕೊಂಡಿಲ್ಲ ಆಗ ಏನಾಯ್ತು ಅವ್ರ ಮುತ್ತಿಗೆ ಅವ್ರಿಗೆ ಬಂತು ಸರಿ ಈ ಟೈಮ್ ಅಲ್ಲಿ ಏನ್ ನಡೀತಂತ ಕೇಳಿದ್ರೆ ನೋಡಿ ಈ ಮುತ್ತಿಗೆ ಇದೆ ಅಂತ ಮತ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಇದು ಧರ್ಮಿಸಿಕೊಂಡ್ರೆ ಇಪ್ಪತ್ತೆಂಟನೇ ಅಧ್ಯಾಯ ವಾಕ್ಯ ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಟ್ಟಿರುವ ದೇಶದ ಎಲ್ಲಾ ಪಟ್ಟಣಗಳಿಗೂ ಅವರು ಮುತ್ತಿಗೆ ಹಾಕಿ ನೀವು ನಂಬಿಕೊಂಡಿದ್ದ ಎತ್ತರವಾದ ಕೊತ್ತಲುಗಳುಳ್ಳ ಕೋಡೆಗಳನ್ನು ಕೆಡವಿ ಬಿಡುವರು ನೋಡಿದ್ರ ಮೊದಲೇ ಹೇಳ್ಬಿಟ್ರು ನೀ ನಂಬಿಕೊಂಡಿರುವ ಎತ್ತರವಾದ ಎತ್ತರವಾದ ಗೋಡೆಗೆಲ್ಲ ಏನ್ ಮಾಡೋರಂತೆ ಕಡೆ ಆಗತ್ತೆ ಅಂತ ಮುಂಚೆನೆ ಹೇಳಿದ್ರು ಇವಾಗ ಬಂದೈತೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ಇವ್ ನೋಡಿ ಇವ್ರು ಏನ್ ಕೊಟ್ಟಿದ್ರು ಆ ಶಾಪ ಕೂಡ ಈಗ ಮುಂದೆ ಅವ್ರ ಮುಂದೆ ಕಣ್ ಕಾಣದ ಬಂದ್ಬಿಡ್ತು ಇಂತ ಅವ್ರ ಪರಿಸ್ಥಿತಿಯಲ್ಲಿ ಸಮಾರಿಯಾಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಏನಾಗ್ತಾರೆ ಮುತ್ತಿಗೆ ಇವ್ ಇಷ್ಟೊತ್ತು ನಾವು ಹೇಳಿದ್ವಿ ಎಷ್ಟು ರಾಜ್ಯ ಇತ್ತು ಎರಡು ರಾಜ್ಯ ಇತ್ತು ಈ ಎರಡು ರಾಜ್ಯದಲ್ಲಿ ಇಸ್ರೇಲ್ ರಾಜ್ಯ ಒಂದು ಆಮೇಲೆ ಸಮಾರಿಯಲ್ಲಿಂದ ಬಂತು ಆ ಈಗ ಅರ್ಥ ಮಾಡ್ಕೊಬೇಕು ಈಗ ಏನಂತ ಕೇಳಿದ್ರೆ ಎರಡು ಕ್ಯಾಪಿಟಲ್ ಇತ್ತು ಕ್ಯಾಪಿಟಲ್ ಅಂದ್ರೆ ಕನ್ನಡದಲ್ಲಿ ನಡೀತಿದ್ವಿ ರಾಜಧಾನಿಗಳು ರಾಜಧಾನಿಯಾ ಹಾ ಹಂಗಂತ ಕೇಳಿದ್ರೆ ಯೂದಗೆ ಯಾವ್ದು ಕ್ಯಾಪಿಟಲ್ ಆಗಿತ್ತು ಜೆರೂಸಲಮ್ ಹಂಗಂದ್ರೆ ಈ ಹತ್ತು ಕೋತ್ರ ಇತ್ತಲ್ಲ ಇಸ್ರೇಲ್ ಕೋತ್ರಕ್ಕೆ ಯಾವ್ದು ಕ್ಯಾಪಿಟಲ್ ಆಗಿತ್ತು ಸಮಾರಿಯ ಅಲ್ವರ ಸಮಾರಿಯ ಬಂದು ಏನಾಗಿತ್ತು ಅಂತ ಕೇಳಿದ್ರೆ ಗೆ ಕ್ಯಾಪಿಟಲ್ ಆಗಿತ್ತು ಈಗ ನಮ್ಗೆ ಗೊತ್ತು ಸಮಾರಿಯ ಅಂದ್ರೆ ಯಾರು ಸಮಾರಿಯ ಅನ್ಯರು ಸಮೀರ ಸಮಾರಿಯ ಅಂದ್ರೆ ಅಣ್ಣರ ಸರಿ ಇವ್ರು ನೋಡ್ಬೇಕಂದ್ರೆ ನಮ್ಗ್ ಗೊತ್ತು ಎಲ್ಲ ಯಾರು ಯಾರನ್ನ ಮೀಟ್ ಮಾಡ್ತಾರೆ ಯಾರನ್ನ ಭೇಟಿ ಆಗ್ತಾರೆ ಯೇಸು ಕ್ರಿಸ್ತನು ಸಮಾರಿಯ ಸ್ತ್ರೀಯನ ಒಬ್ಬರು ಭೇಟಿ ಮಾಡ್ತಾರೆ ಸಮಾರಿಯ ಅಂತ ಹೇಳಿದ್ರೆ ಈಗ ಏನ್ ಸಮಾರಿಯ ಈಗ ಒಳಗೆ ಬಂತು ಯಾರು ಈ ಸಮಾರಿಯ ಸಮಾರಿಯ ಇವ್ರಿಗೆ ಹೆಂಗೆ ಕ್ಯಾಪಿಟಲ್ ಅದು ಬಂತು ಅಂತ ಹೇಳಿದ್ರೆ ಸಮಾರಿಯ ಅಂತ ಹೆಸರು ಬಂದಿದ್ದಕ್ಕೆ ಮುಖ್ಯವಾದ ಕಾರಣ ಏನ್ ಗೊತ್ತಾ ಏನ್ ಕಾರಣ ಇದು ಕೂಡ ಒಂದ್ ದೊಡ್ಡ ತಪ್ಪು ಅವ್ರು ಮಾಡಿದ್ದು ಏನ್ ತಪ್ಪು ಮಾಡಿದ್ರು ಅಂತ ಕೇಳಿದ್ರೆ ಯಾ ಆ ಟೈಮಲ್ಲಿ ಓಮ್ರಿ ರಾಜ ಅಂತ ಹೋಬ್ರಿ ಅರಸ್ ಒಬ್ಬ ಇದ್ದ ಏನ್ ಮಾಡ್ತಾನೆ ತನ್ನ ದುಡ್ಡನ್ನ ಕೊಟ್ಟು ಒಂದು ಬೆಟ್ಟನ್ನ ಏನ್ ಮಾಡ್ತಾನೆ ಖರೀದಿ ಮಾಡ್ತಾನೆ ದೇವ್ರ ಏನ್ ಹೇಳಿದ್ದಾರೆ ಗೊತ್ತಾ ನಾನ್ ಯಾವ ದೇಶನ ತೋರ್ಸ್ತಿನೋ ಅದನ್ನ ಏನ್ ಮಾಡ್ಬೇಕು ನೀನು ಅಲ್ಲಿಗೆ ಹೋಗ್ಬೇಕು ನೀ ಏನ್ ಮಾಡ್ಬಾರ್ದು ದುಡ್ಡು ಕೊಟ್ಟು ತಗೊಂಬಾರ್ದು ಆದ್ರೆ ಈ ಓಮ್ರಿರ ಅರಸ್ ಏನ್ ಮಾಡ್ತಾನೆ ದುಡ್ಡು ಕೊಟ್ಟು ಒಂದು ಬೆಟ್ಟ ತಗೊಂಡ್ಬಿಡ್ತಾನೆ ತಗೊಂಡ್ಬಿಟ್ಟು ಆ ಬೆಟ್ಟ ಹತ್ರ ತಗೊಂಡ ಅಂತ ಹೇಳಿದ್ರೆ ಸಮಾರಂತ ಒಬ್ಬನೇ ಒಬ್ಬ ಒಬ್ಬ ಒಬ್ಬನ ಹತ್ರ ತಗೊಂಡಿರೋದು ಆ ಬೆಟ್ಟ ಅಂತ ಕೊನೆಗೆ ಏನಾಯ್ತು ಅಂತ ಕೇಳಿದ್ರೆ ಇದಕ್ಕೇನಪ್ಪ ಹೆಸರು ಇಡೋಣ ಅಂತ ಕೇಳಿದ್ರೆ ಈ ಓಣರ್ ಇದ್ನಲ್ಲ ಅವನ ಹೆಸರು ಇಟ್ಬಿಡೋಣ ಅಂತ ಅಂತ ಇಕ್ಬಿಟ್ರು ಇದ್ರ ಅಂತ ಇಕ್ಕುವಾಗ ಅದ್ರಲ್ಲಿ ಇರೋರಲ್ಲ ಯಾರು ನೋಡಿ ಸಮ್ಮಾರಿ ಅಂತ ಬಂದ್ಬಿಡ್ತು ಓದೋಣ ವಾಕ್ಯ ಒಂದನೇ ಅರಸು ಹದಿನಾರನೇ ವಾಕ್ಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅರಸನಾದ ಆಳಿಕೆಯ ವರ್ಷದಲ್ಲಿ ಓಮ್ರಿಯು ಅರಸನಾದ್ರಾಯ ಅರಸನಾಗಿ ಹನ್ನೆರಡು ವರ್ಷ ಆಳಿದನು ಆರು ವರ್ಷಗಳವರೆಗೆ ತೀರ್ಚವೇ ಅವನ ರಾಜಧಾನಿಯಾಗಿತ್ತು ಅನಂತರ ಎಂಬುವನಿಗೆ ಎರಡು ತಲಾಂತ ಬೆಳ್ಳಿಯನ್ನು ಕೊಟ್ಟು ಅವನಿಂದ ಸಮಾರ್ಯವೆಂಬ ಗುಡ್ಡವನ್ನು ಕೊಂಡುಕೊಂಡು ಅವನು ತಗೊಂಡು ಅದಕ್ಕೆ ಸಮಾರ್ಯವೆಂಬ ಗುಡ್ಡವನ್ನು ಕೊಂಡುಕೊಂಡು ಅದರ ಮೇಲೆ ಒಂದು ಪಟ್ಟಣವನ್ನು ಕಟ್ಟಿಸಿ ಅದಕ್ಕೆ ಆ ಭೂಮಿಯ ಒಡೆಯನಾಗಿದ್ದ ಶೇಮೇರನ ಜ್ಞಾಪಕ ವಾರ್ಥವಾಗಿ ಸಮಾರ್ಯವೆಂಬ ಹೆಸರಿಟ್ಟನು ಹೌದ್ರ ಈಗ ಏನಕ್ಕೆ ಅಂತ ಅಂತ ಆ ಶೇಮರಿ ಹೆಸರನ್ನೇ ಸಮಾರ್ಯ ಅಂತ ಇಟ್ಟು ಈಗ ಸಮಾರ್ಯ ಯಾರು ಇವರು ಕೂಡ ಯಾರು ಕೂಡ ಇಸ್ರೇಲ್ ಜನರೇ ಅದೇ ಇವ್ರು ಕ್ಯಾಪಿಟಲ್ ಇವ್ ತಗೊಂಡು ಓಮ್ರಿ ತಗೊಂಡು ಅಲ್ಲಿ ಕ್ಯಾಪಿಟಲ್ ಆಗಿ ಮಾಡಿ ಅಲ್ಲಿ ಏನ್ ಕೇಳಿದ್ರೆ ಒಂದು ಬೆಟ್ಟನ ತಗೊಂಡು ಅದಕ್ಕೆ ಸಮಾರಿ ಅಂತ ಇಟ್ಬಿಟ್ರು ಅದ್ರೊಳಗೆ ಒಳಗೆ ಇರೋರು ಎಲ್ಲಾ ಸಮಾರಿ ಕೊನೆಗೆ ಏನಾಯ್ತು ಅಂತ ಸಹೋದರ ಸಹೋದರಿ ಈ ಹತ್ತು ಕೋತ್ರ ಎಲ್ಲರೂ ಇನ್ನ ಏನ್ ಕರಿಬೇಕಾಗಿತ್ತು ಎಲ್ಲರನ್ನು ಸಮಾರಿ ಆಗ್ಬಿಟ್ರು ನೋಡಿ ಇಸ್ರಾಯಲ್ ರಾಜ್ಯ ಹೋಗ್ಬಿಟ್ಟು ಇವ್ರು ಏನಾಗ್ಬಿಟ್ರು ಇವ್ರು ಸಮಾರಿ ಆಗ್ಬಿಟ್ರು ಇದು ಹೆಂಗ್ ನೋಡ್ರಿ ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಯೇಸು ಸ್ವಾಮಿ ಯಾರನ್ನ ಭೇಟಿ ಆಗ್ತಾರೆ ಸಮರ್ಯ ಸ್ತ್ರೀಯನ್ನ ಭೇಟಿ ಆಗ್ತಾರೆ ಇಲ್ಲೊಂದು ಘಟನೆ ನಡೀತದೆ ಇದೆಲ್ಲ ಚಿಕ್ಕ ಚಿಕ್ಕ ಇನ್ಫಾರ್ಮೇಶನ್ ಯಾಕಂದ್ರೆ ಹಳೆ ಕೇಳಿರ್ತಾರಲ್ಲ ಕೇಳಿದಿರೋ ಇರೋ ವಿಷಯಗಳು ಕೆಲವು ವಿಷಯಗಳು ಸಮರ್ಯ ಸ್ತ್ರೀಯನ್ನ ಇವರು ನಡ್ಕೊಂಡು ಹೋಗುವಾಗ ಇವ್ರಿಗೆ ಏನಾಗ್ಬಿಡ್ತದೆ ದಾಗ ಆಗತ್ತೆ ಎಲ್ಲರೂ ಹೋಗಿ ಅಲ್ಲಿ ಕೂತ್ಕೊಂತಾರೆ ಕೂತ್ಕೊಂಡ ತಕ್ಷಣ ಇವರೆಲ್ಲ ಶಿಷ್ಯರುಗಳ ಹೋಗಿ ಏನದ ತರಕ್ಕೆ ಹೋಗ್ತಾರೆ ಊಟ ತರಕ್ಕೆ ಹೋಗ್ತಾರೆ ಇವಾಗ ಇವರು ಅಲ್ಲಿ ಕೂತ್ಕೊಂಡು ಯಾರು ನೋಡ್ತಾರೆ ಅಂತ ಕೇಳಿದ್ರೆ ಒಂದು ಸ್ತ್ರೀ ಬರ್ತಾರೆ ಆ ಸ್ತ್ರೀ ಯಾರು ಏನ್ ಹೆಸರು ಗೊತ್ತಿಲ್ಲ ಆ ಹೆಸರೇ ಗೊತ್ತಿಲ್ಲ ಇಲ್ಲ ಹೆಸರು ನಮಗೆ ಗೊತ್ತಿಲ್ಲ ಆ ಸ್ತ್ರೀ ಬಂದ್ಲು ಬಂದ ತಕ್ಷಣ ಏ ಸ್ವಾಮಿ ಏನ್ ಕೇಳಿದ್ರು ದಾಗಕ್ಕೆ ನೀರ್ ಕೊಡಿ ಅಂತ ಹೇಳ್ತಾರೆ ಅವಾಗ ಸ್ತ್ರೀ ಏನ್ ಹೇಳ್ತಾರೆ ಹಾ ನೀನು ಯಾರು ನೀನು ಹೇಳಿದೇನು ನಾನು ಯಾರು ಸಮ್ಮಾರಿಯ ನನ್ನ ಹತ್ರ ಏನ್ ಮಾಡ್ಬಾರ್ದ ನೀನು ಕೇಳಬಾರ್ದು ಅಂತ ಅವಾಗ ಕೂಡ ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು ಸರ್ ಇವಳು ಏನ್ ಅಂತ ಕಂಡು ಹಂತ ಕಂಡ್ಬಿಟ್ಲು ಕಂಡು ಕಂಡಿಡ್ದು ಬಟ್ಟೆ ಅಲ್ಲ ಬಟ್ಟೆ ಇದೆ ಬಟ್ಟೆದೇ ಒಂದು ಕ್ಲಾಸ್ ಇರುತ್ತೆ ನಿಮ್ಗೆ ಗೊತ್ತಲ್ಲ ಬಟ್ಟೆದೇ ಒಂದು ದೊಡ್ಡ ಕ್ಲಾಸ್ ಇದೆ ನೋಡಿದ ತಕ್ಷಣ ಕಂಡು ಬಿಟ್ರು ಇವ್ರು ಸರ್ ಈಗ ನಡೆದ ಘಟನೆ ಏನಂತ ಕೇಳಿದ್ರೆ ಸ್ವಲ್ಪ ನೀರು ಕೊಡು ಅಂದ್ರೆ ಅವಾಗ ಹೇಳ್ತಾರೆ ಇಲ್ಲಿಯೋ ಏನಾಗಿ ಏನಾಗಿದೆ ತುಂಬಾ ಆಳ ಇದೆ ತಕ್ಕಾಗಲ್ಲ ಅಂತ ಅವಾಗ ಮೊದಲು ಏನ್ ಹೇಳ್ತಾರೆ ಅಯ್ಯೋ ನೀನು ಯಾರು ಯಹೂದ್ಯರಿಗೂ ಸಮಾರ್ಯರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು ಅದಕ್ಕೆ ಏಸು ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಕೊಡುಗೆ ದೇವರು ಕೊಡುವ ವರ ಏನು ದೇವರು ಕೊಡುವರ ದೇವ್ರು ಕೊಡುವ ವರ ಅಂತ ಹೇಳಿ ಏನ್ ಹೇಳಿದ್ರು ಕುಡಿಯುವುದಕ್ಕೆ ನೀರು ಕೊಡು ನೀರು ಕೊಡು ಅಂತ ಕೇಳ್ತಾರೆ ಕುಡಿಯೋ ದೇವ್ರು ಕೊಡುವ ವರ ಕುಡಿಯೋದಕ್ಕೆ ನೀರು ಕೊಡು ಇದ್ರಲ್ಲಿ ಕೂಡ ಅನೇಕ ವಿಷಯಗಳಿದೆ ಅನೇಕ ಒಂದು ಒಳ್ಳೆ ಪಾಠ ಇದೆ ದೇವ್ರ ವರ ಅಂತ ಹೇಳಿದ ತಕ್ಷಣ ಏನ್ ತಿಳ್ಕೊಂತೀವಿ ದೇವ್ರ ವರ ಅಂತೀವಲ್ಲ ಆಕ್ಚುಲಿ ಆದ್ರೆ ಬಾವಿಯಲ್ಲಿ ಇದ್ದ ನೀರು ಹೆಸ್ರು ಏನ್ ಗೊತ್ತಾ ದೇವ್ರ ವರನೇ ಹೌದು ಬಾವಿ ಹೆಸ್ರು ದೇವ್ರ ವರ ಓಕೆ ಅಲ್ಲಿ ದೇವ್ರ ವರ ನಾವು ಏನು ತಿಳ್ಕೊಂಡಿರ್ತೀವಿ ಅದರಲ್ಲಿ ಅದರಲ್ಲಿ ಇಷ್ಟು ಇರ್ತದೆ ಆಮೇಲೆ ಓದಿ ಸಿಸ್ಟರ್ ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ ನೋಡಿದ್ರ ಯಾರಂತ ನೋಡಿದ್ರೆ ನೀನು ಬೇಡಿಕೊಳ್ಳುತ್ತಿದ್ದಿ ಅಂತ ಹೇಳಿದ್ರು ಆಮೇಲೆ ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು ಆ ಹೆಂಗಸು ಆತನಿಗೆ ಅಯ್ಯ ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ ಬಾವಿ ಆಳವಾಗಿದೆ ಹೀಗಿರುವಾಗ ಆ ಜೀವಕರವಾದ ನೀರು ನನಗೆ ಎಲ್ಲಿಂದ ಬಂತು ನಿನಗೆ ಎಲ್ಲಿಂದ ಬಂತು ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು ನೋಡುದು ಎಲ್ಲ ನಿನ್ನ ಹತ್ರ ಪಾತ್ರ ಇಲ್ಲ ಏನಿಲ್ಲ ಹೆಂಗ್ ನೀರ್ ನೀರು ಬಂತು ಅಂತ ಕೇಳ್ತಾರೆ ಆಮೇಲೆ ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು ಅವನು ಅವನ ಮಕ್ಕಳು ಅವನು ಸಾಕಿದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಏಸು ಆಕೆಗೆ ಈ ನೀರನ್ನು ಕುಡಿಯುವರೆಲ್ಲರಿಗೆ ತಿರುಗಿ ನೀರಡಿಕೆ ಆಗುವುದು ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗಲ್ಲ ನಾನು ಕೊಡುವ ನೀರು ಕೊಟ್ರೆ ಎಂದಿಗೇನಾಗಲ್ಲ ನಿಮಗೆ ಆಮೇಲೆ ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರ್ತಿಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು ಆ ಹೆಂಗಸು ಅಯ್ಯ ನನಗೆ ಆ ನೀರನ್ನು ಕೊಡು ಸಾಕು ಈಗ ಏನ್ ಮಾಡಿ ನನಗೆ ಆ ನೀರನ್ನು ಕೊಡುವಂತಿಕೆ ತಕ್ಷಣವೇ ಈ ಯಾರ ಹತ್ರ ಮಾತಾಡ್ತಾವ್ರೆ ಯೇಸ್ವಾಮಿ ಯಾರ ಹತ್ರ ಮಾತಾಡ್ತಾವ್ರೆ ಹತ್ರ ಇವಾಗ ನೀರು ಕೊಡುವ ತಕ್ಷಣ ಸ್ವಾಮಿ ಏನು ಹೇಳ್ತಾರೆ ಇಲ್ಲಿಗೆ ಯಾರನ್ನ ಕರ್ಕೊಂಡ್ ಬಾ ಅಂತಾರೆ ನಿನ್ ಗಂಡನ ಬಾ ಅಂತ ಹೇಳ್ತಾರೆ ಅವಾಗ ಈ ಅಮ್ಮ ಏನ್ ಹೇಳ್ತಾರೆ ನನಗೆ ಗಂಡ ಇಲ್ಲ ಅವಾಗ ಸರಿ ಈಗ ಹೇಳಿದ್ರಿ ನೀವು ನಿನಗೇನಿಲ್ಲ ಒಬ್ಬನಲ್ಲ ಗಂಡ ನಿನಗೆ ಇಲ್ಲ ಆದ್ರೆ ಎಷ್ಟು ಜನ ಇದ್ರು ಅಂತ ಹೇಳ್ಬಿಟ್ಟು ಐದು ಜನ ಇದ್ರು ಇವಾಗ ಇರೋನು ಕೂಡ ಗಂಡ ಇಲ್ಲ ಅಂತ ಹೇಳಿದ ತಕ್ಷಣ ಈ ಅಮ್ಮ ಎಷ್ಟು ಖುಷಿ ಪಡ್ತಾಳೆ ಹ ಪ್ರವಾದಿ ಅಂತ ಗೊತ್ತಾಗಿ ಓಡೋಗ್ತಾಳೆ ಓಡೋಗಿ ಎಲ್ಲೋಗ್ತಾರೆ ಹೋಗ್ತಾರೆ ಹೋಗ್ ತಕ್ಷಣ ಏನ್ ಹೇಳ್ತಾರೆ ಇವು ಒಂದು ಪ್ರವಾದಿ ಬಂದವ್ರೆ ಅಂತ ಮೆಸೆಯ ಬಂದವರೇ ಪ್ರವಾದಿ ಬಂದವರೇ ಅಂತ ಸಂತೋಷವಾಗಿ ಹೇಳ್ತಾರೆ ಅವಾಗ ಅವ್ರು ಒಂದು ವೇಳೆ ಅವ್ರು ಕೇಳಿದ್ರೆ ಪ್ರವಾದಿ ಬಂದಿದ್ರ ಏನಮ್ಮ ಪ್ರವಾದ್ನ ಹೇಳಿದ್ರು ಅಂತ ಕೇಳಿದ್ರೆ ಅಯ್ಯಮ್ಮ ಏನ್ ಹೇಳ್ರು ಕರೆಕ್ಟ್ ಆಗಿ ನನಗೆ ಐದು ಐದು ಗಂಡಾಗಿದ್ದಿದ್ನ ಏನ್ ಮಾಡಿದ್ರು ನೋಡಿದ್ರು ಅವ್ರ ಪ್ರವಾದಿ ಅಂತ ಕೇಳಿದ್ರೆ ಇವಾಗ ಹೇಳಿದ್ರೆ ಯಾರಾದ್ರೂ ಊರಲ್ಲಿ ಹೋಗಿ ಕರೆಕ್ಟ್ ಆಗಿ ಹೇಳಿದ್ರಪ್ಪ ಅವರೇ ಕರೆಕ್ಟ್ ಪ್ರವಾದಿ ಎಲ್ಲಿ ಮೆಸೆಯ ಬಂದವ್ರೆ ಆ ಮೆಸೆಯ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ನನಗೆ ಕರೆಕ್ಟ್ ಆಗಿ ಐದ್ ಗಂಡ ಇರೋದ್ನ ಏನ್ ಮಾಡಿದ್ರು ಅವ್ರು ಕಂಡ ಹಿಡಿದ್ರು ಅಂತ ಹೇಳುದು ಹೇಳಿದ ತಕ್ಷಣ ನಮಗೆ ಇವು ಹೆಂಗಪ್ಪ ಇದನ್ನ ಇದ್ರಲ್ಲಿ ಏನ್ ಒಂದು ಉತ್ತಮ ಉತ್ತಮನಾದ ಒಂದು ವಾಕ್ಯ ಇದೆ ಅದ್ ನೋಡಿದ್ರೆ ಸೌದ ಸೌದ್ರಿ ಇಲ್ಲಿ ಸ್ವಾಮಿ ಏನೋ ಇಲ್ಲಿ ಹೇಳಕ್ ಬಂದಿದ್ರು ಈ ಸಮಾರ್ಯ ಯಾರು ಸಮ್ರೆಯಲ್ಲು ಚೆನ್ನಾಗ್ ಗೊತ್ತಿತ್ತು ಅಲ್ವರ ಸಮಾರಿಯ ಯಾರಂದ್ರೆ ಇವ್ರೆ ಐದು ಗಂಡ ಯಾರು ಈ ಸಮರ ನಿಮಗೆ ಐದು ಗಂಟೆ ಇದ್ರಂತೆ ಇದೆಲ್ಲ ಬೇಕಿತ್ತ ಯೇಸು ಸ್ವಾಮಿಗೆ ಸ್ವಾಮಿ ಏನ್ ಮಾಡ್ಬೋದಾಯ್ತು ಬೇರೆ ಏನಾದ್ರು ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು ಇದರಲ್ಲೇ ಪ್ರವಾದಿ ಅಂತ ಪ್ರೂವ್ ಮಾಡೋಕೆ ಅವಶ್ಯಕತೆ ಇರ್ಲಿಲ್ಲ ಆದ್ರೆ ಇವ್ರ ಐದು ಗಂಟೆ ಐದು ಗಂಟೆ ಯಾರಾಗಿದ್ರು ಯಾರು ಅಲೋರ ಐದು ಗಂಡ ನಿನಗೆ ಐದು ಗಂಡ ಇದಾರೆ ಇವಾಗ ಇರೋರು ಗಂಡ ಇಲ್ಲ ಅಂತ ಹೇಳವ್ರೆ ಯಾರಪ್ಪ ಈ ಐದು ಗಂಡ ಅಂತ ಹೇಳಿದ್ರೆ ಸೋತಿಯೇ ಅದ್ ಕೂಡ ನಾವು ಓದ್ಬೋದು ಸಮಾರಿಯ ಅಂತ ಬಂತಲ್ಲ ಇವಾಗ ನಮ್ ಗೊತ್ತು ಅಲ್ಲಿ ಈ ಅಲ್ಲಿ ಯಾರಿದ್ರು ಯಾರು ಮಾತ್ರ ಇದ್ರು ಹತ್ಕೋತ್ರ ಮಾತ್ರ ಇವ್ರನ್ನ ಕೆಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಇವ್ರನ್ನ ಕೆಡ್ಸ ನಮ್ಮನ್ನ ದೇವ್ರಿಗು ವಿರೋಧವಾಗಿ ಕೆಡಿಸ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಏನೇ ಮಾಡಿದ್ರು ಕೂಡ ನಾವು ಮಾಡಲ್ಲ ಆದ್ರೆ ಒಂದೇ ದೇವ್ರು ನಮ್ಮ ಎದುರಿಗೆ ಹೋಗ್ ನಮ್ ನಮ್ಗೆ ಏನಾಗಲ್ಲ ನಾವು ಎದುರಾಗ್ ಹೋಗಲ್ಲ ಆದ್ರೆ ಕೂಡ ಇಸ್ರಾಯೇಲ್ ಮಕ್ಕಳಿಗೆ ದೇವದ ಎದುರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎದುರಾಗಿ ಮಾಡ್ಬೇಕಂದ್ರೆ ಒಂದ್ ಕೆಲಸ ಮಾಡೋರು ಯಾವಾಗ್ಲೂ ಇದನ್ನೇ ಒಂದು ಆ ಇದಾಗಿ ಇಟ್ಟಿದ್ರು ಇಲ್ಲ ವಿಕ್ರ ಆರಾಧನೆ ನಮ್ ಬಿಲಿಯಂ ಬಿಲಿಯಂಗೆ ಏನ್ ಹೇಳ್ತಾರೆ ಬಾಲಂ ಏನು ಬಾಲಂಗೆ ಬಾಲನಾ ಬಾಲಮೆ ಈ ಬಾಲಾಮ್ ಮಾಡಿರೋ ಒಂದು ವಿಷಯ ಏನ್ ಮಾಡಿದ್ರು ಅವರು ಏನ್ ಹೇಳಿದ್ರು ಇಸ್ರೇಲ್ ಜನರಿಗೆ ಶಾಪ ಬರ್ಬೇಕಂದ್ರೆ ಆ ಇದೇ ಕೆಲಸ ನಡೆಸಿದ್ದು ಇಲ್ಲಿ ಈ ಸಮರದಲ್ಲಿ ಏನ್ ನಡೀತು ಗೊತ್ತಾ ಐದು ವಿತವಾದ ಜನಗಳನ್ನ ಅಲ್ಲಿ ಹಾಕ್ತಾರೆ ಅದನ್ನ ಕೂಡ ಓದನ ಒಂದು ವಾಕ್ಯ ಎರಡನೇ ಅರಸುಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ಅಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಲಿಯರನ್ನು ಸರಿಯಾಗಿ ಒಯ್ದು ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್ ಕೂತಾ ಅವ್ವಾ ಸೆಫರ್ ವಯೀಂ ಎಂಬ ಊರುಗಳವರನ್ನು ಹಾಕಿದ್ರು ಗೊತ್ತಾ ಈ ಇಸ್ರಾಯೇಲ್ ಜನ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತನ್ನ ದೇವರನ್ನ ಒಡಂಬಡಿಕೆ ಮಾಡಿರುವ ತನ್ನ ದೇವರನ್ನ ಬಿಟ್ಟು ಇವ್ರು ಯಾವ ದೇವರನ್ನ ಫಾಲೋ ಮಾಡಕ್ ಹೋಗ್ಬಿಟ್ರು ಅಂತ ಕೇಳಿದ್ರೆ ಅಲ್ಲಿರೋ ಎಷ್ಟು ಜನ ಇದ್ರಲ್ಲಿ ಅಲ್ಲಿ ಎಷ್ಟು ವಿಧವಾದ ಜನ ಎಷ್ಟು ವಿಧವಾದ ಜಾತಿ ಬಂತ ಒಳಗೆ ಅವ್ರ ಅವ್ರ ದೇವರನ್ನ ಸೇವೆ ಮಾಡಕ್ಕೆ ಏನ್ ಮಾಡ್ಬಿಟ್ರು ಅಂತ ಕೇಳಿದ್ರೆ ಸಹೋದರ ಸಹೋದರಿ ಹೋಗ್ಬಿಟ್ಟಿತ್ತು ಇವಾಗ ನೋಡಿ ನಿಮ್ಗೆ ಪುರುಷ ಯಾರಿಲ್ಲ ನಿಮ್ ಗಂಡ ಯಾರಿಲ್ಲ ಅಂತ ಕೇಳಿದ್ರೆ ಮುಂಚೆ ಯಾರಿದ್ರು ದೇವರು ಅಂತ ಕೇಳಿದ್ರೆ ನಿಮ್ಗೆ ಒಡಂಬಡಿಕೆ ಮಾಡಿರೋ ನಿಜವಾದ ದೇವರಾಗಿ ಯಾರಿದ್ರು ನಿಮ್ಗೆ ಗಂಡ ಎಂತಿ ಗಂಡನಾಗಿ ಯಾರಿದ್ರು ಅಂತ ಕೇಳಿದ್ರೆ ತಂದೆಯ ದೇವರು ಅದೇ ತರ ನೋಡಿ ಈಗ ಹೊಸೆಯ ಹೊಸ ರಾಜನ ನೋಡ್ಬಿಟ್ಟು ನೀನು ಹೋಗಿ ಒಂದು ವೇಷಿನ ಏನ್ ಮಾಡು ಮದುವೆ ಆಗು ಯಾಕೆ ಮದುವೆ ಮಾಡಿ ಮತ್ತೆ ನೀನ್ ಎಲ್ಲಿ ಹೋಗು ಇಸ್ರಾಯಲ್ ಒಳಗೆ ಹೋಗು ಎಲ್ಲ ನೋಡಿ ಏನೇನು ಕೇಳ್ತಾರೆ ನಿನ್ನ ಏನಪ್ಪಾ ಹೋಗಿ ಹೋಗಿ ವೇಷಿನ ನೀನು ಯಾಕೆ ಹಂಗ ಕೇಳುವಾಗ ನೀನ್ ಏನ್ ಹೇಳು ನೀವು ಕೂಡ ಏನ್ ಮಾಡಿದ್ದೀರಾ ಇದೇ ತರ ಮಾಡಿದಿರ ಅದೇ ಘಟನೆಯಲ್ಲಿ ನಡೆದಿರ ಈ ಸಮಾರಿಯನ್ನ ನೋಡಿ ಈ ಹತ್ತು ಕೋತ್ರ ಏನ್ ಅಂತ ಕೇಳಿದ್ರೆ ತನ್ನ ದೇವರನ್ನ ಒಡಂಬಡಿಕೆ ಮಾಡಿರೋದನ್ನ ಬಿಟ್ಟು ಬಿಟ್ಟು ನೀವು ಏನ್ ಮಾಡಿದ ಅಂತ ಕೇಳಿದ್ರೆ ಈ ಐದು ವಿತವಾದ ಜನರನ್ನ ದೇವರನ್ನ ನೀವೇನ್ ಮಾಡ್ತಾ ಇದ್ದೀರಾ ಮದುವೆ ಮಾಡ್ಸಿದ್ದೀರಾ ನಿಮ್ ಗಂಡ ನಿಮ್ ಮುಂದೆ ದೇವರ ಅಲ್ಲ ಇದೆ ಅಂತ ಇವಾಗ ಮಾಡ್ತಿರೋದು ಕೂಡ ನಿಮ್ ಗಂಡ ಇಲ್ಲ ಅಂತ ಅವ್ರು ಹೇಳ್ತಾರೆ ಇದನ್ನ ನ್ಯಾಪ ಇಟ್ಕೊಳ್ಳೋಣ ಈಗ ಈ ಸಮಾರಿಯ ಮಾಡಿರೋ ಒಂದು ದೊಡ್ಡ ತಪ್ಪು ಸರಿ ಈಗ ಇರುವಾಗ ಸಹೋದರ ಸಹೋದರಿ ಹೋಗ್ಬಿಡೋಣ ಸಬ್ಜೆಕ್ಟ್ ಗೆ ಈಗ ಸಮಾರಿಯ ಬಗ್ಗೆ ಚೆನ್ನಾಗ್ ನಮ್ಗೆ ಅಟ್ಲೀಸ್ಟ್ ಒಂದು ನಿಮ್ಗೆ ಏನು ಗೊತ್ತಿದೆ ಒಂದು ಐಡಿಯಾ ಬಂದ್ಬಿಡ್ತು ನೋಡ್ಬೇಕಾದ್ರೆ ಈ ಸಮಾರಿಯ ನೋಡಿ ಇಲ್ಲಿ ಇರುತ್ತೆ ಈ ಸಮಾರ್ಯ ಇವನು ಎಲ್ ಬೆನತಾತ್ ಎಲ್ಲಿಂದ ಬರ್ತಾನೆ ಅಂತ ಕೇಳಿದ್ರೆ ಈ ಆಶರ್ಯ ಎಲ್ಲಿಂದ ಬರ್ತಾನೆ ಅಂತ ಕೇಳಿದ್ರೆ ದಮಸ್ಕಸ್ ಇಂದ ಅವ್ನು ಬರ್ತಾನೆ ಇವನ ಸುತ್ತಲೂ ಯಾರಿದ್ದಾರೆ ಅಂತ ಕೇಳಿದ್ರೆ ಮೂರು ವಿಧವಾದ ಜನ ಇರ್ತಾರೆ ಒಬ್ರು ಬ್ಯಾಬಿಲೋನ್ ಇನ್ನೊಂದು ಆಶೀರ್ಯ ಇನ್ನೊಂದು ಈಜಿಪ್ಟ್ ಈಜಿಪ್ಟ್ ಇವ್ರ ಮೂರು ಜನ ಕೂಡ ಯಾವ ತರ ಇರ್ತಾರೆ ಅಶಿರಿಯಾ ಬಂದು ಸಹೋದರ ಸೋದರಿಯರೇ ತುಂಬಾ ದೊಡ್ಡ ಯಾರಂತ ಕೇಳಿದ್ರೆ ಆ ಪೊಲಿಟಿಕಲ್ ಪಿಪ್ ಸಾರಿ ಅಶಿರಿಯಾ ಬಂದು ತುಂಬಾ ದೊಡ್ಡ ಒಂದು ಯುದ್ಧ ಮಾಡೋರು ಕಲ್ಲರು ಅಂತ ಹೇಳ್ಬೋದು ತುಂಬಾ ದೊಡ್ಡ ಒಂದು ಪೊಲಿಟಿಕಲ್ ಮಾಡೋರು ಅದೇ ತರ ಈಜಿಪ್ಟ್ ಕೂಡ ಈಜಿಪ್ಟ್ ಬಂದು ಯಾರ್ರೀ ಈಜಿಪ್ಟ್ ಬಂದು ಫುಲ್ಲು ಐಡಲ್ ಶಿಪರ್ಸ್ ವಿಕ್ರ ಆರಾಧನೆ ಮಾಡೋರು ಅದೇ ತರ ಇನ್ನೊಬ್ರು ಬ್ಯಾಬಿಲೋನ್ ಬ್ಯಾಬಿಲೋನ್ ಯಾರು ಕೇಳಿದ್ರೆ ದೊಡ್ಡ ಒಂದು ರಾಜಕೀಯ ಮಾಡೋರು ಈ ಮೂರ್ ಜನ ಯಾವಾಗ್ಲೂ ಪಕ್ಕದಲ್ಲಿ ಇರೋ ದೇಶನ ಯಾವಾಗ್ಲೂ ಹಿಡಿಯಕ್ಕೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಒಂದು ಪರಿಸ್ಥಿತಿಲಿ ಇಲ್ಲಿ ಏನ್ ನಡೀತ ಅಂತ ಕೇಳಿದ್ರೆ ಅವರು ಮುತ್ತಿಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲಿ ಬಂದ್ಬಿಡ್ತಾರೆ ಅಂತ ಕೇಳಿದ್ರೆ ಸಮರಯ ಬಂದ್ಬಿಡ್ತಾರೆ ಇವಾಗ ಏನ್ ನಡೀತಂತ ಕೇಳಿದ್ರೆ ಆ ಸಮರೆಗೆ ಮುತ್ತಿಗೆ ಹಾಕ್ಬಿಟ್ರು ನೋಡಿ ಅವ್ರು ಆಕ್ಚುಲಿ ಧಾನ್ಯಗಳನ್ನ ಬೆಳಸೋದು ಹೊರಗಡೆ ಬೆಳೆಸ್ತಾರೆ ಎಲ್ಲಾ ಮಾಡ್ಬಿಟ್ಟು ಆದ್ರೆ ಇವ್ರ ಹತ್ರ ಎಲ್ಲಾನು ಆ ಧಾನ್ಯಗಳೆಲ್ಲ ತಕೊಂಡು ಎಲ್ಲಿ ಎಲ್ಲಿ ಸ್ಟಾಕ್ ಇಟ್ಟಿರ್ ಇಟ್ಟಿರ್ತಾರೆ ಅಂತ ಕೇಳಿದ್ರೆ ಅರಮನೆ ಒಳಗೆ ಏನ್ ಮಾಡಿರ್ತಾರೆ ಇಟ್ಟಿರ್ತಾರೆ ಆದ್ರೆ ಇವರು ಮುತ್ತಿಗೆ ಇಟ್ಟಿರೋರು ಸೀಜ್ ಸಮಾರಿಯವನ್ನ ಸೀಜ್ ಮಾಡಿರೋರು ಎಲ್ಲಿ ಅಂದ ಕೇಳಿದ್ರೆ ಎಲ್ಲಾ ಸುತ್ತಲೂ ಹಾಕ್ಬಿಟ್ರು ಏನಕ್ಕೆ ಒಳಗಡೆ ಬರಲ್ಲ ಅವರು ಒಳಗಡೆ ಬರಲ್ಲ ಎಲ್ಲ ಮುತ್ತಿಗೆ ಹೊರಗಡೆ ಹಾಕ್ಬಿಟ್ರು ಯಾಕಂದ್ರೆ ಹೊರಗಡೆಯಿಂದ ಯಾವ ಊಟನೂ ಒಳಗಡೆ ಹೋಗ್ಬಾರ್ದು ಮತ್ತೆ ಒಳಗಡೆಯಿಂದ ಏನು ಹೊರಗೆ ಬರ್ಬಾರ್ದು ಆ ತರ ಒಂದು ಮುತ್ತಿಗೆ ಹಾಕ್ಬಿಟ್ಟು ಅಲ್ಲೇ ಕೂತ್ಕೊಂತಾರೆ ಅವ್ರು ಮಾಡುವ ಫಸ್ಟ್ ಐಡಿಯಾ ಇದೆ ಏನ್ ಗೊತ್ತಾ ಫಸ್ಟ್ ವಿವಾಗ್ ಹೋದ್ರೆ ಅವ್ರು ಕೂಡ ಸ್ಟ್ರಾಂಗ್ ಆಗಿರ್ತಾರೆ ಅಲ್ವಾ ನಮ್ಮನ್ನ ಹೊಡೆದ್ ಏನ್ ಮಾಡ್ಬಿಡ್ತಾರೆ ಅವ್ರು ಕೂಡ ಜಗಳ ಮಾಡ್ತಾರೆ ಆದ್ರಿಂದ ಏನ್ ಮಾಡೋಣ ಸುತ್ತಲೂ ಮುತ್ತಿಗೆ ಹಾಕ್ಬಿಟ್ಟು ಎಂಟು ತಿಂಗಳು ಅಲ್ಲೇ ಡಿಕಾರ ಹಾಕ್ಬಿಡೋಣ ಇರೋ ಊಟ ಅಲ್ಲ ಬರೋರು ಯಾರೆಲ್ಲ ಬರ್ತಾರೋ ಅವ್ರನ್ನ ಏನ್ ಮಾಡು ಎಲ್ಲ ಸಾಯಿಸು ಹಂಗೆ ನೋಡೋಣ ಅಂತ ಏನ್ ಮಾಡಿದ್ರು ಇವ್ರು ಬೆಳೆಸೋಕೆ ಆಗ್ಲಿಲ್ಲ ಏನು ಮಾಡೋಕೆ ಮತ್ತೆ ಧಾನ್ಯ ಮಾತ್ರ ಒಳಗೆ ಕೆಳವು ಇತ್ತು ಅದನ್ನ ಹೋಗ್ತಾ 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 ಇವ್ರು ಏನ್ ಮಾಡಿದ್ರು ಖಾಲಿ ಆಗ್ತಾ ಖಾಲಿ ಆಗ್ತಾ ಖಾಲಿ ಆಗ್ತಾ ಫುಲ್ ಖಾಲಿ ಎಷ್ಟ್ ಮಾಡ್ರೆ ಅಂತ ಕೇಳಿದ್ರೆ ಏನು ಇಲ್ಲ ಸ್ಟಾಕ್ ಇಲ್ಲ ಎಲ್ಲ ಖಾಲಿ ಆಗೋಯ್ತು ಈಗ ಪಂಜ ಏನ್ ಹೇಳ್ತಾರೆ ಫೆಮಿನಿಗೆ ಅಲ್ವಾ ಬರ ಅಂತ ಹೇಳಿದ್ರೆ ಆ ಕಾಲ ಏನು ಯಾವ ತರ ಇರುತ್ತದೆ ಅಂತ ಕೇಳಿದ್ರೆ ಎಲ್ಲ ಖಾಲಿ ಸಹ ಅಲ್ಲಿರುವ ಅಲ್ಲಿ ಇರುವ ಯಾವ್ದಿಲ್ಲ ಒಂದು ಕೋಲಿ ಇಲ್ಲ ಒಂದು ಮೇಕೆ ಇಲ್ಲ ಒಂದು ಯಾವ ಒಂದು ಅಕ್ಕಿ ಇಲ್ಲ ಗೋಧಿ ಇಲ್ಲ ಏನಿಲ್ಲ ಎಲ್ಲ ಖಾಲಿ ಅವ್ರ ಹತ್ರ ಇರೋದು ಈಗ ಅಲ್ಲಿ ಉಳಿದಿರೋದು ಯಾವ್ದು ಅಂತ ಕೇಳಿದ್ರೆ ವೇಸ್ಟ್ ಐಟಮ್ಗಳು ಎಲ್ಲಿ ನೋಡ್ಬೇಕಾದ್ರೆ ನೀನು ಒಂದು ಮೇಕೆ ಬೇಕಾದ್ರೆ ಕುರಿ ಬೇಕಾದ್ರೆ ತಿಂತೀವಿ ಒಂದು ಕತ್ತೆ ಇದ್ರೆ ತಿಂತೀವ ನಾವು ಕತ್ತೆ ಕತ್ತೆ ತಿಂತೀವ ಅಂತ ಆದ್ರೆ ಪರಿಸ್ಥಿತಿ ಕೇಳಿದ್ರೆ ಅವರಿಗೆ ಯಾಕಂದ್ರೆ ಯಾಕೆ ಕತ್ತೆ ತಿಂದ್ರು ಅದನ್ನ ಓದನ ಓದೋಣ ಎರಡನೇ ಅರಸುಳು ಆರನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತ್ತು ಹ್ಮ್ ಮುತ್ತಿಗೆಯ ದೆಸೆಯಿಂದ ಅದು ಮತ್ತಷ್ಟು ಘೋರವಾಗಿ

ಏನ್ ಹೇಳುದು ಬೆಳ್ಳಿ ನಾಣ್ಯಗಳು ಎಂಬತ್ತು ಬೆಳ್ಳಿ ನಾಣ್ಯಗಳು ಅಂತ ಕೇಳಿದ್ರೆ ಎಷ್ಟು ಎಷ್ಟು ಕಾಸ್ಟ್ಲಿ ಗೊತ್ತಾ ಒಂದ್ ತಲೆ ಈಗೆಲ್ಲಾ ಹೋಯ್ತು ಯಾಕೆ ಕತ್ತೆ ತಗೊಂಡ್ರು ಅಂತ ಕೇಳಿದ್ರೆ ಅವ್ರ ಕತ್ತೆ ಅವ್ರ ಮನೆಯಲ್ಲಿ ಏನ್ ಏನಿರ್ತದೆ ಇರ್ತದೆ ಏನಾಗಿರ್ತದೆ ಅದು ನಾವು ಟ್ರಾನ್ಸ್ಪೋರ್ಟ್ ಇರ್ತಿರ್ತೀವಲ್ಲ ಮುಂಚೆ ಅದೇ ತರ ಅವ್ರ ಟ್ರಾನ್ಸ್ಪೋರ್ಟ್ ಅಂದ್ರೆ ಕಾರು ಬೈಕ್ ಯಾವ ತರ ನಾವು ಯೂಸ್ ಮಾಡ್ತಾ ಇದೀವಿ ಅವಾಗ ಅವ್ರ ಮನೆಯಲ್ಲಿ ಇದ್ದಿದ್ದು ಎಲ್ಲ ಕತೆಗಳೇ ಇವಾಗ ಎಲ್ಲ ಯಾವ್ದನ್ನ ತಿನ್ನಕ್ಕೆ ಶುರು ಮಾಡ್ತಾ ಇದ್ದಾರೆ ಅನ್ ಕೇಳಿದ್ರೆ ಇರೋ ಕತೆನ ಕೂಡ ಆದ್ರೆ ಆ ಕತ್ತೆನ ತಲೆ ಅದು ಅರಸು ಅರಸಿದೆಯಲ್ಲ ಅವ್ರ ರೂಲಿಂಗ್ ಮಾಡ್ತಾರಲ್ಲ ಅವ್ರ ಮನೆಯಲ್ಲಿ ಕೂಡ ಅವ್ರ ಅರಸ ಗವರ್ಮೆಂಟ್ ಆಫೀಸಲ್ಲಿ ಇರುವ ಒಂದು ವಾಹನ ಕೂಡ ಇವಾಗ ಏನಾಗಿದೆ ಅಂತ ಕೇಳಿದ್ರೆ ಕತ್ತೆ ತಲೆಯನ್ನ ಕಟ್ ಮಾಡಿ ಆ ತಲೆ ಎಷ್ಟು ಬೆಳೆ ಅಂತ ಹೇಳಿದ್ರೆ ಎಂಬತ್ತು ಬೆಲ್ಲಿ ಅಂತ ಹೇಳಿದ್ರೆ ಸುಮಾರು ಎಷ್ಟಿರ್ಬೇಕಂದ್ರೆ ಒಂದು ಲಕ್ಷ ಮೇಲೆ ಇರ್ತದೆ ಒಂದು ಲಕ್ಷ ಬೆರಿ ಒಂದ್ ತಲೆ ಮಾತ್ರ ಒಂದು ಲಕ್ಷ ಎಷ್ಟು ಜನ ತಿನ್ನಕಾಗುತ್ತೆ ಅದನ್ನು ಆಮೇಲೆ ಯಾವುದು ಪಾರಿವಾಳ ಹಾಕೋದಿಕ್ಕೆ ಪಾರಿವಾಳದ ಏನಂತೆ ಮಲ ಅಂತ ಹೇಳಿದ್ರೆ ನೀನು ಏನು ಡಂಗ್ ಪಾರಿವಾಲ ಡಂಗ್ ಅಂತಾರೆ ಆಕ್ಚುಲಿ ಇದು ಮಲ ಅಂದ್ರೆ ನಾವು ನೋಡ್ತೀವಲ್ಲ ಆ ಮಲ ಅಲ್ಲ ಆಕ್ಚುಲಿ ಇಟ್ ಈಸ್ ಅ ಟೈಪ್ ಆಫ್ ಒಂದು ಗ್ರೈನ್ ಹೊರಗಡೆ ಹಾಕುವ ಒಂದು ಹಾಕ್ತೀವಲ್ಲ ಅದು ಅದು ಎಷ್ಟಪ್ಪ ಒಂದು ಇದು ಅಂತ ಕೇಳಿದ್ರೆ ಒಂದು ಶೇರು ಎಷ್ಟು ಆಫ್ ಶೇರು ಅರ್ಧ ಷೇರು ಎಷ್ಟಂತ ಕೇಳಿದ್ರೆ ಎಷ್ಟಂತೆ ಐದು ಐದು ರೂಪಾಯಿ ಅಂತ ಹೇಳಿದ್ರೆ ಸಾವಿರದ ಸೌರಿ ಅದು ಸುಮಾರು ಅರ್ಧ ಸೇರು ಹದಿನೈದು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ತನಕ ಅಲ್ಲಿ ಇರೋರ ಹತ್ರ ದುಡ್ಡು ಇರ್ಬೇಕಲ್ಲ ಹಂಗಾದ್ರೆ ನೋಡಿ ಏನಾಗ್ಬಿಡ್ತಂತ ಅಷ್ಟು ಕಾಸ್ಟ್ಲಿ ಆಯ್ತು ಯಾರನ್ನ ಕೊಂಡ್ಕೊಳಕ್ ಏನ್ ಮಾಡ್ಲಿ ಏನಾಗಲ್ಲ ಯಾರ ಹತ್ರ ದುಡ್ ಇದೆಯೋ ಅವ್ರು ಮಾತ್ರ ಕಂಡ್ಕೊಳ್ತಾರೆ ಇಲ್ಲ ಅಂದ್ರೆ ಇರೋರೆಲ್ಲ ಏನಾಗ್ಬೇಕು ಅಂತ ಒಂದು ಬರದ ಕಾಲ ಅಲ್ಲಿ ಬಂದ್ಬಿಡ್ತು ಈಗ ಹೋಗ್ತಾ 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 ಏನಾಗುತ್ತೆ ಅಂತ ಕೇಳಿದ್ರೆ ಅವರು ಹಸಿರಿಯದವ್ರು ಏನ್ ಮಾಡ್ತಾರೆ ಆರಾಮಾಗಿ ಹಾಕ್ಬಿಟ್ಟು ಕೂತಿರ್ತಾರೆ ಅವರು ನೀ ಏನಪ್ಪ ಮರಿ ಹೆಂಗೋ ನೀನು ಹೊರಗಡೆ ಊಟಕ್ಕೆ ಏನು ಮಾಡ್ಬೇಕು ಹೊರಗಡೆ ಬರಬೇಕು ಇಲ್ಲಾಂದ್ರೆ ಒಳಗಡೆ ಸಾಯ್ಬೇಕು ನೋಡಿ ಆ ತರ ಒಂದು ಮುತ್ತಿಗೆ ಹಾಕ್ಬಿಟ್ರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನ್ ನಡೀತಂತ ಕೇಳಿದ್ರೆ ಎಲ್ಲರಿಗೂ ಇರೋದೆಲ್ಲ ತಿಂದ್ಬಿಟ್ರು ಕತ್ತೆ ಕೂಡ ಅಷ್ಟೊಂದು ರೇಟ್ ಆಗ್ಬಿಡ್ತು ಅಲ್ಲಿರುವ ಲಾಸ್ಟ್ ಇದು ಪಾರಿವಾಳ ಹಾಕೋ ಊಟ ಕೂಡ ಆಮೇಲೆ ಸಿಗ್ಲಿಲ್ಲ ಆಮೇಲೆ ಸಿಗಲ್ಲ ಅದು ಸಿಗೋದಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಅಷ್ಟೊಂದು ಕಾಸ್ಟ್ಲಿ ಆಗ್ಬಿಡ್ತು ಈಗ ಉಳಿದಿರೋದು ಯಾವ್ದು ಉಳಿದಿರೋದು ಯಾವ್ದು ಮನುಷ್ಯನೇ ಈಗ ಏನಾಗುತ್ತೆ ಅಂತ ಕೇಳಿದ್ರೆ ಒಂದ್ ದೊಡ್ಡ ಘಟನೆ ಆಗುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಅರಸನ ಮನಸ್ಸು ಯಾವ ತರ ಇರ್ತದೆ ಅಂತ ಕೇಳಿದ್ರೆ ಸೋತರ ಸೋತ್ರಿ ಓಕೆ ಇದರಲ್ಲಿ ಹಾಕಿದ್ದೀನಿ ಮತ್ತೆ ಈ ಅರಸನ ಮನಸ್ಸು ಏನಾಯ್ತು ಅಂತ ಕೇಳಿದ್ರೆ ಏನಪ್ಪಾ ಹಿಂಗಾಗ್ಬಿಡ್ತಲ್ಲ ಇವ್ನು ಫಸ್ಟ್ ಏನ್ ಮಾಡ್ಬೇಕಾಗಿತ್ತು ಆಕ್ಚುಲಿ ಇವ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ನಾ ಮಾಡಿರುವ ಪಾಪ ದೇವ್ರ ಎದುರಿಗೆ ಮಾಡಿರುವ ಪಾಪವನ್ನು ಇವ್ನ ರಿಯಲೈಸ್ ಮಾಡ್ಬೇಕು ಇವ್ನ ತಿತ್ಕೊಬೇಕಾಗಿತ್ತು ಆದ್ರೆ ಇವನ್ ಏನ್ ಮಾಡ್ತಾನೆ ಯಾಕಿದೆಲ್ಲ ಹಿಂಗ್ ಬಂತು ಹೆಂಗಿದೆಲ್ಲ ಬಂತು ಅಂತ ಯೋಚನೆ ಮಾಡಿ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ನಡ್ಕೊಂಡು ಹೋಗುವಾಗ ಅಲ್ಲೊಂದು ಘಟನೆ ನಡೆಯುತ್ತೆ ಇಬ್ರು ಒಂದು ಸ್ತ್ರೀ ಓಡಿ ಬರ್ತಾರೆ ಓಡ್ ಬಂದು ಆ ಸ್ತ್ರೀ ಆ ಕಾಲಿಗೆ ಬಿಡ್ತಾರೆ ಅಯ್ಯೋ ನನಗೆ ಏನ್ ಮಾಡ್ರಿ ನನ್ನ ನನ್ನ ರಕ್ಷಿಸು ಅಂತ ಕೇಳ್ತಾರೆ ನಾನು ಏನಪ್ಪಾ ರಕ್ಷಿಸು ದೇವರೇ ರಕ್ಷಕಾಗ್ಲಿಲ್ಲ ಅಂದ್ರೆ ನಾನು ಹೆಂಗ್ ರಕ್ಷಕ ರಕ್ಷಣೆ ಮಾಡಕ್ಕಾಗತ್ತೆ ಅಂತ ಕೇಳುವ ಯಾವ್ದ್ರಿಂದ ರಕ್ಷಣೆ ಮಾಡ್ಬೇಕು ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ ನೋಡ್ರಿ ಹೆಂಗ ದುಡ್ಡು ನಮ್ಮ ಹತ್ರ ಊಟ ಇಲ್ಲ ನಾವು ಇಬ್ರು ನಾನು ಒಂದು ಸ್ತ್ರೀನ ಇಬ್ರು ತೀರ್ಮಾನ ಮಾಡಿದ್ದೀವಿ ಈಗ ನಮ್ ಹೆಂಗು ಊಟ ಎಲ್ಲ ನಾವ್ ಬದುಕ್ಬೇಕಂದ್ರೆ ಅಹ್ ನನ್ನ ಹತ್ರ ಒಂದು ಮಗು ಐತೆ ನಿನ್ನತ್ರ ಹತ್ರ ಒಂದ್ ಮಗು ಐತೆ ಇವತ್ತು ನಿನ್ ನನ್ನ ನಿನ್ ಮಗನ ನಾನೇನ್ ಮಾಡೋಣ ಬೇಯಿಸಿ ತಿಂದ್ಬಿಡೋಣ ನಾಳೆ ನಾವೇನ್ ಮಾಡೋಣ ನನ್ ಮಗನ ಬೇಯಿಸಿ ತಿನ್ನ ಅಂತ ಹೇಳಿ ಒಂದ್ ದಿಸ್ ಮುಂಚೆ ಚೆನ್ನಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ಮಗನ ತಿಂದು ಹೊಟ್ಟೆ ತುಂಬ ಎಷ್ಟ್ ದಿಸ ತಿಂದ್ರ ಗೊತ್ತಿಲ್ಲ ತಿಂದು ನಿಜವಾಗ್ಲೂ ಮಾಡಿ ನಡೀತಂತೆ ಚೆನ್ನಾಗಿ ತಿಂದು ಇವ್ರು ಹೊಟ್ಟೆ ತುಂಬಿಸ್ಮೇಲೆ ಈಗ ಒಂದು ಮಗು ಖಾಲಿ ಯೋಚನೆ ಮಾಡಿ ನೋಡ್ರಿ ತನ್ ತಾಯಿ ಎಂತ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಇಸ್ರಾಲ್ ಬಂದಿರುವ ವಿಷಯ ಇದೆಲ್ಲ ತನ್ ತಾಯಿ ತನ್ನ ಮಗನ ಬಂದು ತಿನ್ನಕಾಗತ್ತ ಅಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡಕ್ ಆಗಲ್ಲ ಅಲ್ರ ಆ ವಾಕ್ಯ ಏನು ಅದು ಸಿಕ್ಸ್ ಒಂದು ದಿವಸ ಇಸ್ರಾಯೇಲ್ಯರ ಅರಸನು ಪೌಳಿಗೋಡಿಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು ಅರಸೇ ನನ್ನ ಒಡೆಯನೇ ನನ್ನನ್ನು ರಕ್ಷಿಸು ಎಂದು ಮೊರೆ ಇಟ್ಟಳು ಅರಸನು ಆಕೆಗೆ ಯಹೋಬನು ನಿನ್ನನ್ನು ರಕ್ಷಿಸದಿದ್ದರೆ ನಾನು ಹೇಗೆ ರಕ್ಷಿಸಬಹುದು ಕಣದಲ್ಲಾಗಲಿ ದ್ರಾಕ್ಷೆ ಅಲೆಯಲ್ಲಾಗಲಿ ಏನಾದರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದು ಎಂದು ಕೇಳಿದನು ಆಗ ಆಕೆಯು ಈ ಸ್ತ್ರೀಯು ನನಗೆ ನಿನ್ನ ಮಗನನ್ನು ತೆಗೆದುಕೊಂಡು ಬಾ ನಾವು ಈ ಹೊತ್ತು ಅವನನ್ನು ತಿಂದು ಬಿಡೋಣ ತಿನ್ನೋಣ ಎಂದು ಹೇಳಿದ್ದರಿಂದ ನಾವಿಬ್ಬರು ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದು ಬಿಟ್ಟೆವು ಮರು ದಿವಸ ನಾನು ಈಕೆಗೆ ಈ ಹೊತ್ತು ನಿನ್ನ ಮಗನನ್ನು ತೆಗೆದುಕೊಂಡು ಬಾ ಅವನನ್ನು ಕೊಂದು ತಿನ್ನೋಣ ಅಂದಾಗ ಈಕೆಯು ಅವನನ್ನು ಎಲ್ಲಿಯೋ ಅಡಗಿಸಿಟ್ಟಳು ಎಂದು ಹೇಳಿದಳು ಗೋಡಿಯ ಮೇಲೆ ಹೋಗುತ್ತಿದ್ದ ಅರಸನು ನೋಡಿ ಹೆಂಗ್ ಈಗ ಅರಸೆ ರಾಜನೆ ನನಗೆ ಈ ವಿಷಯನ ಫೈಸಲ್ ಮಾಡಿ ಕೊಡು ನಾವು ತಿಂದು ಬಿಟ್ಟಿದೀವಿ ಇವಾಗ ಹತ್ರ ಹೇಳಿ ಆ ಮಗುನ ಏನ್ ಮಾಡ್ರಿ ಈಸ್ ಕೊಡು ನಾವು ತಿನ್ನಬೇಕು ಅಂತ ಕೇಳ್ತಾವ್ರ ರಾಜನ ಹತ್ರ ಇಂತ ಪರಿಸ್ಥಿತಿ ಬಂದಿದೆ ಮುಂಚೆನೆ ಹೇಳಿದ್ರ ದೇವ್ರು ಈ ತರ ಆಗುತ್ತೆ ಅಂತ ಹೇಳಿದ್ರ ಎಸ್ ಎಲ್ಲಿ ನೋಡೋಣ ಅಲ್ಲ ಇದು ಏನದು ಅಲ್ಲ ಹ್ಮಿಟಿಕಸ್ ಯಾಚಿಗಂಡದಲ್ಲಿ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮಕ್ಕಳ ಮಾಂಸವನ್ನೇ ತಿನ್ನುವಿರಿ ನಿಮ್ಮ ಪೂಜಾ ಸ್ಥಳವನ್ನು ಅಲ್ಲದಂತೆ ಮಾಡುವಿರಿ ಮಾಡ್ಬಿಟ್ರಂತೆ ಏನ್ ಪರಿಸ್ಥಿತಿ ಅಂತ ಹೇಳಿದ್ರೆ ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ಮಾಂಸನು ಏನ್ ಮಾಡ್ತೀರಾ ನೀವು ತಿಂತೀರಾ ಅಂತ ಮುಂಚೆನೆ ಹೇಳ್ಬಿಟ್ಟಿದ್ರು ನಡೀತಾ ಇದೆ ಸೊ ಸರಿ ಇಂಥ ಒಂದು ಪರಿಸ್ಥಿತಿ ಏನ್ ನಡೀತದೆ ಅಂತ ಹೇಳಿದ್ರೆ ಇವಾಗ ಆ ರಾಜನೋ ಇಲ್ಲಿ ನೋಡ್ಬೇಕಾದ್ರೆ ಓದೋದ ಚಿತ್ರದನ್ನ ಇಪ್ಪತ್ತೇಳನೇ ವಾಕ್ಯ ಯಹೋವನ್ನು ನಿನ್ನನ್ನು ರಕ್ಷಿಸದಿದ್ದರೆ ನಾನು ಹೇಗೆ ರಕ್ಷಿಸಬಹುದು ಹಣದಲ್ಲಾಗಲಿ ದ್ರಾಕ್ಷಿ ಅಲೆಯಲ್ಲಾಗಲಿ ಏನಾದರೂ ಉಂಟೋ ಎಂದು ಹೇಳಿ ಆಮೇಲೆ ಆಮೇಲೆ ಕಂಟಿನ್ಯೂಷನ್ ಮೂವತ್ತೊಂದು ಹ್ಮ್ ಓಕೆ ಅರಸನು ಆ ಸ್ತ್ರೀಯ ಮಾತನ್ನು ಕೇಳಿದೊಡನೆ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು ಆಗ ಅವನ ಮೈ ಮೇಲೆ ಗೋಣಿ ತಟ್ಟು ಇರುವುದು ಜನರಿಗೆ ಕಂಡಿತು ಇದಲ್ಲದೆ ಅವನು ನಾನು ಈ ಹೊತ್ತು ಶಾಫ್ನ ಮಗನಾದ ಯಲೀಶನ ತಲೆಯನ್ನು ಹಾರಿಸದಿದ್ದರೆ ದೇವರು ನನಗೆ ಬೇಕಾದ್ದನ್ನು ಮಾಡಲಿ ಎಂದು ಇವ್ ಏನ್ ಮಾಡಿದ್ರು ಇವ್ರಿಗೆ ಇವರು ಆಕ್ಚುಲಿ ಏನ್ ಮಾಡ್ಬೇಕಾಗಿತ್ತು ಅನ್ಸ್ ದೇವರ ಕಡೆ ತಿರುಗಿ ತನ್ನ ತಿಳನ್ನ ಬಿಟ್ಬಿಟ್ಟು ಇವ್ರಿಗೆ ಯಾರ ಮೇಲೆ ಕೋಪ ಬಂದ್ಬಿಡ್ತು ಗೊತ್ತಾ ಎಲಿಶನ್ ಮೇಲೆ ಎಲಿಶಾದಿಂದಾನೇ ಏನಾಯ್ತು ಇದಲ್ಲ ಬರ್ತಾ ಇದೆ ಅಂತ ಇವಾಗ ನೋಡಿ ಎಲಿಶಾ ಮೇಲೆ ಕೊಬ್ಬ ಬಂದ್ಬಿಡ್ತು ಆಕ್ಚುಲಿ ಯಾರ್ಮೇಲೆ ಬರ್ಬೇಕಿದ್ದು ಇವ್ರು ಮಾಡಿರೋ ತಪ್ಪುಗಳಿಂದ ತಿತ್ಕೊಬೇಕು ಹಿಂಗಿರುವಾಗ ಸೋದರಿ ಅಂದ್ರೆ ಅಲ್ಲಿ ಒಂದು ವಿಷಯ ನಡುತ್ತೆ ಈಗ ಆ ಕಾರ್ಯದಿಂದ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೋಗಿ ಎಲಿಶನ ಏನ್ ಮಾಡ್ರಿ ಬನ್ನಿ ಫಸ್ಟ್ ಯಾರನ್ನ ಸಾಯಿಸೋಣ ಎಲಿಶಾನ ಸಾಯಿಸಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡ್ತದೆ ಅಂತ ಏನಿ ಯಾರನ್ನ ಕಳಿಸ್ತಾರೆ ಅಂತ ಕೇಳಿದ್ರೆ ಎಲಿಶನ ಎಲಿಶನ ಹಿಡಿಯಕ್ಕೆ ಕಳಿಸ್ತಾವ್ರೆ ಇದನ್ನ ನ್ಯಾಪ್ಕೊ ಇಟ್ಕೊಳ್ರಿ ಯಾವ ಒಂದು ಪರಿಸ್ಥಿತಿ ಅಲ್ಲಿ ಇದೆ ಅಂತ ಕೇಳಿದ್ರೆ ಎಷ್ಟೊಂದೆ ಎಂಬತ್ತು ಬೆಲ್ಲಿ ನಾಣ್ಯಗಳು ಒಂದ್ ಕತ್ತೆ ತಳೆ ಅದೇ ತರ ಪಾರ್ವಾಳ ಹಾಕುವ ಆ ಒಂದು ಮಳದ ಆ ಒಂದು ಆಹಾರ ಅಂತ ಕೇಳಿದ್ರೆ ಆಹಾರ ಕೂಡ ಎಷ್ಟಂತ ಕೇಳಿದ್ರೆ ಐದು ನಾಣ್ಯಗಳು ಇಷ್ಟೊಂದು ಪರಿಸ್ಥಿತಿ ಅಂತ ಇರುವಾಗ ಇವೆಲ್ಲ ಎಲಿಶಾದಿಂದ ಬಂದಿದಂತ ಹೇಳಿ ಈಗ ಮಗುನ ಒಂದು ತನ್ನ ಮಗನನ್ನ ತಿನ್ನಕ್ಕೆ ಆ ಪರಿಸ್ಥಿತಿ ಬಂದಿದೆ ಯಾರಿಂದ ಅಂತ ಕೇಳಿದ್ರೆ ಎಲಿಶಾ ಎಲಿಶಾಂತ ಇಲಿಶಾನ ಎಳ್ಕೊಂಬಾಪ ಅಂತ ಕರಸ್ತಾರೆ ಆಗ ಎಲಿಶನ ಹೋಗಿ ಮೀಟ್ ಮಾಡಕ್ ಹೋಗ್ತಾರೆ ಅದನ್ನ ಹಂಗೆ ಓದನ ಅಹ್ ಎರಡನೇ ಅದ್ರ ಏಳನೇ ಅಧ್ಯಾಯ ಒಂದನೇ ವಾಕ್ಯ ಆಗ ಎಲಿಶನ್ ಅವನಿಗೆ ಯಹೋವಿನ ವಾಕ್ಯವನ್ನು ಕೇಳು ನಾಳೆ ಇಷ್ಟು ಹೊತ್ತಿಗೆ ಅವರು ಮಾತಾಡ್ತಾರೆ ಏನು ಯಾರತ್ರ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಳಗೆ ಅವಾಗ ಹೇಳ್ತಾ ನಾಳೆ ಎಲಿಶನು ಮಾತಾಡ್ತಾ ಇದ್ದಾರೆ ಏನಂತ ಕೇಳಿದ್ರೆ ನಾಳೆ ಇಷ್ಟೊತ್ತಿಗೆ ಅಂದ್ರೆ ಇವತ್ತು ಅಲ್ಲಿ ಒಂದು ಬಾರದ ಬರಹ ಬರಹ ತಾನೆ ಅಲ್ಲಿ ಒಂದು ಫೆಮೆನೋ ಎಲಿಶನ ಮೀಟ್ ಮಾಡುವಾಗ ಎಲಿಶಾ ಏನ್ ಹೇಳ್ತಾ ಏನ್ ಹೇಳ್ತಾ ಇದ್ದಾನೆ ಪ್ರವಾದಿ ಪ್ರವಾದನ ಏನ್ ಹೇಳ್ತಾ ಕೇಳಿದ್ರೆ ನಾಳೆ ಇಷ್ಟೊತ್ತಿಗೆ ಸಮಾಧಿ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ ಹನ್ನೆರಡು ಸೇರಿನಂತೆಯೂ ಜವೆ ಗೋಧಿಯು ಇಪ್ಪತ್ನಾಲ್ಕು ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ನೋಡಿದ್ರ ಏನ್ಬಿಟ್ರು ಗೋಧಿ ಹಿಟ್ಟು ಒಂದು ರೂಪಾಯಿಗೆ ಎಷ್ಟಂತೆ ಹನ್ನೆರಡು ಸೇರು ಅಲ್ಲಿ ಏನಿಲ್ಲ ಏನು ಇಲ್ಲ ಒಳಗಡೆ ಏನು ಇಲ್ಲ ಆ ಅರಮನೆಯಲ್ಲಿ ಇದ್ರೆ ಖಾಲಿ ಅದಕ್ಕೆ ಕೊನೆಗೆ ಎಲ್ಲಿ ಬಂದ್ಬಿಟ್ಟು ಅಂತ ಕತ್ತೆ ತಾಳೆ ತಿನ್ನೋಕೆ ಬಂದ್ಬಿಟ್ರು ಇವಾಗ ಅಲ್ಲಿರುವ ಎಲ್ಲಾನು ಎಲ್ಲಾ ಖಾಲಿ ಆಗಿದೆ ಆದ್ರೆ ಏನ್ ಹೇಳ್ತಾ ಇದೆ ಅಂತ ಕೇಳಿದ್ರೆ ನಾಳೆ ಇಷ್ಟೊತ್ತಿಗೆ ಒಂದ್ ನಾನಕ್ಕೆ ಹನ್ನೆರಡು ಸೇರು ಆಮೇಲೆ ಅದನ್ನ ಓದಿ ಸಿಸ್ಟರ್ ಗೋಧಿ ಹಿಟ್ಟು ರೂಪಾಯಿಗೆ ಹನ್ನೆರಡು ಸೇರಿನಂತೆಯೂ ಹ್ಮ್ ಜವೆ ಗೋಧಿ ಇಪ್ಪತ್ನಾಲ್ಕು ಸೇರಿನಂತೆಯೂ ಮಾರಲ್ಪಡುವು ಮಾರಲ್ಪಡುವ ಅಂತ ಕೇಳಿದ್ರೆ ಇದನ್ನ ಸಾಧ್ಯವ ಇದನ್ನ ನಂಬಕೆ ಏನಾಗ್ಲಿಲ್ಲ ಸಾಧ್ಯವೂ ಇಲ್ಲ ನಂಬಕೆ ಆಗ್ತಿಲ್ಲ ಇಂತ ಒಂದು ಪರಿಸ್ಥಿತಿಯಲ್ಲಿ ಏನ್ ನಡೀತ ಅಂತ ಕೇಳಿದ್ರೆ ಎರಡನೇ ವಾಕ್ಯ ಇದನ್ನು ಕೇಳಿ ಅರಸನಾದ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ ಯಹೋವನ ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು ಇದು ಸಂಭವಿಸಲಾರದು ಅನ್ನಲು ಎಂತ ಪರಿಸ್ಥಿತಿ ಬಂದ್ಬಿಡ್ತಂತ ಕೇಳಿದ್ರೆ ಇವಾಗ ನೋಡಿ ಅವ್ರು ಹೇಳ್ತಾರೆ ಹ ಏನ ಏನ್ ಅಂತ ಕೇಳಿದ್ರೆ ಇರೋ ಪರಿಸ್ಥಿತಿ ಸಮರ್ಯದಲ್ಲಿ ಇರೋ ಪರಿಸ್ಥಿತಿ ಏನು ಊಟಕ್ಕಿಲ್ಲ ಏನಿಲ್ಲ ಒಂದು ಕೂಡ ಸಿಗಲ್ಲ ಒಂದು ಗೋಧಿ ಸಿಗಲ್ಲ ಆದ್ರೆ ನೀನ್ ಹೇಳೋ ಪ್ರಕಾರ ಇಲ್ಲಿ ಹನ್ನೆರಡು ಶಾರು ಬರಕ್ಕಿಲ್ಲ ಇದನ್ನ ಸಿಗೋದಕ್ಕೆ ಸಾಧ್ಯವಿಲ್ಲ ಯಾವ್ದು ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ಮೇಲಿಂದ ಆಕಾಶದಲ್ಲಿ ಹಾ ನೋಡಿ ದಾರಣು ಮಾಡಿದ್ರು ಕೂಡ ಇದು ಸಂಭವಿಸಕ್ಕೆ ಚಾನ್ಸ್ ಇಲ್ಲ ಯಾಕಂತ ಕೇಳಿದ್ರೆ ನೀರ್ ಬಿದ್ದು ಬೆಳೆದು ಇವರೆಲ್ಲಾ ಅದನ್ನ ಎಲ್ಲಾ ಕೊಯ್ದು ತಿನಷ್ಟು ಅದು ನಾಳೆ ಹೆಂಗ್ ಸಾಧ್ಯ ಅಂತ ಒಂದು ಇದೆ ದೇವರ ಒಂದು ವಾಗ್ದಾನ ಅಂತ ಹೇಳೋದು ಇದೆ ಸೊ ಇಂಥ ಒಂದು ಪರಿಸ್ಥಿತಿ ಎಲಿಯ ಹೇಳ್ಬಿಟ್ರು ಎಲಿಶಾ ಈ ತರ ಆಗುತ್ತೆ ಅಂತ ಸೊ ಇದನ್ನ ಮನ್ಸಲ್ಲಿ ಇಟ್ಕೊಳ್ಳೋಣ ನಾಳೆ ಈ ಪರಿಸ್ಥಿತಿ ಅಂತ ಕೇಳಿದ್ರೆ ಇವತ್ತಿನ ಪರಿಸ್ಥಿತಿ ನಾಳೆ ಚೇಂಜ್ ಆಗುತ್ತೆ ಇದು ಹಂಗೆ ನಿನಗೆ ಒಂದ್ ರೂಪಾಯಿಗೆ ಎಷ್ಟ್ ಸಿಗುತ್ತೆ ಹನ್ನೆರಡು ಶೇರ್ ಸಿಗುತ್ತೆ ಆಮೇಲೆ ಆ ಜವ ಜವಗೋದಿ ಅಂತ ಹೇಳ್ತಾರೆ ಸರಿ ಇದು ಅಂತ ಕೇಳಿದ್ರೆ ಇದು ಸಾಧ್ಯವಿಲ್ಲ ಅಂತ ಅವ್ರು ಕೂಡ ಹೇಳಿರೋ ಒಂದು ಪರಿಸ್ಥಿತಿಯಲ್ಲಿ ಒಂದು ಅಡ್ವೆಂಚರ್ ನಡೆಯುತ್ತೆ ಸರಿ ಈಗ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಬೇಕು ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಫಾರ್ ಈ ಈ ಸಮರದ ಒಳಗೆ ಇಸ್ರೇಲ್ ಒಳಗೆ ಒಂದು ಯಾವ್ದಿಲ್ಲ ಅಂತ ಕೇಳಿದ್ರೆ ಏನು ಊಟ ಇಲ್ಲ ಅಂತ ಕೇಳಿದ್ರೆ ಅವ್ರು ತಿನ್ನಕ್ಕೆ ಊಟ ಇಲ್ಲ ಅಂದ್ರೆ ಇನ್ನೊಂದು ಕಡೆ ಸಹೋದರ ಸಹೋದರಿ ನಮ್ಗೆಲ್ಲ ಗೊತ್ತು ಇಸ್ರೇಲ್ ಮಕ್ಕದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಈ ಯಾರ್ರಿ ಕುಷ್ಠರೋಗಿ ಕುಷ್ಠರೋಗಿ ಎಲ್ಲ ಗೊತ್ತಿದೆಯಲ್ಲ ನಮಗೆ ಕುಷ್ಠರೋಗಿ ಕುಷ್ಠರೋಗಿ ಅಂದ್ರೆ ಲೀಪರ್ ಕುಷ್ಠರೋಗಿ ಯಾರಿಗಾದ್ರೆ ಕುಷ್ಠ ಕುಷ್ಠ ಅಂತ ಬಂದ್ಬಿಟ್ರೆ ಅವ್ರು ಏನ್ ಲೆಕ್ಕಕ್ಕೆ ತಗೊಂಡ್ಬಿಡ್ತಾರೆ ತಗೊಂಡ್ಬಿಡ್ತಾರೆ ಅಂತ ಕೇಳಿದ್ರೆ ಅದನ್ನ ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ಸಾಯಲೇಬೇಕು ಅದಕ್ಕೆ ಇವರು ಕುಷ್ಠ ಅಂತ ಬಂದ್ಬಿಟ್ರೆ ದೇ ಕನ್ಸಿಡರ್ ಟು ಬಿ ಡೆಡ್ ಅವ್ರ ಒಂದು ಹೆನಾನೇ ಅಷ್ಟೇ ಅದಕ್ಕೆ ಏನು ಮಾಡೋದು ಅವ್ರನ್ನ ಅವ್ರನ್ನ ಒಳಗಡೆ ಇಡ್ದಿರ ಎಲ್ಲಿರ್ತಾರೆ ಊರಿಂದ ಆಚೆ ಮಾತ್ರ ಇಲ್ಲ ಒಂದು ಬೆಟ್ಟ ಇರ್ತದೆ ಆ ಬೆಟ್ಟದೊಳಗೆ ಈ ತರ ಬೆಟ್ಟ ಇರ್ತದೆ ಆ ಬೆಟ್ಟಗೆ ನೋಡಿ ಈ ತರ ಇರ್ತದೆ ಒಳಗೆ ಹಾಕ್ಬಿಟ್ಟಿರ್ತಾರೆ ಮುಂಚೆನೆ ಇವಾಗ ಇದೊಳಗೆ ಹಾಕ್ಬಿಟ್ಟು ಈ ಕುಷ್ಠರೋಗಿಗಳನ್ನ ಅಲ್ಲೆಲ್ಲ ಏನ್ ಮೀಳುತ್ತೋ ಊಟ ಏನೆಲ್ಲ ತಿಂದು ಇರಲಿಲ್ಲ ಎಲ್ಲ ಎಕ್ಸ್ಟ್ರಾ ಇರ್ತದಲ್ಲ ನಾವೆಲ್ಲ ವೇಸ್ಟ್ ಮಾಡ್ತೀವಲ್ಲ ಆ ಊಟನ ತಗೊಂಡ್ಬಂದು ದಿವಸ ಏನ್ ಮಾಡೋರಂತೆ ಇವರಿಗೆ ಇವ್ರಿಗೆ ಕೊಡೋರಂತೆ ಇದೇ ತಿನ್ಕೊಂಡು ಕಾಯ್ತಿದ್ರು ಇವರು ಆದ್ರೆ ಇವಾಗ ಇರೋ ಪರಿಸ್ಥಿತಿ ಈ ರೋಗಿಗೆ ಬಂದಿರೋ ಪರಿಸ್ಥಿತಿ ಏನೋ ಅವ್ರಿಗೆ ಇಲ್ಲ ಇವಾಗ ಇವ್ರ ಪರಿಸ್ಥಿತಿ ಇವ್ರು ಎಲ್ಲಿದ್ದಾರೆ ಹೊರಗಡೆ ಇದ್ದಾರೆ ಹೆಂಗ್ ನೋಡ್ಕಲ್ರಿ ಆ ಕಡೆ ಸಮಾರಿಯ ಈ ಕಡೆ ಆಶ್ಚರ್ಯ ಇವ್ರು ಎಲ್ಲಿದ್ದಾರೆ ಸೆಂಟ್ರಲ್ಲಿ ಬೆಟ್ಟದಲ್ಲಿ ಇದಾರೆ ಇವರಿಗೆ ಹಸಿವಾಯ್ತು ಎಷ್ಟಿಂದ ನಮ್ಮ ಕೈಯಿಂದನೇ ತಡಿಯೋಕ್ಕಾಗಿಲ್ಲ ಇಷ್ಟು ರೋಗಗಳಿಗೆ ಇಟ್ಕೊಂಡು ಅವರು ಏನು ಮಾಡ್ತಾರೆ ಅವರು ಸರಿ ಈ ಇಂಥ ಒಂದು ಪರಿಸ್ಥಿತಿಲಿ ಏನು ನಡೀತದೆ ಅಂತ ಕೇಳಿದ್ರೆ ಸೋದರ ಸೋದರಿಂದ್ರೆ ಇವರು ಏನಪ್ಪ ಮಾಡೋದು ಊಟ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಸರಿ ಹೆಂಗ ಒಳಗಡೆ ಹೋದ್ರೆ ನಮ್ಮನ್ನ ಏನು ಮಾಡ್ಬಿಡ್ತಾರೆ ಅಲ್ಲಿ ಊಟ ಇಲ್ಲ ಒಳಗಡೆ ಹೋದ್ರೆ ಊಟ ಇಲ್ಲ ಅಲ್ಲಿ ಊಟ ಕೇಳಿದ್ರೆ ಅವ್ರಿಗೆ ಇಲ್ಲ ಹೆಂಗ ಗ್ಯಾರಂಟಿ ನಾವು ಸಾಯಲೇಬೇಕು ಇನ್ನೊಂದು ಕಡೆ ಈ ಕಡೆ ಹೋದ್ರೆ ಯಾರಿದ್ದಾರೆ ಅಚ್ಚರಿಯ ಇದ್ದಾನೆ ಹೋಗಣ ಒಂದ್ ವೇಳೆ ಊಟ ಸಿಕ್ಕಿದ್ರೆ ತಿನ್ನ ಬಿಟ್ರೆ ಹಂಗಾದ್ರೆ ಸಾವು ಗ್ಯಾರಂಟಿ ಹಿಂಗೋದ್ರೂ ಹಂಗೋದ್ರೂ ಸಾವು ಗ್ಯಾರಂಟಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಒಂದು ತೀರ್ಮಾನ ಇವರು ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಯಾರೋ ಅದನ್ನ ಓದನ ಸಿಸ್ಟರ್ ಮೂರು ಊರ ಬಾಗಿಲಿನ ಹತ್ತಿರ ನಾಲ್ಕು ಮಂದಿ ಕುಷ್ಠರೋಗಿಗಳಿದ್ದರು ಅವರು ತಮ್ಮೊಳಗೆ ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು ಇಲ್ಲಿಯೇ ಕೂತಿದ್ದರೂ ಸಾಯಬೇಕು ಆದ್ದರಿಂದ ಹೊರಟು ಹೋಗಿ ಆರಾಮ್ಯರ ಪಾಳ್ಯವನ್ನು ಸೇರೋಣ ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ ಕೊಲ್ಲುವುದಾದ್ರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಕೊಲ್ಲಿ ಇವರು ನಮ್ಮನ್ನ ಏನ್ ಮಾಡ್ಲಿ ಉಳಿಸಿದ್ರೆ ಉಳಿಸ್ಲಿ ಅಂತ ಇವರು ತೀರ್ಮಾನ ಮಾಡ್ಬಿಟ್ಟು ಇವಾಗ ಏನ್ ನಡೀತ ಅಂತ ಕೇಳಿದ್ರೆ ಇದನ್ನ ಅರ್ಥ ಮಾಡ ಈಗ ಇವರು ಇವ್ರ ಕುಷ್ಠರೋಗಿಗಳು ಇವ್ರನ್ನ ಬೇಡ ಅಂತ ಏನ್ ಮಾಡಿದ್ರು ಇವ್ರ ಏನಕ್ಕೆ ಸುಖಾಲೆ ಇವ್ರು ಒಂದು ಹೆಣ ಅಷ್ಟೇ ಅದನ್ನ ಕಳಿಸಿದ್ರು ಸರಿ ಇವ್ರು ಮಾಡಿರೋ ಒಂದು ವಿಷಯಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ನಾರ್ಮಲ್ ಆಗಿ ಇವ್ರು ಪಾಲ್ಯದಲ್ಲಿ ಇರ್ತಾರೆ ನೋಡಿ ಈ ತರ ಪಾಲ್ಯದಲ್ಲಿ ಇರ್ಬೇಕು ಇರ್ಬೇಕಾದ್ರೆ ಸೋದರ ಸಹೋದರಿ ಆ ವಾರ್ ಅಂತ ಹೇಳಿದ್ರೆ ಅಸಿರಿಯಾ ಬಂದು ಒಂದು ಯುದ್ಧಕ್ಕೆ ಹೋಗುವಾಗ ಅವ್ರು ಆಕ್ಚುಲಿ ಯುದ್ಧಕ್ಕೆ ಹೋಗುವಾಗ ಅವ್ರ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮುಂಚೆನೇ ಮುದ್ದಿಕೆ ಹಾಕ್ತಾರೆ ಆ ಮುತ್ತಿಕೆ ಹೆಂಗಿರ್ತದೆ ಅಂತ ಕೇಳಿದ್ರೆ ಒಂದ್ ದಿವಸ ಎರಡು ದಿವಸ ಅಲ್ಲ ವರ್ಷ ಗಂಟ್ಲು ಹಾಕಿರ್ತಾರೆ ಅಂದ್ರೆ ಇವ್ರು ಮುತ್ತಿಕೆ ಹಾಕಿದಾರಲ್ಲ ಅವ್ರಿಗೆ ಊಟ ಬೇಕಲ್ಲ ಅವ್ರ ಏನ್ ಮಾಡ್ತಾರೆ ಊಟ ಆ ಇವ್ರು ಏನ್ ಮಾಡ್ತಾರೆ ನಮ್ ನಮ್ ಸೇನೆಗರ ಬಗ್ಗೆ ಗೊತ್ತಿದ್ಯಾ ನೀವು ಇವರೆಲ್ಲ ಯುದ್ಧಕ್ಕೆ ಹೋಗುವಾಗ ಇವ್ರು ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಸೌದ ಸರೇ ನೋಡಿ ಇವ್ರಿಗೆ ಮೆಡಿಕಲ್ಲು ಅಲ್ಲೋರಾ ಮೆಡಿಕಲ್ ಜೊತೆಗೆ ಹೋಗ್ತದೆ ಅವ್ರಿಗೆ ಏರ್ ಫೋರ್ಸ್ ಕಮಾಂಡೋ ಏರ್ಫೋರ್ಸ್ ಹೋಗ್ತದೆ ಆಮೇಲೆ ಇದು ಎಮಿಜಿ ಇದೆಲ್ಲ ಇದೆಲ್ಲ ಇದೆಯಲ್ಲ ಅದೇ ತರ ಅವರು ಕೂಡ ಈ ರೇಷನ್ಗಳೆಲ್ಲ ಜೊತೆಗೆ ಹೋಗ್ತದೆ ಅವ್ರ ಜೊತೆಗೆ ರೇಷನ್ಗಳು ಮೆಡಿಕಲ್ ಎಲ್ಲ ಜೊತೆಗೆ ಹೋಗ್ತದೆ ಯುದ್ಧಕ್ಕೆ ಹೋಗೋರ್ ಜೊತೆಗೆ ಹೋಗ್ತದೆ ಅಲ್ಲಿ ಕೂಡ ಏನು ಎಷ್ಟೋ ವರ್ಷ ಗಂಟ್ಲಿಗೆ ಅಲ್ಲಿ ಅವರು ಆಗ್ತಾರಲ್ಲ ಅದಕ್ಕೆ 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 ತಕ್ಕದಾಗಿ ಅವರು ಅಲ್ಲಿ ಇಟ್ಟಿರ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನ್ ನಡೀತಂತ ಕೇಳಿದ್ರೆ ಸಹೋದರ ಸಹೋದರಿ ನೋಡಿ ಇವರು ಇಲ್ಲಿ ಟಿಕಾನ್ ಹಾಕಿ ಅಲ್ಲಿ ಕೂತಿರ್ತಾರೆ ಓಕೆ ಇವ್ರು ಇಲ್ಲಿ ಇರುವಾಗ ಇಂತ ಒಂದು ಟೈಮಲ್ಲಿ ಇವ್ರು ಏನ್ ಮಾಡ್ತಾರೆ ಈ ಶಿರ್ಯದಲ್ಲಿ ಕೂತ್ಕೊಂಡು ಇವ್ರು ಧೈರ್ಯವಾಗಿ ಕೂತ್ಕೊಂಡು ಯಾರು ನಮ್ಮನ್ನ ಏನ್ ಮಾಡಕಲ್ಲ ಮೇರ್ಕೊಳಕ್ ಬರಕಾಗಲ್ಲ ಅಂತ ಹೇಳಿ ಇವ್ರು ಕೂತಿರೋ ಒಂದು ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರು ಹಂಗನ ಓದೋಣ ಸಿಸ್ಟರ್ ಕಂಟಿನ್ಯೂ ಮಾಡಿ ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಆರಾಮ್ಯರ ಪಾಳೆಯಕ್ಕೆ ಹೊರಟರು ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನು ಕಾಣಿಲ್ಲ ಬರುವಾಗ ಯಾರು ಇಲ್ಲಂತೆ ಜನರೇ ಒಬ್ರು ಇಲ್ಲಂತೆ ನೋಡಿ ಬಂದ ತಕ್ಷಣ ಅಲ್ಲಿ ಯಾರಪ್ಪ ಇದು ಅಲ್ಲಿ ಬಂದ ತಕ್ಷಣ ಒಬ್ರು ಕೂಡ ಇಲ್ಲ ಎಲ್ಲ ಓಟ ಹೋಗ್ಬಿಟ್ಟವ್ರೆ ಆಶ್ವರಿ ಅವ್ರು ಬಂದ್ರಲ್ಲ ಯಾರೆಲ್ಲ ಅಲ್ಲಿ ಮುತ್ತಿಗೆ ಆಗಿದ್ರು ಅವ್ರೆಲ್ಲ ಹೋಗ್ಬಿಟ್ಟಿದ್ರಂತೆ ಒಬ್ರು ಇಲ್ಲ ಆದ್ರೆ ಅಲ್ಲಿರುವ ಊಟ ಅಲ್ಲಿರುವ ಎಲ್ಲ ಜ ಜವರು ಗೋಧಿ ಏನೆಲ್ಲ ಹಿಟ್ಟು ಏನೆಲ್ಲ ತಂದಿದ್ರು ಅದೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಟ್ಟೆ ಎಲ್ಲಾ ಬಿಟ್ಬಿಟ್ಟು ಚಿನ್ನ ಎಲ್ಲಾ ಬಿಟ್ಟು ಯಾಕಂದ್ರೆ ಚಿನ್ನ ಅವ್ರ ಹತ್ರ ಬೆಲ್ಲಿ ಇತ್ತಂತೆ ಯಾಕಂತ ಕೇಳಿದ್ರೆ ಇವರು ಬೇರೆ ಕಡೆಯಿಂದ ಎಲ್ಲಾ ಓಡ್ಕೊಂಡು ಈ ಕಡೆ ಬಂದು ಸುತ್ತ ಮುತ್ತಿಗೆ ಹಾಕಿರೋದು ಅವ್ರತ್ರ ಇವೆಲ್ಲ ಇದ್ದಿದ್ದು ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರಂತೆ ಹೆಂಗ್ ಹೋದ್ರು ಯಾಕೆ ಹೋದ್ರು ಹೆಂಗೆ ಏನಾಯ್ತು ಓದನಷ್ಟ್ರ ಕರ್ತನು ಆರಾಮ್ಯರ ಪಾಳೆಯದವರಿಗೆ ಹ್ಮ್ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯದ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ನೋಡು ಕರ್ತನು ಅವ್ರಿಗೆ ಯಾವ ತರ ಒಂದು ಶಬ್ದನ ಕೇಳಿಸಂಗೆ ಮಾಡಿದೆ ಅಂತ ಕೇಳಿದ್ರೆ ಇವ್ರ ನೈಟ್ ಅಲ್ಲಿ ಗೊತ್ತಾಗ್ಲಿಲ್ಲ ಅವ್ರಿಗೆ ಕೆ ಕತ್ಲಾಗಿರ್ತದಲ್ವಾ ಈ ತರ ಕತ್ಲಾಗಿರ್ತದಲ್ವಾ ಏನಾಗುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿ ಓದಿಸ್ತ ನಂಗೆ ಕರ್ತನು ಆರಾಮ್ಯರ ಪಾಳ್ಯದವರಿಗೆ ರಥರಥಾಶು ಸಹಿತವಾದ ಮಹಾ ಸೈನ್ಯದ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲ್ಯರ ಅರಸನು ಹಿತ್ತಿಯ ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆ ತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು ಕತ್ತೆ ಕುದುರೆಗಳನ್ನು ಪಾಳೆಯದಲ್ಲಿದ್ದು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ನೋಡ್ಕೊಂಡು ಇವ್ರು ಏನ್ ಸಾಯಿಸ್ಬಿಡ್ತಾರೆ ಅಂತ ಇವರೆಲ್ಲಾ ಓಟ ಹೋಗ್ಬಿಟ್ರಂತೆ ಎಲ್ಲ ಓಡೋದ್ಮೇಲೆ ಕರ್ತನು ಮಾಡಿರುವ ಇಂತ ಒಂದು ಅದ್ಭುತ ಆಮೇಲೆ ಅದನ್ನ ಓದೋಣ ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರಿಯನ್ನು ಹೊಕ್ಕು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರ ಬಂದ ತಕ್ಷಣ ಏನ್ ನೋಡಿದ್ರು ಅಂತ ಅಲ್ಲಿ ಹೊರಗೆ ಅವ್ರು ಹೋದ್ಮೇಲೆ ಯಾ ಅಲ್ಲಿ ಏನಿತ್ತಂತೆ ಫಸ್ಟ್ ಅವ್ರು ಹೋಗಿದ್ದು ಏನ್ ತಿಂದ್ರಂತೆ ಊಟ ಫಸ್ಟ್ ಏನ್ ಬೇಕಾಗಿತ್ತು ನೋಡಿ ಯಾರ್ಕ್ ಸಿಗ್ಲಿಲ್ಲ ಏನ್ ಡಿಸೈಡ್ ಮಾಡಿದ್ರು ಇವರು ಮನ್ಸಲ್ಲಿ ಹೆಂಗೋ ಸಾಯ್ತೀವಿ ಅದ್ ಅದೇ ಇವಾಗೆಲ್ಲ ನಮ್ಗೆ ಹೇಳ್ತೀವಿ ಒಂದ್ ಪಾಠ ಬರುತ್ತೆ ನಮ್ಗೆ ಹೆಂಗ ಲೋಕದಲ್ಲಿ ಇದ್ರೆ ಕೂಡ ಸಾಯ್ತಿವಿ ಎಲ್ಲೇ ಹೋದ್ರೂ ಕೂಡ ಏನ್ ಮಾಡ್ತೀವಿ ಸಾಯಿದ್ರೆ ಸಾಯ್ತಿವಿ ಸರಿ ನಾವ್ ಏನ್ ಮಾಡಣ ಎಂಗ ಹೋಗೋಣ ಸಿಕ್ಕಿದ್ರೆ ಉಳ್ಕೊಂತೀವಿ ಇಲ್ಲ ಅಂದ್ರೆ ಸಾಯ್ತಿವಿ ಅಂತ ಹೋದ್ರು ಆಮೇಲೆ ಓದಿ ಸಿಸ್ಟರ್ ಇವಾಗ ಏನ್ ಮಾಡಿದ್ರು ಓದ್ದ ತಕ್ಷಣ ಅವ್ರಿಗೆ ಫಸ್ಟ್ ಊಟ ಸಿಕ್ತು ಊಟ ಮಾತ್ರ ಇಲ್ಲ ಸಿಕ್ಕಿದ್ದು ಏನ್ ಕೂಡ ಸಿಕ್ತ ಅವ್ರಿಗೆ ಬೆಲ್ಲಿ ಬಂಗಾರ ಎಲ್ಲಾ ಸಿಕ್ತು ಆಮೇಲೆ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು ಇನ್ನೊಂದು ಡೇರಿಯನ್ನು ಹೊಕ್ಕು ಇನ್ನೊಂದು ಅಂತ ಹೇಳ್ತಾರೆ ಇತ್ತಂತೆ ಅದರೊಳಗೆ ಆಮೇಲೆ ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು ಅನಂತರ ಅವರು ಇದು ಶುಭವಾರ್ತೆಯ ದಿವಸವಾಗಿದೆ ಏನಾಗಿದೆ ಅಂತೆ ಶುಭವಾರ್ತೆಯ ದಿವಸ ನೋಡಿ ಎಷ್ಟೊಂದು ಶುಭ ವಾರ್ತೆ ಕೈಯಲ್ಲಿ ಏನ್ ಮಾಡ್ಬಿಟ್ರು ಇವ್ರಿಗೇನ್ ಸಿಕ್ತು ಇದೆಲ್ಲ ಹೇಳುವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಎರಡು ಡೇರ ಒಂದ್ ಡೇರ ಬಿಟ್ಟು ಒಂದ್ ಡೇರಲ್ಲಿ ಇವ್ರಿಗೆಲ್ಲ ಸಿಕ್ತು ಇನ್ನೊಂದ್ ಡೇರಾ ಹೋದ್ರೆ ಇವಾಗ ಏನ್ ಮಾಡಿದ್ರ ಎಲ್ಲಾ ಅಡಿಗೆ ಇಟ್ಟಿದ್ರಂತೆ ಇಟ್ಬಿಟ್ಟು ಇವಾಗ ಇದು ಇವತ್ತು ಏನ್ ಇದು ದಿವಸ ಏನ್ ಮಾಡೋಣ ಹೋಗಿ ಒಳ್ಳೇದ ಹಾ ಇವಾಗ ನಾ ಏನ್ ಮಾಡ್ತಾರೆ ಇವಾಗ ನಾವ್ ಆಗಿದ್ರೆ ಏನ್ ಮಾಡಿರೋರು ಇವಾಗ ಆಕ್ಚುಲಿ ನಾವ್ ಆಗಿದ್ರೆ ಏನ್ ಮಾಡಿರೋರು ಈ ಮಕ್ಳು ನನಗೆ ಒಳಗಡೆ ಇದ್ದು ನಮ್ಗೆ ರೋಗ ಬಂತಂತ ಏನ್ ಮಾಡಿದ್ರು ನಮ್ಮನ್ನ ಆಚೆ ತಲ್ಬಿಟ್ರಲ್ಲ ಇವ್ರಿಗೆ ಊಟ ಕೊಡ್ದೆ ಹೆಂಗಾದ್ರೆ ಸಾಯ್ಲಿ ಅಂತ ಏನ್ ಮಾಡಿರೋರು ಅವರು ನಾವು ಮಾಡಿರೋರು ಏನ್ ಮಾಡಿದ್ರು ಗೊತ್ತಾ ಪಾಪ ಒಳಗಡೆ ಇರೋಲ್ಲ ಏನ್ ಮಾಡಿದ್ದಾರೆ ಊಟ ಇಲ್ಲ ಸಾಯ್ತಾರೆ ನಾವು ಏನ್ ಮಾಡೋಣ ಫಸ್ಟ್ ಹೋಗಿ ಏನು ಇದು ಶುಭವಾದ ವಾರ್ತೆಗಳು ಏನ್ ಮಾಡೋಣ ಫಸ್ಟ್ ಹೋಗಿ ಅವ್ರಿಗೆ ತಿಳಿಸೋಣ ಅಂತ ಹೇಳಿ ಹೋಗ್ತಾರೆ ಆಮೇಲೆ ಓದಕ್ಸ್ತಾರೆ ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷಕ ಶಿಕ್ಷೆಗೆ ಪಾತ್ರರಾದೆವು ಆದ್ದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಗಳನ್ನು ತಿಳಿಸೋಣ ಎಂದು ಮಾತಾಡಿಕೊಂಡು ಅಲ್ಲಿಂದ ಹೊರಟು ಊರು ಬಾಗಿಲಿಗೆ ಬಂದು ಕಾಯುವವರಿಗೆ ನಾವು ಆರಾಮ್ಯರ ಪಾಳ್ಯಕ್ಕೆ ಹೋಗಿದ್ದೆವು ಅಲ್ಲಿ ನಮಗೆ ಯಾರು ಕಾಣಿಸಲಿಲ್ಲ ಮನುಷ್ಯ ಶಬ್ದವೇ ಕೇಳಿಸಲಿಲ್ಲ ಕತ್ತೆ ಕುದುರೆಗಳು ಅಲ್ಲಲ್ಲಿ ಕಟ್ಟಲ್ಪಟ್ಟಿರುತ್ತದೆ ಡೇರೆಗಳು ಇದ್ದ ಹಾಗೆಯೇ ಇರುತ್ತವೆ ಎಂದು ಕೂಗಿ ಹೋಗಿ ಹೇಳುವಾಗ ಇವ್ರಿಗೆ ಈ ತರ ಒಂದು ಅಯ್ಯೋ ಏನು ಕೇಳಿಸಿಲ್ಲ ಓಡೋದು ಕೇಳಿಸಿಲ್ಲ ಏನಿಲ್ಲ ಅಂತ ಆಮೇಲೆ ಬಾಗಿಲು ಕಾಯುವವರು ಕೂಡಲೇ ಅರಮನೆಯವರನ್ನು ಕೂಗಿ ಅವರಿಗೆ ಈ ವರ್ತಮಾನವನ್ನು ಮುಟ್ಟಿಸಿದರು ಅರಸನು ರಾತ್ರಿಯಲ್ಲಿಯೇ ಎದ್ದು ತನ್ನ ಪರಿವಾರದವರಿಗೆ ಆರಾಮ್ಯರ ಹಂಚಿಕೆಯನ್ನು ಹೇಳುತ್ತೇನೆ ಕೇಳಿರಿ ನಾವು ಹಸಿವೆಯಿಂದ ಸಾಯುವವರಾಗಿದ್ದೇವೆಂಬುದನ್ನು ಅವರು ಬಲ್ಲರು ಆದ್ದರಿಂದ ಪಾಳಿಯನ್ನು ಬಿಟ್ಟು ಹೋಗಿ ಅಡವಿಯಲ್ಲಿ ಅಡಿಗೆಕೊಂಡಿದ್ದಾರೆ ಕೊಂಡಿದ್ದಾರೆ ನಾವು ಪಟ್ಟಣದಿಂದ ಹೊರಗೆ ಹೋದ ಕೂಡಲೇ ನಮ್ಮನ್ನು ಸಜೀವಗಳನ್ನಾಗಿಯೇ ಹಿಡಿದು ಪಟ್ಟಣವನ್ನು ಪ್ರವೇಶಿಸಬೇಕೆಂದಿದ್ದಾರೆ ಯಾರನ್ನ ಕಳ್ಸವ್ರೆ ಸುಮ್ಮನೆ ಇವನ್ನ ಕಳ್ಸಿ ಈ ತರ ಇದೆ ಅಂತ ಕಳಸು ಹೋಗಿ ಹೇಳು ಅಂತ ಹೇಳುವಾಗ ಮತ್ತೆ ನಾವೆಲ್ಲ ಹೋಗಿ ಊಟ ತಿನ್ನುವಾಗ ಇವ್ ಏನ್ ಮಾಡ್ತಾನ ನಮ್ಮನ್ನ ಸಾಯಿಸ್ತಾನ ಅಂತ ಅವನು ಕೂಡ ಈ ತರ ತಿಳ್ಕೊಂಡಿದ್ದ ಆಮೇಲೆ ಆಗ ಅವರಲ್ಲೊಬ್ಬನು ಅರಸನಿಗೆ ರಾಹುತರ ಪಟ್ಟಣದಲ್ಲಿಳಿದಿರುವುದು ಕುದುರೆಗಳಲ್ಲಿ ನಾಲ್ಕೈದು ಕುದುರೆಗಳನ್ನು ತೆಗೆದುಕೊಂಡು ನೋಡುವುದಕ್ಕೆ ಹೋಗಲಿ ಅವರಿಗೆ ಪಟ್ಟಣದಲ್ಲಿ ಇಳಿದಿರುವ ಇಸ್ರಾಯಲ್ಲರ ಗತಿಯನ್ನೇ ಆಗಲಿ ಸತ್ತು ಹೋದವರ ಗತಿಯಾಗಲಿ ಸಂಭವಿಸುವುದಷ್ಟೇ ಎಂದು ಹೇಳಿದನು ಕೂಡಲೇ ಅರಸನು ಎರಡು ಜೋಡಿ ಕುದುರೆಗಳನ್ನು ತರಿಸಿ ಅರಾಮ್ಯರ ಸೈನ್ಯ ಎಲ್ಲಿರುತ್ತದೆಂಬುದನ್ನು ನೋಡಿ ಬರುವುದಕ್ಕಾಗಿ ರಾಹುತರನ್ನು ಕಳಿಸಿದನು ಅವರು ಯೋರ್ದಾನ್ ಹೊಳೆಯವರೆಗೂ ಹೋಗಿ ಅವಸರದಿಂದ ಓಡಿ ಹೋದ ಅರಾಮ್ಯರ ದಾರಿಯಲ್ಲೆಲ್ಲ ತಮ್ಮ ಬಟ್ಟೆಗಳನ್ನು ಸಮಾನಗಳನ್ನು ಬಿಸಾಡಿದ್ದನ್ನು ಕಂಡು ಹಿಂದಿರುಗಿ ಬಂದು ಅರಸನಿಗೆ ತಿಳಿಸಿದರು ಆಗ ಜನರು ಹೊರಗೆ ಹೋಗಿ ಅರಾಮ್ಯರ ಪಾಳೆಯವನ್ನು ಸೂರೆ ಮಾಡಿಬಿಟ್ಟರು ಯಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ ಹನ್ನೆರಡು ಸೇರಿನಂತೆಯೂ ಜವೆ ಗೋಧಿ ಇಪ್ಪತ್ತ್ ನಾಲ್ಕು ಹೆಂಗಾಯ್ತು ಅಂತ ಕೇಳಿದ್ರೆ ಇವ್ರು ಏನ್ ಮಾಡಿದ್ರಂತೆ ಎಲ್ಲಾನು ದಾರಿಯಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ರಂತೆ ಬಟ್ಟೆ ಅಲ್ಲಿರುವ ಗೋಧಿ ಎಲ್ಲಾನು ಬಿಸಾಕ್ಬಿಟ್ಟಿದ್ರಂತೆ ಎಷ್ಟು ಅಯ್ಯು ದಾ ಅಂದ್ರೆ ಅವ್ರ ಎಷ್ಟು ಸ್ಟಾಕ್ ಇತ್ತೋ ಅಷ್ಟು ಹಾಕಿದ್ರಂತೆ ಆದ್ರೆ ಈವಾಗ ಯಹೋವಾದೇವ್ರು ಹೇಳದಂಗೆ ಆ ಗೋಧಿ ಎಷ್ಟಕ್ಕೆ ಮಾರ್ತಾ ಇದ್ರಂತೆ ಒಂದ್ ಒಂದು ರೂಪಾಯಿಗೆ ಮಾರಿದ್ರಂತೆ ಎಂತ ಒಂದು ಅಲ್ವಾ ಅಲ್ಲಿ ನೋಡ್ಬೇಕಾದ್ರೆ ಸಾರಿ ಓಕೆ ಎಂತ ಒಂದು ವಿಷಯ ಅಲ್ಲಿ ನಡೆದಿದ್ದು ನೋಡ್ತೀವಿ ಸಹೋದರ ಸಹೋದರಿ ಇದಲ್ಲಿ ನೋಡ್ಬೇಕಾದ್ರೆ ಈ ಘಟನೆಗಳನ್ನು ನೋಡ್ಬೇಕಾದ್ರೆ ಅಲ್ವಾ ಒಂದು ಯಾವ ತರ ಅಡ್ವೆಂಚರ್ ಆಗಿತ್ತು ಅಂತ ಕೇಳಿದ್ರೆ ನಂಬಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಟೈಮ್ ಅಲ್ಲಿ ದೇವ್ರ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಆ ಒಂದ್ ರೂಪಾಯಿಗೆ ಅವ್ರಿಗೆ ಸಿಗುವ ಎಲ್ಲಾ ವಿಷಯಗಳು ಸಿಕ್ತಿತ್ತು ಇದೇ ನಡೆದಿರುವ ಒಂದು ಘಟನೆ ಈಗ ಅರ್ಥ ಆಯ್ತಲ್ಲ ಈ ಘಟನೆ ಏನಂತ ಈ ಘಟನೆದಲ್ಲಿ ನಮಗೆ ಒಂದು ದೊಡ್ಡ ಪಾಠ ಇದೆ ನಾನು ಹೇಳ್ದಂಗೆ ನಮ್ಮ ಎಳಿಶಾದನು ಅಲ್ವಾ ನಡೆದಿರುವ ಒಂದೊಂದು ಘಟನೆ ಕೂಡ ನಮಗೆ ಬಹಳ ಮುಖ್ಯವಂತ ಅದಕ್ಕೆ ನಾವು ಫಸ್ಟ್ ನಾವು ಏನ್ ಮಾಡಿದ್ವಿ ಅಂತ ಕೇಳ ಈ ವಾಕ್ಯ ಕೂಡ ಓದಿವಿ ಏನಂತ ನಡೆದಿರುವ ಎಲ್ಲಾ ವಿಷಯನು ಅವರಿಗೆ ಸಂಭವಿಸಿದ ಈ ಸಂಗತಿಗಳೆಲ್ಲ ನಮಗೇನಾಗಿದೆಂತೆ ನಿದರ್ಶನವಾಗಿದೆ ಅಂತ ಹೇಳ್ತಾರೆ ಸರಿ ಇದು ಏನಪ್ಪಾ ಇದು ಏನಂತ ಅರ್ಥ ಮಾಡ್ಕೊಳ ಫಸ್ಟ್ ಅಲ್ವರ ಈ ನಡೆದಿರೋ ಒಂದು ಘಟನೆಯನ್ನ ಯಾವುದಕ್ಕೆ ಹೋಲಿಕೆ ಮಾಡಿ ಇದು ಏನು ನಮಗೇನು ಸೂಚನೆ ನಮಗೇನು ಇದರಲ್ಲಿ ಪಾಠ ಅಂತ ನೋಡುವಾಗ ಮೊದಲು ನಾವು ನೋಡ್ಬೇಕಾದ ಒಂದು ಕ್ಲೂ ಈ ಕೆ ಅಸಿರಿಯ ರಾಜ ಅಂತ ಹೇಳಿದ್ರೆ ಈ ಅಸಿರಿಯ ರಾಜ ಯಾವ ಕಡೆಯಿಂದ ಬಂದ ಈ ಅಸಿರಿಯ ರಾಜ ಯಾವ ಕಡೆ ಬಂದ ಅಂತ ಹೇಳಿದ್ರೆ ಸೋದರ ಸೌದರಿ ಯಾವ ಕಡೆ ದಮಸ್ಕಸ್ ಇಂದ ಎಲ್ಲಿಂದ ಬರ್ತಾನೆ ಅವನ್ ಬಂದಿದು ನಾರ್ತ್ ಇಂದ ಎಲ್ಲಿಗ್ ಬರ್ತಾನೆ ಅಂತ ಕೇಳಿದ್ರೆ ಸೌತ್ ಗೆ ಬರ್ತಾನೆ ದಮಸ್ಕಸ್ ನಾರ್ತ್ ಇಂದ ಸೌತ್ ಗೆ ಅವ್ನ್ ಬರ್ತಾನೆ ಸರಿ ನೋಡು ಇವನು ಸಿರಿಯ ಅಸೀರಿಯಾದ ರಾಜ ಯಾರಿಗೆ ಒಂದು ಹೋಲಿಕೆಯಾಗಿ ಇರ್ತಾನೆ ಅಂತ ಕೇಳಿದ್ರೆ ಯಾರ್ ಬಂದಿದ್ದು ನಾರ್ತ್ ಇಂದ ಸೌತ್ಗೆ ಯಾರಿಗೆ ಹೋಲಿಕೆ ಆಗ್ತಾನೆ ಅಂತ ಕೇಳಿದ್ರೆ ಸೈತನಿಗೆ ಹೋಲಿಕೆ ಆಗ್ತಾನೆ ನೋಡ್ರಿ ಅದನ್ನ ಕೂಡ ಓದನ ಓದಿಸ್ತ ಏಷ್ಯಾ ಏಳನೇ ಅಧ್ಯಾಯ ಎಂಟನೇ ವಾಕ್ಯ ಆರಾಮಿಗೆ ಶಿರಸ್ಸು ದಮಸ್ಕ ದಮಸ್ಕಕ್ಕೆ ಶಿರಸ್ಸು ರೇಚಿನ್ ನೋಡಿ ಆರಾಮು ಯಾರಂತೆ ಆರಾಮ ಅಂತ ಕೇಳಿದ್ರೆ ಅಯ್ಯ ಅಶಿರ್ಯಶಿರಿಯಾ ಅಂತ ಕೊಟ್ಟಿದ್ದಾರೆ ಅಶಿರಿಯಾನೆ ಅಂತ ನೋಡ್ತೀವಿ ಸರ್ ನೋಡಿ ದಮಸ್ಕಸ್ಸು ಅಲ್ಲಿಂದ ನೋಡ್ಬೇಕಾದ್ರೆ ಅವನು ನಾರ್ತ್ ಇಂದ ಎಲ್ಲಿಗ್ ಬರ್ತಾನೆ ಸಮಾರಿಯಾಗ ಬರ್ತಾನೆ ಯಾರು ಬಂದ್ ಯಾರಪ್ಪ ಇದು ಅಂತ ಕೇಳಿದ್ರೆ ನಮ್ಗೆಲ್ಲ ಚೆನ್ನಾಗ್ ಇವರು ಶೈತಾನಿಗೆ ಒಂದು ಹೋಲಿಕೆಯಾಗಿ ಇರೋದ್ ನೋಡ್ತೀವಿ ಅದು ಕೂಡ ಓದೋಣ ಕೂಡ ಓದಿಸ್ತಾರೆ ಹಂಗೆ ಏಷ್ಯಾ ಐದು ಆಹಾ ಅಶ್ಯೂರವೇ ನೀನು ನನ್ನ ಕೋಪವೆಂಬ ಕೋಲು ನಿನ್ನ ಕೈಯಲ್ಲಿರುವ ದೊಣ್ಣೆಯು ನನ್ನ ರೋಷವೇಳ್ತಾರೆ ವಾಕ್ಯ ಆದ ಕಾರಣ ಕರ್ತನಾದ ನಾನು ಶಿಯೋನ್ ಪರ್ವತದಲ್ಲಿಯೂ ಎರಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನೆರವೇರಿಸಿದ ಮೇಲೆ ಅಶ್ಯೂರದ ರಾಜನ ಉಬ್ಬಟ್ಟೆಯ ಕೊಚ್ಚಾಟಕ್ಕೂ ಗರ್ವ ದೃಷ್ಟಿಯ ಮೆರದಾಟಕ್ಕೂ ತಕ್ಕ ದಂಡನೆಯನ್ನು ಮಾಡುವೆನು ಹದ್ಮೂರು ಏಕೆಂದರೆ ಅವನು ತನ್ನೊಳಗೆ ನನ್ನ ಜ್ಞಾನ ಭುಜ ಬಲಗಳಿಂದ ಯಾಕೆ ನನ್ನ ಅವನ್ನ ಶಿಕ್ಷೆ ಮಾಡ್ತೀನಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅನ್ನ ಫಸ್ಟ್ ಆದ ಕಾರಣ ಕರ್ತನಾದ ನಾನು ಶಿಯೋನ್ ಪರ್ವತದಲ್ಲಿಯೂ ಎರಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನಾನು ಶಿಯೋನ್ ಪರ್ವತದಲ್ಲಿ ನನ್ನ ಉದ್ದೇಶ ಎಲ್ಲ ಪರ್ವತದಲ್ಲಿ ನೆರವೇರಿಸಿದ್ಮೇಲೆ ಏನ್ ಮಾಡ್ತೀನಿ ನಿನಗೆ ಅಶೂರದ ರಾಜನ ಉಬ್ಬಟ್ಟೆಯ ಕೊಚ್ಚಾಟಕ್ಕೂ ಗರ್ವ ದೃಷ್ಟಿಯ ಮೆರೆದಾಟಕ್ಕೂ ತಕ್ಕ ದಂಡನೆಯನ್ನು ನಾನು ಎಲ್ಲ ಮೇಲೆ ಅಂತ ಹೇಳಿದ್ರೆ ಸಭೆಯ ಮೇಲೆ ಅವ್ರ ಏನ್ ಹೇಳ್ತಾರೆ ನಾನ್ ತಕ್ಕ ದಂಡನೆ ನಿನ್ಗೆ ಏನ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಏಕೆಂದರೆ ಅವನು ತನ್ನೊಳಗೆ ನನ್ನ ಜ್ಞಾನ ಭುಜ ಬಲಗಳಿಂದ ತನ್ನೊಳಗೆ ಏನ್ ಮಾಡದ್ನಂತೆ ತನ್ನೊಳಗೆ ಏನ್ ಮನಸ್ಸಲ್ಲಿ ಇತ್ತಂತ ಕೇಳಿದ್ರೆ ಭುಜಬಲಗಳಿಂದಲೇ ಇದನ್ನು ಮಾಡಿದ್ದೇನೆ ನಾನೇ ವಿವೇಕಿ ಜನಾಂಗಗಳ ಎಲ್ಲೆಗಳನ್ನು ಕಿತ್ತು ಅವರ ನಿಧಿ ನಿಕ್ಷೇಪಗಳನ್ನು ಸೂರೆ ಮಾಡಿ ಸಿಂಹಾಸನ ರೂಢರನ್ನು ಮಹಾವೀರನಂತೆ ಕೆಡವಿ ಬಿಟ್ಟಿದ್ದೇನೆ ಇವರು ಮನಸ್ಸಲ್ಲಿ ಈ ತರ ಒಂದು ಏನಂತೆ ಆಲೋಚನೆ ಮನಸ್ಸಲ್ಲಿ ಒಂದು ಆಲೋಚನೆ ಇತ್ತಂತೆ ಒಂದು ಇದಕ್ಕೆ ಪ್ರೈಡ್ ಏನ್ ಹೇಳ್ತಾರೆ ಒಂದು ಎಮ್ಮೆ ಪಟ್ಕೊಂಡಿದ್ದಂತೆ ಮನಸ್ಸಲ್ಲಿ ಒಂದು ಹೆಮ್ಮೆ ಇತ್ತಂತೆ ಯಾರು ಇದೇ ತರ ಯಾರು ಇತ್ತು ಅಂತ ಕೇಳಿದ್ರೆ ಕೂಡ ಇತ್ತು ಸೈತಾನಿ ಮನಸ್ಸಲ್ಲಿ ಒಂದ್ ಎಮ್ಮೆ ನಾನು ಏನಾಗ್ತೀನಿ ಈ ಆಶ್ಚರ್ಯ ಯಾರಿಗೆ ಕೇಳಿದ್ರೆ ಸೈತಾನಿಗೆ ನೋಡ್ತೀವಿ ಅದ್ನೈದ್ ನವಾಕ್ಯ ಕೊಡಲಿಯು ಕಡಿಯುವವನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡೀತೆ ಗರಗಸವು ಆಡಿಸುವವನಿಗೆ ಪ್ರತಿಯಾಗಿ ತನ್ನನ್ನು ಹೆಚ್ಚಿಸಿಕೊಂಡೀತೆ ಎತ್ತಿಕೊಂಡವನನ್ನು ಕೋಲು ಬೀಸಿದಂತಾಯಿತು ಮರಕ್ಕಿಂತ ಶ್ರೇಷ್ಠನಾಗಿರುವ ಮನುಷ್ಯನನ್ನು ದೊಣ್ಣೆಯು ಎತ್ತಿಕೊಂಡ ಹಾಗು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಬರ್ಲಿಲ್ಲ ನನಗೆ ಆದ್ರೆ ಕೂಡ ಈ ಆಶ್ಚರ್ಯ ಯಾರು ಹೋಳಿಕೆ ಆಗ್ತಾನೆ ಅಂತ ಹೇಳಿದ್ರೆ ಸೈತಾನಿಗೆ ನೋಡ್ತೀವಿ ಎರಡನೇ ನೋಡ್ಬೇಕಾದ್ರೆ ಬರಹ ಅಂತ ಹೇಳಿದ್ರೆ ಗ್ರೇಟ್ ಫೆಮಿನ್ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಅದಕ್ಕೆ ಕೂಡ ಕ್ಷಮೆ ಇದೇನಪ್ಪ ಇದು ಅಂತ ಹೇಳಿದ್ರೆ ಇದು ಯಾವ ತರ ಶಮೆ ಬಂತು ಈ ಸೈತಾನ ಈ ಲೋಕದಲ್ಲಿ ತರ ಬಂದು ಮುತ್ತಿಗೆ ಹಾಕ್ತಾನೆ ಅಂತ ಕೇಳಿದ್ರೆ ಬರ್ತಾ 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 ಏನ್ ಮಾಡ್ಬಿಟ್ನು ಮುತ್ತಿಗೆ ಹಾಕ್ತಾನೆ ಮುತ್ತಿಗೆ ಹಾಕಿದ ತಕ್ಷಣ ಏನ್ ಬರಲ್ಲ ಏನಿ ಸಿಗಲ್ಲ ನಮಗೆ ಆಹಾರ ಸಿಗಲ್ಲ ನಮ್ಗು ಒಂದು ದೊಡ್ಡ ಒಂದು ಬರ ಬರಹ ಕಾಲ ಆಗ್ಬಿಡ್ತು ಏನಕ್ಕೆ ಆಹಾರ ಸಿಗಲ್ಲ ಎಂತ ಒಂದು ಬರಹ ಅಂತ ಕೇಳಿದ್ರೆ ಸಹದ್ರಸೋದ್ರೆ ಆ ಇದು ಯಾವ ತರ ಸ್ಪಿರಿಚುಯಲ್ ಯಾವ್ದ್ರಿ ಆಮೋಸಲ್ಲಿ ಎಂಟು ಹನ್ನೊಂದು ವಾಕ್ಯ ಏನ್ ಹೇಳ್ತದೆ ಯಹೋವನೇ ಇಂತೆನ್ನುತ್ತಾನೆ ಈಗಲಾದರೂ ನೀವು ಮನಃಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿ ಅಳಿರಿ ಗೋಳಾಡಿರಿ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ಆಹಾ ನನ್ನ ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತವೆ ಅದು ಅನ್ನದ ಕ್ಷಾಮವಲ್ಲ ನೀರಿನ ಕ್ಷಾಮವಲ್ಲ ಯಹೋವನ ವಾಕ್ಯ ವಾಕ್ಯಗಳ ಕ್ಷಾಮವೇ ಏನ್ ಏನ್ ಶಾಮ ಅಂತ ಹೇಳ್ಬಿಟ್ರು ಯಹೋವನ ವಾಕ್ಯದ ಕ್ಷಾಮ ಅಂತ ಹೇಳ್ಬಿಟ್ ಈಗ ಬರುತ್ತೆ ಯಾವ ತರ ಬರುತ್ತೆ ಅಂತ ಕೇಳಿ ಯಾವ ತರ ಮುತ್ತಿಗೆ ಹಾಕ್ಬಿಟ್ನ ಸೋದ್ರಿರೇ ಆ ವಾಕ್ಯ ನಮ್ಗೆ ಯಾವತರ ಆದ್ಮೇಲೆ ಎಲ್ಲಾ ವಾಕ್ಯ ಬಂತೋ ಒಂದ್ ಮುತ್ತಿಗೆ ದೊಡ್ಡ ಮುತ್ತಿಗೆ ಹಾಕ್ಬಿಟ್ಟ ಅಂದ ತಕ್ಷಣವೇ ಏನಾಯ್ತು ಅಂತ ಕೇಳಿದ್ರೆ ಈ ಸತ್ಯ ಅಂತ ಕೇಳ್ತೀವಲ್ಲ ಅದಕ್ಕೆ ಮುತ್ತಿಗೆ ಆಗಿ ನಮಗೇನ್ ಸಿಗ್ಲಿಲ್ಲ ಅಂತೆ ದೇವರ ವಾಕ್ಯ ಸಿಗ್ಲಿಲ್ಲ ದೇವರ ವಾಕ್ಯ ಸಿಗ್ಲಿಲ್ಲ ಅವಾಗ ಯಾವ ತರ ಪರಿಸ್ಥಿತಿ ಅಂತ ಕೇಳಿದ್ರೆ ಬೇರೆ ಬೇರೆ ಎಲ್ಲ ಒಳಗೆ ಏನಾಯ್ತು ಅಂತ ಕೇಳಿದ್ರೆ ಇದ್ರೆ ಕೂಡ ಅಲ್ಲಿ ದೇವರ ವಾಕ್ಯಕ್ಕೆ ಬಹಳ ಒಂದು ಬರಕಾಲ ಬಂದ್ಬಿಡ್ತು ಸಿಗ್ಲಿಲ್ಲ ಅದಕ್ಕೆ ನಾವೆಲ್ಲ ಐದ್ಲು ವರ್ಷ ಪರವಾಗಿ ಬೇರೆ ಬೇರೆ ಜಾತಿಗೆ ಒಬ್ರು ಹೋಗೋರು ಅಂತ ನೋಡ್ತೀವಿ ಅಂತ ಪರಿಸ್ಥಿತಿಲಿ ಏನ್ ನಡೀತು ಅಲ್ಲಿಗೆ ಕತ್ತೆ ತಲೆ ಅಲರ ಕತ್ತೆ ತಲೆ ಎಷ್ಟು ರೇಟ್ ಅಂತೆ ಬೆಳ್ಳಿ ಅಂತ ಹೇಳುವಾಗ ತುಂಬಾ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ತುಂಬಾ ಕಾಸ್ಟ್ಲಿ ಅದನ್ನ ಕೊಂಡ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಕತ್ತೆ ತಲೆ ಅಂತ ಹೇಳಿದ್ರೆ ಯಾರು ಕತ್ತೆ ಕತ್ತೆ ಇವಾಗ ನೋಡಿ ನಾವು ನೋಡಿದಿವಲ್ಲ ಫಸ್ಟ್ ಯಾರು ಅಶಿರಿಯ ರಾಜ ಯಾರು ಸೈತಾನು ಆ ಬರಹ ಅಂತ ಹೇಳುವಾಗ ಏನು ಅಂತ ಕೇಳಿದ್ರೆ ವಾಕ್ಯದ ದೇವರ ವಾಕ್ಯದ ಒಂದು ಕ್ಷಮೆ ಅಂತ ಹೇಳ್ತಾರೆ ಆದ್ರೆ ಆ ಟೈಮ್ ಅಲ್ಲಿ ಏನು ಒಂದು ಪರಿಸ್ಥಿತಿ ಇತ್ತಂತ ಕೇಳಿದ್ರೆ ಕತ್ತೆ ತಲೆ ಹೆಂಗಿತ್ತಂತೆ ಎಂಬತ್ತು ಅಷ್ಟೊಂದು ಎಕ್ಸ್ಪೆನ್ಸಿವ್ ಸಿಗ್ಲೇ ಇಲ್ಲ ಯಾರ ಕ ಈಗ ಎಕ್ಸ್ಪೆನ್ಸಿವ್ ಅಂದ್ರೆ ಅಂದ್ರೆ ಒಂದು ಎಕ್ಸ್ಪೆನ್ಸಿವ್ ಹೇಳುತ್ತೆ ಕಾಣ್ತಾ ಬೆಲೆ ಜಾಸ್ತಿ ಇದ್ರೆ ಬೆಲೆ ಕಟ್ಟಕ್ ಆಗಲ್ಲ ಅದಕ್ಕೆ ಅಂತ ಒಂದು ಪರಿಸ್ಥಿತಿ ಅಂದ್ರೆ ಈ ಕತ್ತೆ ತಲೆ ಅಂತ ಹೇಳಿದ್ರೆ ಇದು ಯಾರಾಗಿ ಇರಬೇಕು ಅಂತ ಹೇಳಿದ್ರೆ ಸಹದ ಸೌಧಿಯ ನಮ್ಗೆಲ್ಲಾರು ಗೊತ್ತು ಕ್ರಿಸ್ತನು ಒಂಬತ್ತೊಂಬತ್ತು ಸಕರಿದಲ್ಲಿ ಒಂಬತ್ತೊಂಬತ್ತು ಓದೋಣ ನಗರಿಯೇ ಬಹು ಸಂತೋಷ ಪಡು ಪುರಿಯ ಹರ್ಷಧ್ವನಿಗೈ ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನು ಸುರಕ್ಷಿತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು ಕಂಟ್ರೋಲ್ ಕಂಟ್ರೋಲಲ್ಲಿ ಇರುತ್ತೆ ಯೇಸು ಸ್ವಾಮಿ ಕಂಟ್ರೋಲಲ್ಲಿ ಯಾರು ಇರ್ತಾರೆ ಹಂಗಂದ್ರೆ ಕತ್ತೆ ಯಾರು ಆ ಯಾರಂತೆ ನಾವೇ ಅಂತ ಹೇಳ್ತಾರೆ ಕತ್ತೆ ಸಭೆ ಸಭೆಗೆ ಉಂಟಾದ ಒಂದು ವಿಷಯ ಏನಂತ ಕೇಳಿದ್ರೆ ಸಹೋದರ ಸಹೋದರಿ ಆ ಸಭಾ ಬರೋ ಕಾಲದಲ್ಲಿ ಈ ಕತ್ತೆಯನ್ನ ಒಂದು ರೇಟು ಅಂದ್ರೆ ಎಕ್ಸ್ಪೆನ್ಸಿವ್ ಅಂದ್ರೆ ಸಿಗ್ತೀರೋ ಒಂದು ಎಕ್ಸ್ಪೆನ್ಸಿವ್ ಒಂದು ರಕ್ಷಣೆ ಯಾವ್ದಂತ ಕೇಳಿದ್ರೆ ಈ ಕತ್ತೆ ತಲೆ ಅಂತ ಹೇಳ್ತಾರೆ ಅಂದ್ರೆ ಯೇಸು ಸ್ವಾಮಿ ಕತ್ತೆ ಬಂದು ನಾವು ಕತ್ತೆ ತಲೆ ಅಂದ್ರೆ ಯಾರು ಯಾರ್ರಿ ಎಸ್ ಕ್ರಿಸ್ತನು ಕತ್ತೆ ತಲೆ ಅಂತ ಹೇಳುವಾಗ ಅದು ಯಾರಿಗೆ ಸೂಚನೆ ಆಗುತ್ತೆ ಅಂತ ಕೇಳಿದ್ರೆ ಕತ್ತೆ ಅಂದ್ರೆ ಡಾಂಕಿ ಅಂತ ಹೇಳ್ತೀವಲ್ಲ ಡಾಂಕಿ ಅನ್ನುವಾಗ ಇದಕ್ಕೆ ಬೇರೆ ಹೆಸರು ಕೂಡ ಇರುತ್ತೆ ಡಾಂಕಿ ಬೇರೆ ಜರ್ಮನ್ನಲ್ಲಿ ಡಾಂಕಿ ಜರ್ಮನ್ ಗೆ ಬ್ರಿಟಿಷ್ ಅಲ್ಲಿ ಬ್ರಿಟಿಷ್ ಜರ್ಮನ್ ಅಲ್ಲಿ ಡಾಂಕಿ ಅಂದ್ರೆ ನಮ್ ಗೊತ್ತು ಒಂದು ಸುಂದರವಾದ ಡಾಂಕಿ ಅಂದ್ರೆ ಅರ್ಥ ಅರ್ಥ ಏನು ನಾವ್ ಹೇಳ್ತೀವಲ್ಲ ಏ ಕತ್ತೆ ಅಂತ ಹೇಳ್ತೀವಲ್ಲ ಆಕ್ಚುಲಿ ಡಾಂಕಿ ಅಂದ್ರೆ ಸುಂದರ ಹುಡುಗಿ ಅಂತ ಅರ್ಥ ಅಂತೆ ಜೆನಿಫರ್ ಯಾರಾದ್ರೂ ಇದಾರ ಯಾರು ಜಾನಟ್ ಜೆನಿಫರ್ ಅಂತ ಇದೆಯಲ್ಲ ಜಾನಟ್ ಜೆನಿಫರ್ ಅಂದ್ರೆ ಕತ್ತೆನೆ ಅರ್ಥ ಅಂತೆ ಜೆನಿಫರ್ ಅಂದ್ರೇನೆ ಕರ್ತ ಜೆನಿಫರ್ಗೆ ಏನ್ ಅರ್ಥ ಅಂತ ಹೇಳಿದ್ರೆ ಸುಂದರವಾದ ಹುಡುಗಿ ಅರ್ಥ ಸರ್ ಹಿಂಗೇಲ್ವಾಗ ನಾವು ಯಾರಿಗೆ ಹೋಳಿಕೆ ಆಗತ್ತೆ ಅಂತ ಕೇಳಿದ್ರೆ ಈ ಸುಂದರವಾದ ಹುಡುಗಿ ಸಭೆಗೆ ಸರಿ ಹೆಂಗಪ್ಪ ಹೋಳಿಕೆ ಮಾಡುದು ಕತ್ತೆ ಅಂತ ಹೇಳುವಾಗ್ಲೇ ನಮಗೆ ಒಳ್ಳೆ ಒಂದು ಪಾಠ ಕತ್ತದ ಪಾಠ ಮಾತ್ರ ಸಪ್ರೇಟ್ ಆಗಿರ್ತದೆ ಸೌಲ್ ಟೈಮ್ ಅಲ್ಲಿ ಏನಾಗುತ್ತೆ ಒಂದ್ ಕತೆ ಹೋಗ್ಬಿಡ್ತಾರೆ ಕತ್ತೆ ಅಂತ ಕೇಳಿದ್ರೆ ಸಭೆ ಲಾಸ್ಟ್ ಅಲ್ಲಿ ಕಂಡುಹಿಡಿತಾರೆ ಈ ಕತ್ತೆನ ಕ್ವಾಲಿಟಿ ಏನ್ ಗೊತ್ತಾ ಸಹೋದ್ರ ಸಹೋದರಿ ಈ ಕತ್ತೆಯಾಗಿ ಇದ್ರೆ ಕೂಡ ಇವ್ ಏನ್ ಮಾಡಾರ ಅಂತ ಕೇಳಿದ್ರೆ ಬೇರೆ ತರ ಈ ಏನು ಮಾಡು ಹಸು ಹಸು ಬೇರೆ ಬೇರೆ ಪ್ರಾಣಿಗಳ ನೀರು ಕುಡಿಯಂಗಿ ಇದು ಕುಡಿಯಲ್ಲ ಇದು ಕುಡಿಯೋದು ತರ ಗೊತ್ತಾ ವೆರಿ ಕ್ಲೀನ್ ವಾಟರ್ ಅಂತೆ ಆ ನೀರು ಎಷ್ಟೇ ಕತೆ ನಾವು ನೋಡ್ತೀವ್ ಇದೇನಪ್ಪ ಕತೆ ಹಿಂಗಂತ ಏನೇ ಅದು ನೋಡಿದ್ರೆ ಅದು ತಿನ್ನುವ ಪದಾರ್ಥ ಅದು ಕುಡಿಯುವ ನೀರು ಅಷ್ಟು ಕ್ಲೀನ್ ಆಗಿರ್ತದಂತೆ ಯಾರು ಈ ಕತೆ ಅಂದ್ರೆ ಅರ್ಥ ಏನು ಸತ್ಯ ಅಲ್ಲ ಅದು ಮಾತ್ರ ಇಲ್ಲ ಇನ್ನೊಂದು ನೋಟ್ ಯೂನಿಕ್ ಕ್ಯಾರೆಕ್ಟರ್ ಇದರಲ್ಲಿ ನೋಡಿದ ಯಾವ ಕತ್ತೆ ಆದ್ರೆ ನೋಡ್ರಿ ಯಾವ ಕತ್ತೆ ಆದ್ರೆ ನೋಡ್ರಿ ಆ ಕತ್ತೆ ಮೇಲೆ ಈ ಶಿಲುಬೆ ಇರ್ತದೆ ನೋಡಿದಿರ ಯಾವ ಕತ್ತೆ ಅದು ಯಾವ ಕಲರ್ ಆದ್ರೆ ನೋಡ್ರಿ ಈ ಕತ್ತೆ ಮೇಲೆ ಈ ತರ ಒಂದು ಮಾರ್ಕ್ ಇದ್ದೇ ಇರ್ತದೆ ನೋಡಿ ಈ ಶಿಲುಬೆ ಅಂತ ಹೇಳಿದ್ರೆ ಇದು ಕತ್ತೆ ಅಂತ ಹೇಳುವಾಗ ಯಾಕೆ ಹೆಂಗ್ ಬಂತು ನಮ್ಗೆ ಗೊತ್ತಿಲ್ಲ ಅನಿಲ್ಗೆ ಹೆಂಗೆ ಮೂರ್ ನಾಮ ಹಾಕಿದಾರೋ ಅದೇ ತರ ಇದಕ್ಕೆ ಏನಾಗ್ಬಿಟ್ಟವ್ರೆ ಶಿಲುವೆ ಹಾಕಿದಾರೋ ಏನೋ ಗೊತ್ತಿಲ್ಲ ಆದ್ರ ಬೆಳೆದಿರೋ ರೀತಿ ಇದಕ್ಕೆ ಏನು ಹೋಲಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸೋದರ ಸೌರ್ಯ ಇದು ಸಭೆ ಈ ಸಭೆಗೆ ನೋಡ್ಬೇಕಾದ್ರೆ ರ್ಯಾನ್ಸಮ್ ಪ್ರೈಸ್ ಕತ್ತೆ ತಳೆ ಕಾಸ್ಟ್ಲಿ ಆಗ್ಬಿಡ್ತು ಅಂತ ಕೇಳಿದ್ರೆ ರ್ಯಾನ್ಸಮ್ ರ್ಯಾನ್ಸಮ್ ಅಂದ್ರೆ ಈಡು ಬಳಿಗೆ ಅಲ್ವರ ಈಡುಬಳಿ ಆ ಟೈಮಲ್ಲಿ ಏನಾಯ್ತು ಬರಹ ಇತ್ತು ಏನ್ ಸಿಕ್ಕಿಲ್ಲ ದೇವರ ವಾಕ್ಯಗೆ ಸಿಗ್ಲಿಲ್ಲ ಅಂದ್ರೆ ರಕ್ಷಣೆ ಬೇರೆಯವರಿಗೆ ಆದ್ರಿಂದ ರಕ್ಷಣೆ ಸಿಗೋದಿಕ್ಕೆ ಎಷ್ಟು ಕಷ್ಟ ಆಗೋಯ್ತು ಅಂತ ಕೇಳಿದ್ರೆ ಆ ಒಂದು ಆ ದೇವರ ಯೇಸು ಸ್ವಾಮಿಯಿಂದ ಪ್ರೈಸ್ ಸಿಗೋದಿಕ್ಕೆ ಅಷ್ಟು ಕಷ್ಟ ಅದೇ ತರ ನೋಡ್ಬೇಕಾದ್ರೆ ನೆಕ್ಸ್ಟ್ ಯಾವುದು ಪಾರಿವಾಳ ಪಾರಿವಾಳ ಅಂತ ಕೇಳಿದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಯಾವುದು ಸತ್ಯ ಇದು ಸತ್ಯ ಅಲ್ವರ ಈ ಸತ್ಯ ಕೂಡ ಕೆಲವು ವಾಕ್ಯ ಹೋದನ ಎರಡನೇ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ದೇವರು ನಂಬಿಕೆ ಇಲ್ಲದವರಿಗೆ ಮನಸ್ಸನ್ನು ಮಂಕು ಮಾಡಿ ಆ ಕತ್ತ ತಲೆ ಯಾವ ಕಾಸ್ಟ್ಲಿ ಆಗ್ಬಿಡ್ತಂತ ಕೇಳಿದ್ರೆ ಕತ್ತೆ ಆ ಒಂದು ವಿಚಾರ ಬಂದು ಈ ಲೋಕಕ್ಕೆ ಗೊತ್ತಿಲ್ದಿರ ಯಾರು ಮುಚ್ಚಿಬಿಟನಂತೆ ಸಹಿತನು ಬಂದು ಏನ್ ಮಾಡ್ಬಿಟ ಅವ್ ಕಣ್ಣು ಮುಚ್ಚಿದಾನೆ ಆಗ ಆ ಅದರ ಒಂದು ಪಾರಿವಾಳದ ಒಂದು ಇದು ಕೂಡ ಏನ್ ಹೇಳ್ತಾರೆ ಅದಕ್ಕೆ ಮಲ ಕೂಡ ಎಷ್ಟು ಆಗಿತ್ತು ಅಂತ ಕೇಳಿದ್ರೆ ಆ ಸತ್ಯ ಕೂಡ ಅಷ್ಟು ಕಾಸ್ಟ್ಲಿಯಾಗಿತ್ತು ಮೇಲೆ ಇವ್ರು ಮಾಡಿರೋ ಒಂದೊಂದು ಕಾರ್ಯ ಏನ ಸೋದರಿ ಸತ್ಯ ಯಾವಾಗ ಅಲ್ಲಿ ಅಡೆಪಟ್ಟಿತ್ತೋ ಇವ್ರು ಎಲ್ಲ ವಿಕ್ರ ಆರಾಧನೆ ಬೇರೆ ಬೇರೆ ಆರಾಧನೆಗಳನ್ನ ಮಾಡಕ್ಕೆ ಏನ್ ಮಾಡ್ಬಿಟ್ರಂತೆ ಇವರು ಶುರು ಮಾಡ್ಬಿಟ್ಟಿದ್ರು ಅಂತ ನಾನ್ ನೋಡ್ತೀವಿ ಎಲ್ಲಿ ಕೂಡ ಬಂದ್ಬಿಡ್ತಿದ್ವು ಅವಾಗೆ ಇವ್ ಎಲ್ಲಿ ಬಂದ್ಬಿಡ್ತು ಅಂತ ಕೇಳಿದ್ರೆ ಸಬವಳಿಗೆ ಇವೆಲ್ಲ ಬಂತು ಇದು ಬರಹ ಬಂದ್ಮೇಲೆ ಈ ಒಂದು ಫೆಮಿನ್ ಬಂದ ಮೇಲೆ ಇವೆಲ್ಲ ಬಂದ್ಬಿಡ್ತು ಅಂತ ನೋಡ್ತೀವಿ ಆಮೇಲೆ ರೋಗಿ ಯಾರ್ರಿ ಯಾರಿ ಕುಷ್ಠರೋಗಿ ರೋಗಿ ಈ ನಾಲ್ಕು ಕುಷ್ಠರೋಗಿ ಇದ್ರು ಈ ಕುಷ್ಠರೋಗಿ ಯಾರ ಅಂತ ಕೇಳಿದ್ರೆ ನಮ್ಗೆಲ್ಲಾರು ಗೊತ್ತು ಕುಸ್ತ ರೋಗ ಕುಸ್ತ ಅಂತ ಹೇಳಿದ್ರೆ ಏನರ್ಥ ಮರಣ ಪಾಪ ಅದು ಮರಣ ಅದು ಅದಕ್ಕೆ ಹೇಳ್ತಾರೆ ರೋಮನ್ಸ್ ಅಲ್ಲಿ ಯಾರು ಇಪ್ಪತ್ಮೂರಲ್ಲಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಪಾಪದ ಅಂದ್ರೆ ಯಾವಾಗ ರೋಗ ಬಂದ್ಬಿಡ್ತದೋ ಆ ಮರಣಕ್ಕೆ ಅದು ಸೂಚನೆ ಅದೇ ತರ ನಮ್ ಕೂಡ ಪಾಪ ಪಾಪದಿಂದ ನಮ್ಗೆ ಏನ್ ಬಂದಿದೆ ಮರಣೆ ಬಂದಿದೆ ಇದು ಎದ್ ನೋಡುತ್ತೀವಿ ನೋಡಿದ್ರೆ ಆ ನಾಹಮಾನ್ ಅಲ್ವರ ನಾಹಮಾನ್ ಕೂಡ ನೋಡ್ತೀವಿ ಏನಕ್ಕೆ ಆ ಡಿಸ್ಫಿಗರ್ ಅಂತ ಹೇಳುವಾಗ ಆ ಕುಸ್ತುರಹ ಬಂದ ಮೇಲೆ ಒಂದದಾಗಿ ಒಂದೊಂದಾಗಿ ಒಂದಿಗೆ ಫಸ್ಟ್ ಬೆರಳು ಕೆಳಗಿರೋ ಬೆರಳು ಎಲ್ಲ ಆಮೇಲೆ ನಮ್ಮ ಮುಖ ಕೂಡ ಏನಾಗ್ಬಿಡ್ತದೆ ಆ ಚೇಂಜ್ ಆಗ್ಬಿಡ್ತದೆ ಅದೇ ತರ ಬಂದು ನಮ್ಮ ಪಾಪದಿಂದ ಈ ತರ ಬರೋದಂದ್ರು ಈ ಕುಸ್ತುರೋಗಿ ಯಾರಂತ ಕೇಳಿದ್ರೆ ಪಾಪ ಆಮೇಲೆ ಕ್ರಿಸ್ತನ ನೋಡ್ಬೇಕಾದ್ರೆ ಈ ಕುಷ್ಟರಿಗೆ ಎಲ್ಲಿ ಹಾಕ್ಬಿಟ್ಟಿದ್ರು ಅಂತ ಕೇಳಿದ್ರೆ ಪಾಳೇಕೆ ಹೊರಗಡೆ ಇದ್ರು ಅಂತ ಹೇಳ್ತಾರೆ ಪಾಳಿಕೆ ಹೊರಗಡೆ ಇದ್ರು ಯಾರಂತ ಕೇಳಿದ್ರೆ ಪಾಪ ಮಾಡಿದವರೆಲ್ಲ ಎಲ್ಲಿದ್ದಾರೆ ಈಗ ಅಂತ ಹೇಳ್ತಾರೆ ಪಾಪಕ್ಕೆ ಅಲ್ವರ ತಕ್ಕದಾಗಿ ಒಂದು ಬಲಿ ಕೊಟ್ಟಿರೋರು ಯಾರಂತ ಕೇಳಿದ್ರೆ ಅದು ಕೂಡ ಹೋದ್ಮಣ್ಣ ಹೀಬ್ರೋ ಫೆಬ್ರಿಯರಿಗೆ ಬರೆದಿರೋ ಪತ್ರಿಕೆಯಲ್ಲಿ ಹದಿಮೂರು ಹನ್ನೊಂದು ಮಹಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ ಸುಡಲ್ಪಡುತ್ತವಲ್ಲ ಅದರಂತೆ ಏಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರ ಪಡಿಸೋದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಪಾಪದಿಂದ ನಮ್ಮನ್ನ ಕೂಡ ತೆಗಿಯಕ್ಕೆ ಎಲ್ಲಿ ಸತ್ತಿದ್ರಂತೆ ಪಟ್ಟಣದ ಪಾಳಿಯದ ನೋಡ ಪಾಳಿಯ ಹೊರಡೆ ಬಂದು ನೋಡ್ತೀವಿ ನಾನು ಇದನ್ನ ಓಕೆ ಆಮೇಲೆ ಇದು ಗೊತ್ತು ಇದೆಲ್ಲ ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನು ನಮಗೆ ಅವ್ರು ಏನ್ ಮಾಡಿಕೊಟ್ಟಿದ್ರು ಆಮೇಲೆ ಯಾವ್ದು ಓದೋಣ ಅಂತ ಕೇಳಿದ್ರೆ ಅವ್ರ ಒಳಗೆ ಹೋದ ತಕ್ಷಣ ಅವ್ರು ಸಿಕ್ಕಿದೇನು ಚಿನ್ನ ಆಮೇಲೆ ಬೆಲ್ಲಿ ಆಮೇಲೆ ಬಟ್ಟೆ ಈ ಮೂರು ಸಿಕ್ತಂತೆ ಎಲ್ಲಿಗೆ ಅಲ್ಲಿ ಇದ್ದಿದ್ದು ಎರಡು ಎರಡು ಗುಡಾರ ಇತ್ತು ಒಂದು ಗುಡಾರ ಇತ್ತು ಇನ್ನೊಂದು ಇನ್ನೊಂದು ಗುಡಾರಲ್ಲಿ ಏನಿತ್ತಂತೆ ಬಟ್ಟೆಗಳು ಇದೆಲ್ಲ ಇತ್ತು ಇದೇನರ್ ಇದೇನಿದು ಎರಡು ಗುಡಾರ ಅಂತ ಹೇಳಿದ್ರೆ ಯಾವುದು ಹೌದು ನಮಗೇನ್ ಸಿಕ್ತಂತೆ ಎರಡು ಗುಡಾರ ಅಂತ ಹೇಳಿದ್ರೆ ಓಲ್ಡ್ ಟೆಸ್ಟಮೆಂಟು ನ್ಯೂ ಟೆಸ್ಟಮೆಂಟು ನಮಗ್ ಸಿಕ್ಕಿದ್ದ ಏನಂತ ಕೇಳಿದ್ರೆ ದೇವರ ವಾಕ್ಯ ಅಂದ್ರೆ ದಿವ್ಯ ಸ್ವಭಾವ ದೇವರ ವಾಕ್ಯ ಕ್ರಿಸ್ತನ ಒಂದು ಏನು ಏನ್ ಹೇಳ್ತಾರೆ ವಸ್ತ್ರ ನೀತಿನ ವಸ್ತ್ರ ಅಲ್ವರ ಇದೆಲ್ಲ ಸಿಕ್ಕಿದ್ದು ನೋಡ್ಬೇಕಾದ್ರೆ ಹೆಂಗೆ ನಾವು ಆ ತೆರೆ ಒಳಗೆ ಬರುವಾಗ ಅಂತ ಹೇಳಿದ್ರೆ ಒಬ್ರು ತೆರೆ ಒಳಗೆ ನನ್ನ ತನ್ನ ಪಾಪವನ್ನು ಒಂದು ಕುಸ್ತು ರೋಗ ಏನ್ ತೀರ್ಮಾನ ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬೊಬ್ರು ಕೂಡ ನಾವಲ್ಲ ಯಾರು ಕೂಡ ಕುಸ್ತು ರೋಗ ಕುಸ್ತು ರೋಗಿ ಅಂತ ಹೇಳುವಾಗ ಏನ್ ತೀರ್ಮಾನ ಮಾಡಿದ್ರು ಅವರು ಅಲ್ಲಿದ್ದು ಶತ್ರು ಪರವಾಗಿಲ್ಲ ಅಂತ ಮುಂದೆ ಬರುವಾಗ ಅಲ್ವರ ನಾವು ನಮ್ ಕೂಡ ಅದೇ ನಾವು ಶತ್ರು ಪರವಾಗಿಲ್ಲ ಅಂತ ನಾವು ಮುಂದೆ ಬರುವಾಗ ಏನೇ ಆಗ್ಲಿ ಏನೇ ಹೋಗ್ಲಿ ಇಲ್ಲೋದ್ರೇನು ಸಾಯ್ತಿವಿ ಅಲ್ಲೋದ್ರೂ ಸಾಯ್ತಿವಿ ಅಂತ ಹೇಳಿ ತೀರ್ಮಾನ ಮಾಡಿ ಯಾರು ಒಬ್ಬೊಬ್ರು ಕೂಡ ಮುಂದೆ ಸ್ಟೆಪ್ ಎತ್ತುವಾಗ ಅವನಿಗೆ ಸಿಗೋದು ಏನಂತ ಕೇಳ ತೆರೆ ಒಳಗೆ ಮೊದಲು ಬರ್ತಾನೆ ತೆರೆ ಒಳಗೆ ಅಂದ್ರೆ ಯಾವುದು ಪರಿಶುದ್ಧ ಸ್ಥಳ ಆ ಪರಿಶುದ್ಧ ಸ್ಥಳದಲ್ಲಿ ಬರುವಾಗ ಅವನು ಸಿಗೋ ಫಸ್ಟ್ ಏನು ದೇವರ ವಾಕ್ಯ ಊಟ ಅಂತ ರೊಟ್ಟಿ ಊಟ ಅಂತ ಕೇಳಿದ್ರೆ ದೇವರ ವಾಕ್ಯ ಸಿಗುತ್ತೆ ಆಮೇಲೆ ಅವನು ತೆಗೆದು ನೋಡುವಾಗ ಅದ್ರ ಇದ್ದ ದಿವ್ಯ ಸ್ವಭಾವ ದೇವ್ರ ಸತ್ಯ ಇವೆಲ್ಲ ದೇವರ ಒಂದು ನೀತಿ ವಸ್ತ್ರ ಏನಾಗುತ್ತೆ ಅವನಿಗೆ ಸಿಗುತ್ತೆ ಇದನ್ನ ಅವನಿಗೆ ಮಾತ್ರ ಸಿಗೋದು ಮಾತ್ರ ಇಲ್ಲ ಇದೇ ಒಂದು ಏನಂದ ಶುಭವದ ವಾರ್ತೆ ಅಂತ ಹೇಳಿ ಸುವಾರ್ತೆ ಅಂತ ಹೇಳಿ ಇದನ್ನ ತನ್ನಕ್ ಮಾತ್ರ ಇಟ್ಕೊಂಡಿದ್ದೀರಾ ಅವ್ರು ಏನ್ ಕೊಡೋ ಏನ್ ಮಾಡಕ್ ಹೋಗ್ತಾನೆ ಜನರಿಗೆ ಹೇಳಿ ಕೂಡ ಅದು ದೇವರ ರಾಜ್ಯದಲ್ಲಿ ಹೋಗ್ತಾನೆ ಅಂತ ನೋಡ್ತೀವಿ ಸರಿ ಇವೆಲ್ಲ ನೋಡ್ಬೇಕಾದ್ರೆ ಈ ಒಂದು ಚಿಕ್ಕ ಘಟನೆನೆ ನಾವು ಓದನಿಸ್ತೇವೆ ಏಳನೇ ಅಧ್ಯಾಯ ಎಂಟನೇ ವಾಕ್ಯ ಎರಡನೇ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರಿಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು ಇನ್ನೊಂದು ಡೇರಿಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು ನೋಡಿ ಹಂಗಾದ್ರೆ ಈ ಚಿನ್ನ ಅಂದ್ರೆ ಏನು ಅಂತ ಹೇಳಿದ್ರು ಒಂದನೇ ಪೇತ್ರ ಒಂದೇ ಅಧ್ಯಾಯ ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಿದ್ದು ದುಃಖಿ ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಹ್ಮ್ ಪದವಿಯನ್ನು ಬಂಗಾರವು ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶು ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತಳು ಬಂಗಾರಕ್ಕಿಂತಲೂ ನಮ್ಮ ವಿಶ್ವಾಸ ಅಂತ ಹೇಳ್ತಾರೆ ನಮ್ಮೇಲೆ ಹಂಗದ್ರೆ ಬಂಗಾರ ನಮ್ ಸಿಕ್ಕಿರುವ ಆ ಒಂದು ಮೋಸ್ಟ್ ಹೋಲಿಫೈತ್ ಅಂತ ಕೇಳಿದ್ರೆ ಮಹಾ ಏನ್ ಹೇಳ್ತಾರೆ ನಂಬಿಕೆ ನಮ್ಗೆ ಸಿಕ್ಕಿದ ಮಹಾಪ ಆಮೇಲೆ ಬೆಳ್ಳಿ ಅಂತ ಯಾವ್ದು ಅಂತ ಕೇಳಿದ್ರೆ ಕೀರ್ತನೆ ಹನ್ನೆರಡನೇ ದೇಹ ವಾಕ್ಯ ಹೂವನ ಮಾತುಗಳು ಯಥಾರ್ಥವಾದುವುಗಳೇ ಅವು ಏಳು ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಂಗಿ ಬೆಳ್ಳಿ ಉಪಾದಿಯಲ್ಲಿವೆ ಆ ಬೆಳ್ಳಿ ಅಂತ ನೋಡಿದ್ವಿ ನೋಡಿದ್ರೆ ದೇವರ ವಾಕ್ಯ ತರ ಅಂತ ಕೇಳಿದ್ರೆ ಬೆಳ್ಳಿ ತರ ಅಂತ ಹೇಳ್ತೀವಿ ಆಮೇಲೆ ಆ ರೇಮನ್ಸ್ ಅಂತ ಹೇಳಿದ್ರೆ ಬಟ್ಟೆ ವಸ್ತ್ರ ಯಾವ್ದು ಅಂತ ಹೇಳಿದ್ರೆ ಏಷ್ಯಾ ಐವತ್ತು ಒಂಬತ್ತು ಏಳನೇ ವಾಕ್ಯ ಏಷ್ಯಾ ಐವತ್ತೊಂಬತ್ತು ಏಳು ಇವರು ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡು ಓಡುತ್ತವೆ ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತುರ ಪಡುತ್ತಾರೆ ಅವರ ಆಲೋಚನೆಯು ಅಧರ್ಮದ ಯೋಚನೆ ಯೋಚನೆಗಳೇ ಅವರು ಹೋದ ದಾರಿಯಲ್ಲಿ ಭಂಗವೂ ನಾಶನವೂ ಉಂಟಾಗುತ್ತವೆ ಆಮೇಲೆ ಮಾರ್ಗವನ್ನೇ ಅರಿಯರು ಇವರ ಹಾದಿಯಲ್ಲಿ ಯಾವ ನ್ಯಾಯವೂ ಇಲ್ಲ ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ ಅವುಗಳಲ್ಲಿ ನಡೆಯುವ ಯಾವನೂ ಸಮಾಧಾನ ಸಮಾಧಾನವನ್ನರಿಯನು ಆದ ಕಾರಣ ಯಹೋವನ ನ್ಯಾಯ ನಿರ್ಣಯವು ನಮಗೆ ದೂರವಾಗಿದೆ ಆತನ ರಕ್ಷಣಾ ಧರ್ಮದ ಕಾರ್ಯವು ನಮಗೆ ಸಂಧಿಸುವುದಿಲ್ಲ ಸಾಕು ಸರಿ ಏನ್ ಹೇಳ್ತಾರೆ ಅದರಲ್ಲಿ ಒಂದು ಆಕ್ಚುಲಿ ರೇಮನ್ಸ್ ಅಂತ ಕೊಟ್ಟಿರ್ತಾರೆ ಅದು ಎಲ್ಲಿಂತ ಒಂಬತ್ತನೇ ವಾಕ್ಯನ ಇಲ್ಲ ಎಂಟನೇ ವಾಕ್ಯನ ಗೊತ್ತಿಲ್ಲ ಅದ್ ನೋಡ್ಬೇಕಾದ್ರೆ ನಾವು ಆ ವಸ್ತ್ರ ನೀತಿನ ವಸ್ತ್ರವನ್ನು ನಮಗೆ ಆ ಸಿಕ್ಕಿ ದೇವರ ಒಂದು ರಾಜ್ಯಕ್ಕೆ ನಾವು ಓಡಾ ಓಡ ಓಡಕ್ಕೆ ನಮ್ಗೆ ಒಂದು ಒಂದು ಘಟನೆ ಇದನ್ನ ಒಂದು ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನಾವು ಇವತ್ತು ಓದಿದ ಒಂದು ಸಮಾರಿಯ ಸೀಜ್ ಆಫ್ ಸಮಾರಿಯ ಅಂತ ಒಂದು ವಿಷಯ ಸೊ ಈ ತನಕ ನಾವು ನೋಡಿದ್ದ ಒಂದು ಒಂದು ಪ್ರವಾದಿ ಅಲ್ವಾ ಒಂದು ಒಂದು ನಡೆದಿರೋ ಘಟನೆ ಒಂದು ಪ್ರವಾದನೆ ಒಳಗೆ ಅದ್ರ ಒಳಗೆ ಇದ್ದ ಒಂದೊಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನೋಡಿ ದೇವತಾ ಈ ವಿಷಯಗಳನ್ನ ಆಶೀರ್ವದಿಸಲಿ ಮೀನ್ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಹಳೆ ಒಡಂಬಿಕೆಲಿ ಬರ್ದಿರಂತದೆಲ್ಲ ಯಾರಿಗಾಗಿ ಬರ್ತಿದಾರೆ ನಮ್ಗಾಗ ಏನ್ ಮಾಡಿದಾರೆ ಬರ್ದಿದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವರ ಸದ್ನ ನೋಡ್ಬೇಕಾರೆ ನಮ್ಮ ಸೋದರು ಇವತ್ತು ಆಯ್ಕೆ ಮಾಡಿರೋದು ಏನಂತಂದ್ರೆ ಹಳೆ ಒಡಂಬಿಕೆ ಎಲಿಷನ ಕಾಲದಲ್ಲಿ ಆಗಿರೋಂತ ಒಂದು ಘಟನೆ ಒಂದು ಸ್ಟೋರಿ ಅದರ ಆ ಸ್ಟೋರಿ ತಗೊಂಡು ಅದ್ರಲ್ಲಿ ನಮ್ಗೇನಪ್ಪ ಪಾಠ ಅಂತ ಏನ್ ಮಾಡಿದ್ರು ನಮ್ಗೆ ಹೇಳಿದ್ರು ಅಂದ್ರೆ ನೋಡ್ಬೇಕ್ರೆ ಎರಡನೇ ಅರಸು ಆರನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಇನ್ಸಿಡೆಂಟ್ ಬರ್ತಾರೆ ಅಲ್ವರ ಸೊ ಎರಡನೇ ಅರಸು ಆರನೇ ಅಧ್ಯಾಯ ನೋಡ್ಬೇಕ್ರೆ ಏನ್ರಿ ಆ ಇಸ್ರೇಲ್ ಜನಗಳು ದೇವ್ರಿಗೆ ತಪ್ಪು ಮಾಡ್ಬೇಕಾರೆ ಸಿರಿಯಾ ದೇಶದವ್ರನ್ನ ಏನ್ ಮಾಡ್ತಾರೆ ಅರಾಮಿಯರ್ ಅದು ಕನ್ನಡದಲ್ಲಿದೆ ಕರ ಅರಾಮಿಯರ್ ಬಂದ್ಬಿಟ್ಟು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಕ್ ಏನ್ ಮಾಡ್ತಾರೆ ಬರ್ತಾರೆ ಆ ಕಾಲಲ್ಲೆಲ್ಲ ಅಟ್ಯಾಕ್ ಮಾಡ್ಬೇಕಾರೆ ಹೆಂಗ್ ಅಟ್ಯಾಕ್ ಮಾಡೋರು ಅಂದ್ರೆ ಒಂದ್ ಡೈರೆಕ್ಟ್ ಆಗಿ ಸಿಟಿಗೆ ನುಗ್ಬಿಟ್ಟು ಯಾರು ಏನ್ ಮಾಡ್ತಾ ಇಲ್ಲ ಅಟ್ಯಾಕ್ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ಇವ್ರು ಸೈನ್ಯ ಇರೋದು ಆಮೇಲೆ ಹೊರ್ಗಡೆ ಸೈನ್ಯಗಳು ಅವ್ರ ಹೆಂಗಿದಾರಂತ ಸ್ಟ್ರಾಂಗ್ ಆಗಿದಾರೆ ಅಂತ ಅನಲೈಸ್ ಮಾಡ್ಬೇಕಾಯ್ತು ಅಲ್ವರ ಅದನ್ನ ಸುಮ್ಮನೆ ಡೈರೆಕ್ಟ್ ಆಗಿ ನುಗ್ಗಿ ಅಟ್ಯಾಕ್ ಮಾಡಿಟ್ರಿ ಇವರು ಸತ ಹೋಗ್ಬಿಟ್ರೆ ಅದಕ್ಕೆ ಏನ್ ಮಾಡೋರ್ ಅಂದ್ರೆ ಫಸ್ಟ್ ಮುತ್ತಿಗೆ ಏನ್ ಮಾಡೋರು ಹಾಕೋರು ಮುತ್ತಿಗೆ ಹಾಕ್ಬಿಟ್ಟು ಏನ್ ಮಾಡೋರು ಅಂದ್ರೆ ಫುಡ್ ಸಪ್ಲೈಸ್ ಏನ್ ಮಾಡೋರು ಕಟ್ ಮಾಡ್ಬಿಡೋರು ಯಾವಾಗ ಫುಡ್ ಸಪ್ಲೈಸ್ ಕಟ್ ಆಗ್ತದೋ ಜನಗಳಿಗೆ ಏನಾಗ್ತದೆ ತೊಂದರೆ ಬರೋಕೆ ಶುರು ಆಗ್ತದೆ ಅಲ್ವರ ಇವಾಗ ಜನಗಳು ಏನ್ ಬೇಕಾದ್ರೆ ಸೈಜ್ಕೊಂತಾರೆ ಅರೆ ಆಹಾರ ಇಲ್ದಿರೋದ್ ಏನ್ ಮಾಡಕ್ಕಾಗಲ್ಲ ಸೈಜ್ಕೊಳಕ್ ಅದಕ್ಕೆ ನಮ್ನೆಲ್ಲ ಲಾಕ್ಡೌನ್ ಮಾಡಿದ್ದಲ್ಲ ಏನ್ ಮಾತ್ರ ತೊಣಗ್ ಬಿಟ್ರ ಏನ್ ಬೇಕಾರ ಹೋಗರಪ್ಪ ಊಟ ಮಾತ್ರ ಮಾಡ್ಕೊಂಡ್ ಬಂದ್ರಿ ಅಷ್ಟೇ ಬೇರೆವ್ರಿಗೆಲ್ಲ ಏನಿಲ್ಲ ಯಾರಿಗೂ ಪರ್ಮಿಷನ್ ಇಲ್ಲ ಅಲ್ವರ ಸದಿ ನೋಡ್ಬೇಕ್ರೆ ಎಲ್ಲಾರು ಏನ್ರಿ ಆ ಒಂದು ಟೈಮ್ ಬಿಡ್ತಾ ಇರ್ಗುತ್ತಾ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಒಂದ್ ಸ್ವಲ್ಪ ಟೈಮು ಆ ಟೈಮಲ್ಲಿ ಮಾತ್ರ ಏನ್ರಿ ಯಾರು ಬೇಕಾರೆ ಏನ್ ಮಾಡ್ಬೋದು ಹೊರಗಡೆ ಹೋಗ್ಬೋದಾಗಿತ್ತು ಅಲ್ವರ ಸೊ ಆ ರೀತಿ ಇಲ್ಲಿ ಏನಾಯ್ತು ಅಂದ್ರೆ ಮುದ್ಕೆ ಹಾಕ್ಬಿಡ್ತಾನೆ ಎಷ್ಟು ತಿಂಗಳು ಮುಟ್ ಮುದ್ಕಿ ಹಾಕ್ತಾ ಅಂತಂದ್ರೆ ಎಂಟು ತಿಂಗಳು ಏನ್ ಮಾಡ್ತಾನೆ ಮುದ್ಕೆ ಹಾಕ್ತಾನೆ ಎಂಟು ತಿಂಗಳು ಮುದ್ಕೆ ಆಗಿದ ತಕ್ಷಣ ಒಳಗಡೆ ಆಹಾರ ಎಲ್ಲ ಏನಾಗೋಯ್ತು ಎಲ್ಲ ಖಾಲಿ ಆಗೋಯ್ತು ಅಲ್ವರ ಸೊ ಖಾಲಿ ಆಗಿದ್ಮೇಲೆ ಮನುಷ್ಯ ನೆಕ್ಸ್ಟ್ ಏನ್ ಮಾಡ್ತಾನೆ ದವಸ ಧಾನ್ಯಗಳ ಖಾಲಿ ಆಗಿದ್ಮೇಲೆ ಏನ್ ತಿನ್ನ ಶುರು ಮಾಡ್ತಾನೆ ಪ್ರಾಣಿಗಳು ಏನ್ ಮಾಡ್ತಾನೆ ತಿನ್ನಕ್ಕೆ ಏನ್ ಮಾಡ್ತಾನೆ ಶುರು ಮಾಡ್ತಾನೆ ಅಲ್ವರಾ ಅದಕ್ಕೆ ಏನಪ್ಪಾ ಇರೋ ಇರೋಂತ ಕೋಳಿ ಮೇಕೆ ಕುರಿ ಎಲ್ಲಾ ಹಸುದನ್ನೆಲ್ಲ ಏನ್ ಮಾಡಾಕ್ ಬಿಟ್ಟು ತಿಂದು ಖಾಲಿ ಮಾಡ್ಬಿಟ್ರು ಅಲ್ವರ ಸರಿ ನೆಕ್ಸ್ಟ್ ಬ್ಯಾಲೆನ್ಸ್ ಇರೋದು ಹ ಅಲ್ವರಾ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಇನ್ ಇದೆ ಪ್ರಾಣಿಗಳು ಅಂತ ಏನ್ ಮಾಡ್ತಾರಂತೆ ನೋಡ್ತಾರಂತೆ ಅವಾಗ ಅಶುದ್ಧವಾಗಿರೋ ಪ್ರಾಣಿಗಳನ್ನ ಇಸ್ರೇಲ್ ಏನ್ ಮಾಡ್ತಾ ಇರ್ಲಾ ತಿಂತ ಇಲ್ಲ ಯಾಕಂದ್ರೆ ನ್ಯಾಪ್ರ ಮಾಡ ಪ್ರಕಾರ ಏನ್ ಮಾಡಂಗಿಲ್ಲ ತಿನ್ನಂಗಿಲ್ಲ ಆದ್ರೆ ಅವಲ್ಲಿ ಬರೋಂತ ಸಿಚುವೇಶನ್ ಹೆಂಗಪ್ಪ ಇತ್ತು ಅಂದ್ರೆ ಅಶುದ್ಧವಾದ್ ಬಿಡ್ತ ಅಲ್ಲಿ ಅಲ್ಲಿ ಬಂದ್ಬಿಡ್ತಾರೆ ಏನಪ್ಪ ತಿಂತಾರೆ ಅಂದ್ರೆ ಅಲ್ಲಿನಂತ ಕತ್ತೆ ಕುದುರೆ ಅದನ್ನೆಲ್ಲ ತಿನ್ನಕೆ ಏನ್ ಮಾಡಿದಾರೆ ಶುರು ಮಾಡ್ಬಿಡ್ತಾರೆ ಅದಕ್ಕೆ ನಾವ್ ಇಸ್ರೇಲ್ ಪಾಠ ಕೇಳ್ಬೇಕಂತ ನೋಡಿದ್ರಲ್ಲ ಏನಪ್ಪಾ ಮಾಡ್ತಾರೆ ಅಂದ್ರೆ ಹಿಟ್ಲರ್ ಇಸ್ರೇಲ್ ಜನಗಳಿಗೆ ಏನಂತ ಕೊಡ್ತಾರೆ ಅಂದ್ರೆ ಆಹಾರ ಕುದುರೆ ಮಾಂಸ ಏನ್ ಮಾಡ್ತಾನೆ ಕೊಡ್ತಾನೆ ಅಂದ್ರೆ ಒಂದ್ ವಾರಕ್ಕೆ ಒಬ್ಬನ್ಗೆ ಒಂದ್ ತುಂಡು ಏನಂತಾರೆ ಮಾಂಸ ಅಂತ ಅಷ್ಟೇ ಒಂದ್ ಪೀಸ್ ಮಾಂಸ ಅಲ್ವಾರ ಅದು ಏನೋ ಕುದುರೆ ಮಾಂಸ ಯಾಕೆ ಅಂದ್ರೆ ಅವ್ನ ಗೇಲಿ ಮಾಡ್ಬೇಕು ಅವಮಾನ ಮಾಡ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾನೆ ಮಾಡ್ತಾನೆ ಅಲ್ರ ಅಶುದ್ಧವಾದದ್ದು ಏನ್ ಮಾಡ್ಬಿಡ್ತೀವಿ ಹುದ್ದಿಯವರು ತಿನ್ಬಾರ್ದು ಸೊ ಇಲ್ಲಿ ಏನ್ ಮಾಡ್ತ ಅಂದ್ರೆ ಒಂದು ಕತ್ತೆ ತಲೆ ಅದ್ ಬೆಲೆ ಎಷ್ಟು ಹೋಯ್ತಂತೆ ಎಂಬತ್ತು ಬೆಳ್ಳಿ ನಾಣ್ಯಗಳು ಅಂದ್ರೆ ಯೋಚನೆ ಮಾಡಿ ಎಂಬತ್ತು ನಾಣ್ಯಗಳು ಅಂದ್ರೆ ಅಲ್ಲಿ ನಮ್ಮ ಇಂಗ್ಲೀಷ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾರೆ ಸಿಕ್ಸ್ ಫಾರ್ಟಿ ಡಾಲರ್ಸ್ ಅಂತ ಏನ್ರಿ ಲೆಕ್ಕ ಲೆಕ್ಕಾಕೋಬೇಕ ನೀವು ಎಷ್ಟು ಲಕ್ಷಾಂತರ ರೂಪಾಯಿ ಆಗೋಯ್ತು ಅಂದ್ರೆ ಅಂದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಅಂದ್ರೆ ಏನೋ ಅಂತ ಅರ್ಥ ಇದನ್ನ ಏನಕ್ಕೆ ಅಷ್ಟೊಂದು ಬೆಲೆ ಉಳೋದ್ ಕೊಟ್ಟವ್ರ ಅಂತಂದ್ರೆ ಅಲ್ಲಿ ಏನಿಲ್ಲ ಆಹಾರ ಇಲ್ಲ ಆಮೇಲೆ ಆ ಹಾಕಂತ ಒಂದು ಊಟ ಆಗ್ತಾರೆ ಗೊತ್ತಾ ಅದರ ಅದು ಎಷ್ಟಂತೆ ಐದು ಹ ನೋಡ್ರ ಐದು ಬೆಳ್ಳಿ ನಾಣ್ಯಗಳು ಅಂತೆ ಅಲ್ರ ಅಷ್ಟು ಎಕ್ಸ್ಪೆನ್ಸಿವ್ ಆಗೋಯ್ತಂತೆ ಸರಿ ಕೊನೆಗೆ ಏನು ಇಲ್ಲದ್ ಮನುಷ್ಯ ಏನ್ ಆಪ್ಷನ್ ನೆಕ್ಸ್ಟ್ ಏನ್ ತಿಂತಾನೆ ಆ ಮನುಷ್ಯನ ಅಲ್ರ ಮನುಷ್ಯ ಅದಕ್ಕೆ ಏನ್ ಮಾಡ್ತ ಅಂದ್ರೆ ಅಲ್ಲೊಂದು ಇನ್ಸಿಡೆಂಟ್ ಕೊಡ್ತಾರಲ್ಲ ಏನ ಸ್ತ್ರೀ ಓಡ್ಬರ್ತಾರ ರಾಜನ ಹತ್ರ ಅಯ್ಯೋ ರಾಜ ನಾನು ನಿಮ್ ಮಾಡಿ ನೀನ್ ದಯವಿಟ್ಟು ಆ ಸಹಾಯ ಮಾಡೋ ನಾನು ಅಮ್ಮ ಸಹಾಯ ಮಾಡಕ್ ಆತಲ್ಲ ದೇವರೇ ಸಹಾಯ ಮಾಡ್ತಾರೆ ಎಲ್ಲಾ ಬಿಟ್ಬಿಟ್ಟಾರ ನಾವೇನ್ ಕೇಳಕೈತಾರೆ ಅಂತ ಹೇಳ್ಬೇಕಾದ್ರೆ ಆ ಅವಾಗ ಏನಾಯ್ತು ಅಂತ ಕೇಳ್ಬೇಕಾರೆ ಅವ್ರು ಹೇಳ್ತಾರೆ ಅದರ ನಾವ್ ಇಬ್ರು ಏನ್ ಮಾಡಿದ್ರೆ ಡಿಸ್ಕಸ್ ಮಾಡ್ರಿ ಇವತ್ತು ನನ್ ಮಗನ್ ತಿನ್ಬಿಡ ನಾಳೆ ನಿಮ್ ಮಗನ್ ತಿನ್ನ ಅಂತ ಬಿಟ್ಟು ಸೊ ನಮ್ಮ ಮಗನ್ ತಿಂದಿದ್ಮೇಲೆ ನಾಳೆ ಮಗನ್ ಕೊಡೋ ಏನ್ ಮಾಡ್ತಾರ ಅವಳ ಕೊಡ್ತಾ ಇಲ್ಲ ಅಂತ ಹೇಳ್ಬೇಕು ರಾಜ್ ಬಿಡ್ತಾರೆ ಬೇಜಾರಾಗ್ಬಿಡ್ತದೆ ಬೇಜಾರಾಗ್ಬಿಟ್ಟು ರಾಜ ಏನ್ ಮಾಡ್ಬೇಕಾಯ್ತ ಬೇವತ್ತ ತಿರ್ಬೇಕಾಯ್ತು ಅದ್ ಬಿಟ್ಬಿಟ್ಟು ಮೇಲೆ ಕೋಪ ಬಿಡ್ತದೆ ಸಾಯಿಸಾಕ ನಾಳೆ ಇಷ್ಟೊತ್ತಿಗೆ ನಾ ಎಲಿಶನ್ ಸಾಯಿಸ್ತಿರ ಸುಮ್ನೆ ಬಿಡೋದಿಲ್ಲ ಅಂತ ಸೀದಾ ಏನ್ ಮಾಡ್ತಾರೆ ಯಲೇಶ್ವರ ಮನೆ ಹತ್ರ ಬರ್ತಾರೆ ಹೇಳ್ತಾರೆ ನನ್ ಮೇಲೆ ಕೋಪ ನಾಳೆ ಇಷ್ಟೊತ್ತಿಗೆ ದೇವ್ರ ಏನ್ ಮಾಡ್ತಾರೆ ಗೋಧಿ ಮತ್ತೆ ಜವೆ ಗೋಧಿನ ಏನ್ ಮಾಡ್ತಾರೆ ಅದರ ಭಯಂಕರವಾಗಿ ಕೊಡ್ತಾರೆ ಅದ್ ಬೆಲೆ ಏನ್ ಮಾಡ್ತಾರೆ ಹೇಳ್ತಾರೆ ಅದ್ರ ಒಂದ್ ಕಾಸಿಗೆ ಏನ್ ಸಿಕ್ತದೆ ಹನ್ನೆರಡು ಸೇರು ಒಂದ್ ಕಾಸಿಗೆ ಇಪ್ಪತ್ನಾಲ್ಕ ಸೇರ್ ಸಿಗ್ತದೆ ಅಂತ ಏನ್ ಮಾಡ್ತಾರೆ ಆದಾಗ ಏನ್ ಹೇಳ್ತಾರೆ ನಮ್ಗೆ ನಂಬದೇ ಇಲ್ಲ ಇದೆಲ್ಲ ಆಗದಿಕ್ ಸಾಧ್ಯನಾ ಇದೆಲ್ಲ ಆಗದಿಕ್ ಸಾಧ್ಯಲ್ಲ ಇದೇ ಸಿಗ್ತಾ ಇಲ್ಲ ನಮ್ಗೆ ಹಂಗಿರ್ಬೇಕಾದ್ರೆ ಅಷ್ಟೊಂದು ದವಸಧಾನ್ಯಗಳು ಹೆಂಗೆ ಸಿಕ್ಕದಿಕ್ ಸಾಧ್ಯ ಅಂತ ಹೇಳ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ ಅದ್ಭುತನಾ ಮಾಡ್ತಾರೆ ಏನ್ ಅದ್ಭುತ ಮಾಡಿದ್ರ ಹ ಶತ್ರು ಮಾಡಿದ್ರು ಅಂತಂದ್ರೆ ಪಾಳೆಯದ ಹೊರ್ಗಡೆ ಅಂದ್ರೆ ಊರ್ ಹೊರ್ಗಡೆ ಕೋಟೆ ಹೊರ್ಗಡೆ ಯಾರಪ್ಪ ಇದ್ರು ಅಂದ್ರೆ ಕುಸ್ಟೋಳಿಗಳೇನಾದ್ರು ನಾಲ್ಕ್ ಜನ ಏನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇವಾಗ ಊರಲ್ಲ ಅನುಮತಿ ಇಲ್ಲ ಆಮೇಲೆ ಪಾಳ್ಯ ಕಾಚ್ಕೊಳ ಏನ್ಲಿಲ್ಲ ಹೋಗಿಲ್ಲ ಇವಾಗ ಊರಲ್ಲ ಏನೋ ಉಳ್ದಿದ್ ಬಿಸಾಕ್ರೆ ಇವ್ರಿಗೆ ಸಿಗ್ತಾ ಇತ್ತು ಸಿಗ್ತಾ ಇತ್ತು ಇವಾಗ ಇವ್ರಿಗೂ ಸಹ ಸೊ ಅದೇನ್ ಡಿಸಿಷನ್ ತಗೋತಾರೆ ನಾವ್ ಹಿಂಗ್ ಸಾಯ್ತಾ ಇದೀರಿ ಸರಿ ನಾವ್ ಇಲ್ಲಿ ಸಹಾಯ ಬದ್ಲೇ ಏನ್ ಮಾಡೋಣ ಶತ್ರುಗಳ ಕ್ಯಾಂಪ್ ಏನ್ ಮಾಡೋಣ ಒನ್ಸತಿ ನುಗ್ಬಿಡಣ ಏನಾಗ್ತದೆ ಆಗ್ತಾರ ಅಪ್ಪಿ ಅಪ್ಪಿತಪ್ಪಿ ನಮ್ಗೆ ಲೈಫ್ ಸಿಕ್ತ ಅಂದ್ರೆ ಬದ್ಕನ ಇಲ್ಲೇ ಸತ್ರ ಏನಾಗಣ ಸಾಯನಾಥ ಏನ್ ಮಾಡಿದ್ರೆ ಧೈರ್ಯವಾಗಿ ಏನ್ ಮಾಡ್ತಾರೆ ಶತ್ರುಗಳು ಒಂದ್ ಕ್ಯಾಂಪ್ ಹೋದ್ರೆ ಅಲ್ಲಿ ಏನ್ ಇರಲ್ಲ ಒಬ್ರು ಇರಲ್ಲ ಸೀದಾ ಒಂದ್ ಗುಡಾರಕ್ಕೆ ಹೋಗ್ತಾರೆ ಏನ್ ಸಿಕ್ತಂತೆ ಆಹಾರ ಚೆನ್ನಾಗಿ ತಿಂತಾರೆ ಫಸ್ಟ್ ಆಮೇಲೆ ವಸ್ತ್ರ ಏನ್ ಮಾಡ್ತಾರೆ ಎತ್ಕೊತಾರೆ ಇನ್ನೊಂದ್ ಗುಡಾರಕ್ಕೆ ಹೋದ್ರೆ ಚಿನ್ನ ಬೆಳ್ಳಿ ವಸ್ತ್ರಗಳೆಲ್ಲ ಇದೆ ಇವೆಲ್ಲ ಇನ್ನೆಲ್ಲ ಇವ್ರು ಫಸ್ಟ್ ಏನ್ ಮಾಡಿದ್ರು ಫಸ್ಟ್ ಎಂಜಾಯ್ ಮಾಡಿದ್ರು ಹಿಂಗೆ ಎಂಜಾಯ್ ಮಾಡ್ತಾ ಇರ್ಬೇಕ್ರೆ ಏನ್ ತಿಂಕ್ ಮಾಡ್ತಾರೆ ನಾವು ಖಂಡಿತ ಹೋಗೋ ಮಾಡ್ತಾ ಇರೋದೇನೆಲ್ಲ ಸರಿ ನಾವು ನಾವ್ ಮಾಡ್ತಾ ಇರೋದು ಅನ್ಯಾಯ ಯಾಕೆಂದ್ರೆ ನಮ್ ನಗರದವ್ರು ಏನ್ ಮಾಡ್ತಾ ಇದ್ದಾರೆ ಎಲ್ಲಾರು ಎಲ್ಲಾ ಬರಗಾಲದಲ್ಲಿ ಉಪವಾಸ ಕಷ್ಟ ಪಡ್ತಾ ಇರ್ಬೇಕ ನಾವ್ ಒಬ್ರೇ ಇರೋದು ಚೆನ್ನಾಗಿರಲ್ಲ ಈ ಒಂದು ಶುಭ ಸಮಾಚಾರನ ಎಲ್ಲಾರ್ಗು ಎಲ್ಲರಿಗೂ ಅಂತ ಅಂದ್ಬಿಟ್ಟು ಇಮ್ಮಿಡಿಯಾಗಿ ಬಂದ್ಬಿಟ್ಟು ಏನ್ ಮಾಡೋ ರಾಜ ಏನ್ ಮಾಡ್ತಾರೆ ಕೇಳ್ತಾರೆ ರಾಜ ನಂಬೋದೇ ಇಲ್ಲ ಇದೆಲ್ಲ ಸಾಧ್ಯ ಇಲ್ಲ ಎಲ್ಲ ದೂರದಲ್ಲಿ ಹೋಸ್ಕೊಡವ್ರೆ ಅಟ್ಯಾಕ್ ಮಾಡಕ್ ಬರ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅವಾಗ ರಾಜ ಅವ್ನ್ ಗೂಡಾಚಾರ್ಯ ಕಳಿಸ್ತಾರೆ ಹೋಗಿ ನೋಡ್ಕೊಂಬ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಬರ್ಕ್ ಹೋದ್ರೆ ದಾರಿ ಉದ್ದ ಏನ್ ಬಿದ್ದಿರ್ತಾರಂತೆ ಎಲ್ಲಾ ವಸ್ತುಗಳು ಬಿದ್ದಿರೋದ್ ನೋಡ್ಬಿಟ್ಟು ರಾಜನ್ ಕನ್ಫರ್ಮೇಶನ್ ಆಗ್ತದೆ ಹೇಳಿದ ಸತ್ಯ ಅಂತ ಅಂದ್ಬಿಟ್ಟು ಇಸ್ರೇಲ್ ಜನ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಆ ಕ್ಯಾಂಪಲ್ಲಿ ಇರೋ ದವಸ ಧಾನ್ಯಗಳು ಚಿನ್ನ ಬಳ್ಳಿಗಳು ಮಾಡ್ತಾರೆ ತೊಳಗ್ತಾರೆ ಸರಿ ಇಷ್ಟೇ ಪಾಠ ಇಲ್ಲಿ ನಮ್ಗೇನಪ್ಪ ಪಾಠ ಅಂತಂದ್ರೆ ಹೇಳ್ರಿ ಅಲ್ವರ ದೇವ್ರ ಮಕ್ಳು ದೇವ್ರಿಗೆ ಏನಾಗಿರ್ಬೇಕು ಇವಾಗ ಅಟ್ಯಾಕ್ ಮಾಡಕ್ಕೆ ಯಾರನ್ನ ಕಳ್ಸಿದ್ರು ಅಂತಂದ್ರೆ ಶತ್ರು ಏನ್ ಮಾಡಿದ್ರು ಕಳ್ಸ್ಯಾರಪ್ಪ ಶತ್ರು ಅಂತಂದ್ರೆ ಆ ದೇಶದ ರಾಜ ಅಂತಂದ್ರೆ ಆರಾಮಿಯರು ಅಂತಂದ್ರೆ ಶೇತಾನ್ಗೆ ಏನ್ ಮಾಡ್ತಾರೆ ಓಳಕ್ಕೆ ಮಾಡ್ತಾರೆ ಅದ್ರ ಬರ್ದ್ರು ಹೇಳಿದ್ರೆ ಏಷ್ಯಾದಲ್ಲಿ ವಾಕ್ಯ ನೋಡ್ಬೇಕಾರೆ ಅವನ್ಗಿರಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ಹೆಮ್ಮೆ ಅಹಂಕಾರ ಲೂಸಿಫರ್ಗಿರೋ ಒಂದ್ ಗುಣ ಕೂಡ ಏನಂತ ಅಂತ ನೋಡ್ತೀರಿ ಹೆಮ್ಮೆ ಅಹಂಕಾರ ಅವನು ಮುತ್ತಿಗೆ ಯಾವಾಗ ಆಗ್ತಾನೋ ಈ ಲೋಕದಲ್ಲಿ ಏನ್ ಬಂತು ಅಂದ್ರೆ ಬರಗಾಲ ಬಂತು ಭಯಂಕರ ಗಿರಂತ ಒಂದು ಫ್ಯಾಮೈನ್ ಜನಗಳಿಗೆ ಏನ್ ಸಿಗ್ತಾ ಇರಲ್ಲ ಊಟ ಸಿಗ್ತಾ ಇರಲ್ಲ ಅದರ ಕುಡಿಯೋಕೆ ನೀರು ಏನಿಲ್ಲ ಆಮೇಲೆ ಆಹಾರ ಕೊಂಡ್ಕೋಬೇಕಂದ್ರೆ ತುಂಬಾ ಏನ್ರಿ ಎಕ್ಸ್ಪೆನ್ಸಿವ್ ನಾವು ಆಂಟಿ ಕ್ರೆಸ್ ಕ್ಲಾಸ್ ನೋಡಿದಲ್ವಾ ಡಾರ್ಕ್ ಏಜಸ್ ಅಲ್ಲಿ ದೇವ್ರ ಮಕ್ಳಿಗೆ ಏನಿಲ್ಲ ಆಹಾರ ಏನಾಗಿಲ್ಲ ಇಲ್ಲ ಹೇಳ್ತಲ್ಲ ಆ ಒಂದು ಮುದ್ರೆ ಓದೋಂತ ಒಂದು ಪಾಠದ ನೋಡ್ಬೇಕ್ರೆ ಆ ಒಂದು ಏನ್ರಿ ತಕಡಿಯಲ್ಲಿ ಎಷ್ಟಿತ್ತ ಜವೆ ಗೋಧಿಗೆ ತೂಕ ಜವೆ ಗೋದಿಗೆ ಏನ್ ರೇಟ್ ಇತ್ತಂತೆ ವೆರಿ ಎಕ್ಸ್ಪೆನ್ಸಿವ್ ಅಂದ್ರೆ ಆ ರೀತಿ ನೋಡ್ಬೇಕ್ರೆ ಡಾರ್ ಕೇಜಸ್ ಅಲ್ಲಿ ಸತ್ಯ ತುಂಬಾ ಅಮೂಲ್ಯ ಸಿಗ್ತಾ ಇದೆ ಭಯಂಕರ ಕಷ್ಟ ಅದರ ಅವಾಗ ಎಲ್ಲರೂ ಕಷ್ಟ ಪಡ್ತಾವ್ರೆ ಅರೆ ಪಾಳೆಯದ ಆಚ ಕಡೆ ಅಂದ್ರೆ ಕೋಟ್ ಇನ್ ಈ ಒಂದು ಎರುಸಲಮ್ ಗೋಡೆ ಆಚ ಕಡೆಗೆ ಸ್ವಲ್ಪ ಇದ್ದಂತೆ ಅವ್ರಿದ್ರು ಅಂತೆ ಅವ್ರು ಈ ಒಂದು ಇಸ್ರೇಲ್ ಒಳಗಡೆ ಇದಲ್ವಂತೆ ಅವ್ರು ಇಸ್ರೇಲ್ ಒಡೆ ಅವ್ರ್ ಏನ್ ಮಾಡ್ತಾ ಇಲ್ವಂತೆ ಸೇರಿಸ್ತಾ ಇಲ್ವಂತೆ ಇವ್ರು ಯಾರಪ್ಪಾ ಅಂದ್ರೆ ಬೇರೆ ಲೋಕದಲ್ಲಿರಂತ ಸಭೆಗಳಲ್ಲಿ ಸೇರ್ದಿರಂತ ಕೆಲವು ಜನ ಮಕ್ಳುಗಳು ಎಲ್ಲಿದ್ರು ಹೊರ್ಗಡೆ ಇದ್ರು ಅವ್ರು ಏನಕ್ಕೆ ಕಾಯ್ತಾ ಇದ್ರು ಅಂತಂದ್ರೆ ಅಂದ್ರೆ ಏನ್ರೇ ಇಲ್ಲಿನ ಏನೋ ಸ್ವಲ್ಪ ಆಹಾರ ಸಿಕ್ತಾನೆ ಕಾಯ್ತಾ ಇದ್ರಂತೆ ಅಂತೆ ಅಲ್ವಾರ ಅವ್ರ ಅದೇ ತಿನ್ನಿದ್ದು ಅಲ್ವ ಡಾರ್ಕ್ ಕೆಜೆಸ್ ನೋಡ್ಬೇಕಾದ್ರೆ ದೇವ್ರ್ ಮಕ್ಳು ಕೆಲವು ಜನ ಫೇತ್ಫುಲ್ ಆಗಿರೋರು ಏನಪ್ಪಾ ಅಲ್ಲಿ ಇಲ್ಲಿ ಇರೋ ಒಂದು ತುಂಡುಗಳಿಂದ ಮಾಡ್ತಾ ಇದ್ರು ಅವ್ರು ಬದುಕ್ತಾ ಇದ್ರು ಕಾಯ್ತಾ ಇದ್ರು ಅಲ್ವ ಅವ್ರ ಏನ್ ಡಿಸಿಷನ್ ತೊಂದ್ರೆ ನಾವ್ ಹೆಂಗ್ರು ಏನ್ ಮಾಡ್ತೀರಿ ಸಾಯ್ತ್ರಿ ಇಲ್ಲಿದ್ರು ಇದ್ರು ಸಾಯ್ತಿರಿ ಅಲ್ಲಿದ್ರು ಸಹತ್ರಿ ಯಾಕೆ ಒಂದ್ಸರಿ ಪರೀಕ್ಷೆ ಮಾಡ್ಬಾರ್ದು ಉಂಟು ಏನ್ ಮಾಡ್ತಾರೆ ಸೀದಾ ಶತ್ರುಗಳ ಒಂದು ಕ್ಯಾಂಪ್ ಏನ್ ಮಾಡ್ತಾರೆ ಹೋಗ್ತಾರೆ ಅದರ ಅದೇ ರೀತಿ ಏನ್ರಿ ನಾವೆಲ್ಲ ಏನಪ್ಪ ಡಿಸಿಷನ್ ತೊಗೊಂಡಿದ್ರೆ ಲೋಕದಲ್ಲಿ ಇದ್ರು ಏನಾಗ್ತಿರಿ ಕ್ರಿಸ್ತನ್ ಇದ್ರು ಸಾಯ್ತಿರಿ ಅದಕ್ಕೆ ನಾವ್ ಏನ್ ಡಿಸಿಷನ್ ತೊಗೊಂಡ್ರಿ ಕ್ರಿಸ್ತನ್ ಸಾಯನ ಬನ್ನಿ ಹೆಂಗರು ಲೋಕದಲ್ಲಿ ಸತ್ರ ಏನಂತ ನಮ್ಗೆ ರಿವಾರ್ಡ್ ಅಂತ ಇಲ್ಲ ಅದೇ ಕ್ರಿಸ್ತನ್ ಅಂತ ಅಂದ್ಬಿಟ್ಟು ನಾವ್ ಕ್ರಿಸ್ತನ್ ಒಳಗಡೆ ಬಂದ್ರೆ ನಮ್ಗೆ ಸಿಕ್ಕಿದೆ ಏನಪ್ಪಾ ಅಂತ ನೋಡ್ತೀರಿ ಅಂತಂದ್ರೆ ಆ ಕ್ಯಾಂಪಲ್ ಏನಿತ್ತು ಎರಡು ಗುಡಾರಗಳು ಬೈಬಲ್ ನಲ್ಲಿ ಎರಡು ಇದೆ ಹೊಸ ಓಡಂಬಡಿಕೆ ಒಳ ಓಡಂಬ ಎರಡು ಗುಡಾರದಲ್ಲಿ ಹೋದ ಅಂತಂದ್ರೆ ಒಂದ್ರಲ್ಲಿ ಏನಿದೆ ತುಂಬಾ ಒಳ್ಳೆ ಫುಡ್ ಅದರ ಬೈಬಲ್ ಒಳ್ಳೆ ಸ್ಪಿರಿಚುಲ್ ಫುಡ್ ಇದೆಯಾ ಅದರ ನೋಡಿ ಹೆಂಗ್ ಟೈಪ್ ಇವೆಲ್ಲ ಸುಮ್ಮನೆ ಹಂಗೆ ಓದ್ಕೊಂಡ್ರೆ ಬೈಬಲ್ ನಮ್ಗೆ ಏನು ಅರ್ಥ ಆಗಲ್ಲ ಅದರ ಈ ಕತೆ ನಮ್ಗೆ ಜ್ಞಾಪನೆ ಇರ್ತದ ನಾನು ಈ ಕತೆ ಓದಿ ಎಷ್ಟೋ ಹತ್ತು ವರ್ಷ ಆಯ್ತು ಇವತ್ತು ಮರ್ತೋಗ್ಬಿಟ್ಟೆ ಇವಾಗ ಹೇಳಿದ್ಮೇಲೆ ನಮ್ಗೆ ಕೆಲವನ್ನೆಲ್ಲ ರೀಕಲೆಕ್ಟ್ ಆಗ್ತದಲ್ವ ಅದೇ ತರ ಹೊಡ್ಬೇಕ್ರೆ ಆಹಾರ ಏನಾಗಿದೆ ಅದ್ರಲ್ಲಿ ಇದೆ ವಸ್ತ್ರ ಇದೆಯಾ ಎಸ್ ದೇವ್ರ ವಾಕ್ಯನ ಓದಿದ್ರೆ ನಮ್ಗೆ ಏನಾಗ್ತದ ನೀತಿ ವಸ್ತ್ರ ಅಲ್ವ ನಮ್ ಹಳೆ ಗುಣಗಳೆಲ್ಲ ತೇಜಿಸಿ ಒಳ್ಳೆ ಗುಣಗಳನ್ನ ಧರಿಸ್ಕೊಳೋಂತೆ ಪಾಠಗಳ ನಮ್ಗೆ ಏನಾಗ್ತದೆ ನೀತಿ ವಸ್ತ್ರಗಳು ಇದೆ ಚಿನ್ನ ಇದೆಯಾ ಬೆಳ್ಳಿ ಇದೆಯಾ ನಮ್ ನಂಬಿಕೆನ ಚಿನ್ನತ್ರ ದೇವ್ರ ಪ್ಯೂರಿಫೈ ಮಾಡ್ಬೇಕ್ರೆ ಆ ನಂಬಿಕೆನ ತರ ನಮ್ಗೆ ಒಂದು ವಿಶ್ವಾಸ ಬೆಳಿತಾರ ದಿನ ವಾಕ್ಯ ಕೇಳಿದ್ರೆ ಎಸ್ ಅಲ್ವ ಯಹೋವನ ಶಾಸ್ತ್ರ ಅಂತೆ ಬೆಳ್ಳಿಯ ತರ ಇದೆ ಏಳ್ ಸತಿ ಉಪದ್ರವ ಹಾಕಿ ಶುದ್ಧ ಮಾಡಿರೋಂತ ಒಂದ್ ಬೆಳ್ಳಿ ತರ ಏನಾಗಿದೆ ಹೇಳ್ತಾರೆ ಅಂದ್ರೆ ಇವೆಲ್ಲ ಏನಾಗಿದೆ ದೇವ್ರ ವಾಕ್ಯದಲ್ಲಿ ಇದೆ ಇವಾಗ ನಾವೆಲ್ಲಾ ಈ ದೇವ್ರ ವಾಕ್ಯನೆಲ್ಲ ರುಚಿ ನೋಡಿದ್ಮೇಲೆ ಸಂತೋಷ ಪಟ್ಟಿದ್ಮೇಲೆ ನಾವ್ ಏನ್ ಡಿಸಿಷನ್ ತಗೊಂಡ್ರಿ ಆ ಖುಷ್ಠಿಗಳೇನ್ ಡಿಸಿಷನ್ ತೊಗೊಂಡ್ರ ನಾವ್ ಇದು ನಾವು ಮಾತ್ರ ಇದ್ರೆ ಎಂಜಾಯ್ ಮಾಡಿದ್ರೆ ಸರಿಯಲ್ಲ ಇದು ನಾವ್ ಮಾಡ್ತಿರೋದು ಅನ್ಯಾಯ ಇದನ್ ಯಾರಿಗ ತಿಳಿಸ್ಬೇಕು ಮತ್ತೊಬ್ಬರಿಗೆ ತಿಳಿಸ್ಬೇಕು ಎಲ್ಲಾರ್ಗು ತಿಳಿಸ್ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಯಾರಿಗ್ ತಿಳಿಸ್ತಾರೆ ಆ ಎದು ಸುಮಂತ್ರಿ ಎಲ್ಲಾರ್ಗು ಏನ್ ಮಾಡ್ತಾರೆ ತಿಳಿಸ್ತಾರೆ ಇವಾಗ ಯೋಚನೆ ಮಾಡಿ ಈಗ ದೇವ್ ಸುವಾರ್ತೆ ವಾರ್ತೆ ಕ್ರಿಸ್ತನ್ ರಾಜ್ಯದಲ್ಲಿರೋಂತ ಎಲ್ಲ ಆಶೀರ್ವಾದಗಳು ಇವೆಲ್ಲ ಕೇಳ ನಮ್ಗೆ ಏನಾಗ್ತದೆ ಸಂತೋಷ ಆಗ್ತದ ಇಲ್ಲ ಇದನ್ನ ನಾವೇನ್ ಮಾಡ್ತೀರಿ ಇದನ್ನ ಇದನ್ ನಾವ್ ಏನ್ ಮಾಡ್ಬೇಕಂಗಾರೆ ಹೇಳ್ಬೇಕು ಹೇಳಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದ್ರಿ ಅಂತ ಅರ್ಥ ನಾವ್ ದ್ರೋಹ ಮಾಡ್ತಾ ಇದ್ರಿ ಅಲ್ವರ ಇದು ಶುಭ ವಾರ್ತೆ ಅಲ್ವ ಇದೇ ಟೈಮ್ ಈದ್ ಏನ್ ಮಾಡ್ಬೇಕೆಲ್ಲರಿಗೂ ಹೇಳ್ಬೇಕು ಅಂತಬಿಟ್ಟು ಹೋಗಿ ಏನ್ ಏನ್ ಮಾಡುದಂತೆ ಎಲ್ಲಾರ್ಗು ಏನ್ ಮಾಡುದಂತೆ ಹೇಳದಂತೆ ಆ ಕುಷ್ಟ್ರೋಯಿಗಳೇ ಹೇಳೋರೆ ಹೇಳವ್ರೆ ಅಂತಂದ್ರೆ ಇನ್ ನಾವು ಸುಮ್ಮನೆ ಇದ್ರೆ ಇನ್ ಎಂತ ಲೆಕ್ಕ ಆದ್ರೆ ಅದ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರಳೆ ಈ ಶುಭ ವಾರ್ತೆ ನಮಗ್ ಮಾತ್ರ ಅಲ್ಲ ಮತ್ತೊಬ್ಬರಿಗೆ ಎಲ್ಲರ್ಗಿರ ನಮ್ಗ್ ಅವಕಾಶ ಸಿಗ್ತಾವ್ರಿಗೆಲ್ಲ ಏನ್ ಮಾಡಕ್ ಸತ್ಯನ ನಾವು ನಾವ್ ಹೇಳ್ಬೇಕು ನೋಡಿ ಹತ್ತು ಬೆಳ್ಳಿ ನನೆಗಳ ಪಾಠ ಓದಿದ್ರಲ್ಲ ಅದ್ಲ್ ನಾವೇನ್ ಓದ್ತಿರಿ ಆ ಬೆಳ್ಳಿ ನನಗೆ ಸಿಕ್ಕಿದ ತಕ್ಷಣ ಅವ್ಳು ಯಾರಿಗೇಳ್ಲು ಅಂತೆ ಹಾ ಫಸ್ಟ್ ಗೆಳತಿ ಗೆಳಗೆ ಹೇಳ್ತಾರೆ ಫ್ರೆಂಡ್ಸ್ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಅಲ್ವಾರ ನಮ್ ಫ್ರೆಂಡ್ಸ್ ಬರೀ ಕ್ರಿಶ್ಚಿಯನ್ ಫ್ರೆಂಡ್ಸ್ ಸತ್ಯ ಸತ್ತಿ ಹೇಳ್ಬಿಟ್ಟು ಸಾಕ ಮಿಕ್ತಾರ್ದಾರಾ ಚಾನ್ಸ್ ಸಿಗ್ತಾವಾಗ ಏನ್ ಮಾಡ್ಬೇಕು ವಿಟ್ನಾಸ್ನಾ ಮಾಡ್ಬೇಕು ಅಲ್ವಾರ ಅದ್ಗೆ ಕರ್ತೀವಿ ಪ್ರೀತಿ ಅಂತ ಸೋ ಹೇಳಿ ಅದೇ ಈ ಒಂದು ಸತ್ಯದಲ್ಲಿ ಇಟ್ಟಿರಂತ ಒಂದೇನ್ರಿ ನಮ್ಗೆ ಒಂದು ಪಾಠ ಅಲ್ಲರ ಆಮೇಲೆ ಕತ್ತೆ ತಲೆ ಅಂತ ನೋಡ್ತೀರಿ ಅಲ್ಲರ ಕತ್ತೆ ಅಂದ್ರೆ ಯಾರು ಹ ಅಲ್ವರಾ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ಅಂದ್ರೆ ಆಕ್ಚುಲಿ ಸಭೆ ಮತ್ತೆ ಕ್ರೈಸ್ಟ್ ಅಂತ ಹೇಳ್ಬೋದು ಅದರ ಕಥೆ ಮೇಲೆ ಕೂತಿದ್ ಯಾರು ಅಂದ್ರೆ ಕ್ರೈಸ್ಟ್ ನಮ್ಮಲ್ಲಿರೋದು ಯಾರು ಅಂದ್ರೆ ನಮ್ಗೆ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ಅಲ್ರ ಯೇಸು ಕ್ರಿಸ್ತು ತುಂಬಾ ಫಲೆ ಉಳ್ಳವರು ಅದರ ಶ್ರೀಜೆ ಏನಲ್ಲ ಅಲ್ವರ ಅದಕ್ಕೆ ಕರ್ತವ್ ಈ ಪ್ರೀತಿ ಅಂತ ಸೋರಗಳೇ ಈ ರೀತಿ ಅನೇಕ ಒಂದು ಪಾಠಗಳನ್ನ ದೇವ್ರೇ ಮಾಡಿದ್ರೆ ನಮ್ಗೆ ಈ ತರ ಒಂದ್ ಸತ್ಯವೇದಲ್ಲಿ ಇಟ್ಟದ್ರಿಂದ ದೇವ್ರಿಗೆ ತುಂಬಾ ಕುರ್ತ ಸ್ತೋತ್ರ ಉಳ್ಳವರಾಗೋಣ ಕರೀತಾರೆ ದೇವ್ರಿಗೆ ಒಳ್ಳೆ ವಾಕ್ ಕೊಟ್ಟಂತ ವಾಕ್ಯ ಸಂದೇಶನ ದೇವರ ಆಶೀರ್ವಸ್ಲಿ ಇನ್ನ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ ಅಂತ ನಾವು ಪ್ರೇಯರ್ ಮಾಡೋಕಾಗಣ ಅದೇ ರೀತಿ ವಾಕ್ಯ ಸಂದೇಶ ಹಂಚ್ಕೊಡುವಂತ ಒಂದು ಸೋದರ ಕೂಡ ದೇವರ ಆಶೀರ್ವಸಲಿ ಮುಂದೆ ಬರುವಂತ ದಿನಗಳಲ್ಲಿ ಇನ್ನ ಒಳ್ಳೆ ರೀತಿಲಿ ಕೃಪೆ ಕೊಟ್ಟು ನಡೆಸಲಿ ಅಂತ ನಮ್ಮ ಪ್ರಾರ್ಥನೆ ಮಾಡೋಕ್ಕಾಗಣ